ಉಪನ್ಯಾಸಕರ ಒಂದು ಸಂಕ್ಷಿಪ್ತ ಪರಿಚಯ. ಡಾಕ್ಟರ್ ಎಚ್ ಟಿ ಪೋತೆ ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ಅವರು ಜನಿಸಿದರು. ಉನ್ನತ ಶಿಕ್ಷಣವನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲೇ ಮುಗಿಸಿ ಅದೇ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಪ್ರಸಾರಂಗದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅವರು ಈ ಮುಂಚೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಸೇವೆಯನ್ನು ಮಾಡಿದರು. ಅಲ್ಲದೆ ಇವತ್ತು ಕರ್ನಾಟಕದಲ್ಲಿ ಮುಂಚೂಣಿ ಬರಹಗಾರರಲ್ಲಿ ಅವರು ಎದ್ದು ಕಾಣುವಂಥ ಲೇಖಕರು. ಸುಮಾರು 100ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ 10 ಪುಸ್ತಕಗಳು, ವಿಚಾರ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ 20 ಪುಸ್ತಕಗಳು, ಕಥಾ ಸಂಕಲನ 4, ಅನುವಾದ ಸಾಹಿತ್ಯದಲ್ಲಿ 5, ಜೀವನ ಚರಿತ್ರೆಗಳು 10, ಸಂಪಾದನೆ 30, ಹೈಕೋ ವಿಮೋಚನಾ ಮಾಲೆ ಅನ್ನುವಂಥ ಇದರಲ್ಲಿ 10 ಪುಸ್ತಕಗಳು, ಆಮೇಲೆ ಶರಣ ಸಂಸ್ಕೃತಿ ಸಂಪುಟಗಳ 12, ಆಮೇಲೆ ದಲಿತ ಸಾಹಿತ್ಯ ಸಂಪುಟಗಳು 5, ಆಮೇಲೆ ಡಾಕ್ಟರ್ ಅಂಬೇಡ್ಕರ್ ವಾಚಿಕೆ ಅನ್ನುವಂಥ ಒಂದು ಪುಸ್ತಕವನ್ನು ಅವರು ವಿಶ್ವವಿದ್ಯಾಲಯದ ಮೂಲಕ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಹೊಸ ಪುಸ್ತಕವನ್ನು ಅವರು ಪರಿಚಯಿಸಿದ್ದಾರೆ. ಅದಲ್ಲದೆ ದಲಿತ ವಿಷಯ ವಿಶ್ವಕೋಶ ಅನ್ನುವಂಥ ಪುಸ್ತಕವನ್ನು ಅವರು ಯೋಜನೆಯನ್ನು ಪೂರೈಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷಯ ವಿಶ್ವಕೋಶ ಅನ್ನುವಂಥ ಪುಸ್ತಕವನ್ನು ಕೂಡ ಅವರು ಮಾಡಿದ್ದಾರೆ. ಒಟ್ಟು 100ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸುವ ಜೊತೆಗೆ 300ಕ್ಕೂ ಹೆಚ್ಚು ಲೇಖನಗಳನ್ನು ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಿಸಿದ್ದಾರೆ. ಜೊತೆಗೆ ಥೈಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ 2017 ಮೇ ತಿಂಗಳಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ಪ್ರಬಂಧವನ್ನು ಮಂಡಿಸಿದ್ದಾರೆ. ಅಲ್ಲದೆ ಯೂನಿವರ್ಸಿಟಿ ಆಫ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಲ್ಲಿ ಕೂಡ ಅವರು ಪ್ರಬಂಧವನ್ನು ಮಂಡಿಸಿದ್ದಾರೆ. ಹಾಗೆ ಸಿಂಗಾಪುರದಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ. ಐರ್ಲೆಂಡಿನ ಡಬ್ಲಿನ್ ಯೂನಿವರ್ಸಿಟಿಯಲ್ಲಿ ಕೂಡ ಪ್ರಬಂಧ ಮಂಡಿಸಿದ್ದಾರೆ. ಸೊ ಇಂಗ್ಲೆಂಡ್ನಲ್ಲಿ ಕೂಡ ಅವರು ಪ್ರಬಂಧವನ್ನು ಮಂಡಿಸಿದ್ದಾರೆ. ಸೊ ವಿದೇಶಗಳಲ್ಲಿ ಕೂಡ ನಮ್ಮ ಕನ್ನಡದ ವಿಚಾರಗಳನ್ನು ಬಿತ್ತಿ ಬಂದಂಥವರು ಪ್ರೊಫೆಸರ್ ಎಸ್ ಟಿ ಪೋತೆ ಸರ್ ಅವರು. ಅವರು ಇವತ್ತು ನಮ್ಮದೇ ಇದ್ದಾರೆ, ತಮಗೆ ತಮ್ಮ ಜೊತೆ ಅವರು ಮಾತನಾಡ್ತಾರೆ. ಒಂದು ಖುಷಿಯ ವಿಚಾರ ಏನು ಅಂತಂದರೆ, ನನಗೆ ಪಿ ಎಚ್ ಡಿಗೆ ಅವರು ಮಾರ್ಗದರ್ಶಕರಾಗಿದ್ದರು ಅನ್ನುವಂಥದ್ದೊಂದು ಖುಷಿ. ಸೊ ಹೀಗಾಗಿ ಅವರಿಗೆ ಜೋರಾದ ಚಪ್ಪಳೆಗಳ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೇಳ್ತಾರೆ. ಉಳಿದಂತೆ ಎಲ್ಲರ ಸದಸ್ಯರು ತಮ್ಮ ಪರಿಚಯ ಇರೋದರಿಂದ ಈಗ ನೇರವಾಗಿ ಪ್ರೊಫೆಸರ್ ಎಸ್ ಟಿ ಪೋತೆ ಸರ್ ಅವರು ಇವತ್ತಿನ ಉಪನ್ಯಾಸವನ್ನು ಮಂಡಿಸಬೇಕಾಗಿ ನೆನೆಸ್ಕೊಳ್ತಾರೆ. ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾಲಯ ಚಿತ್ರದುರ್ಗ, ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಭಾಷಾ ಕೌಶಲ್ಯ ಕಮ್ಮಟ ಜರುಗ್ತಾ ಇದೆ. ನಿನ್ನೆ ಉದ್ಘಾಟನೆ ಕಾರ್ಯಕ್ರಮ ಮುಗಿದಿದೆ. ಇದರ ಸಂಚಾಲಕರಾದ ನಿರ್ದೇಶಕರಾದ ಪ್ರೊಫೆಸರ್ ಮಲ್ಲಿಪುರಂ ಜಿ ವೆಂಕಟೇಶ್ ಅವರು ಸಾಯಂಕಾಲ ಬರ್ತಾರೆ. ಇನ್ನಿಬ್ಬರು ಸಹ ನಿರ್ದೇಶಕರಾದ ಡಾಕ್ಟರ್ ಪ್ರೇಮಾ ಪಲ್ಲವಿ ಅವರೇ, ತಂಬಿ ಕಟ್ಟಿಯವರೇ, ಭಾಳ ಮುಖ್ಯವಾಗಿ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ನಮ್ಮ ನಡುವೆ ಇದ್ದಾರೆ. ಆಮೇಲೆ ಡಾಕ್ಟರ್ ಮಾರ್ಷಲ್ ಶರಾಮ್ ಅವರು ಕೂಡ ಸದಸ್ಯಸಂಚಾಲಕರಾಗಿ ವೇದಿಕೆ ಮೇಲಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗ್ತೀನಿ ಅಂದಾಗ ನನ್ನ ಜೊತೆ ಸಾಹಿತಿಗಳಾದ ಡಾಕ್ಟರ್ ಸಿಸೈ ನಾಗರಾಜ್, ಅನುವಾದಕರಾದ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್, ಪ್ರಾಚಾರ್ಯರಾದ ಡಾಕ್ಟರ್ ಹೊಸಮನಿಯವರು ನೋಡೋಣ ಕಮ್ಮಟ ಹೇಗಿರ್ತದೆ, ಅಧ್ಯಕ್ಷರು ನೋಡಿ ಬರೋಣ ಅಂತಲೇ ನನ್ನ ಜೊತೆಗೆ ಬಂದಿದ್ದಾರೆ ಶಿಬಿರಾರ್ಥಿಗಳ. ನಾನು ಇಲ್ಲಿ ಬಂದಮೇಲೆ ಕೇಳಿದೆ ಅಧ್ಯಕ್ಷರಿಗೆ, ನಿಮ್ಮ ಸ್ಪೆಷಲೈಸೇಷನ್ ಏನು ಅಂತ ಕೇಳಿದೆ ಫಸ್ಟ್. ನಾನು ಏ ನಂದು ಲಿಂಗ್ವಿಸ್ಟಿಕ್ ರೀ ಅಂದರು. ಒಂದು ಕಡೆ ಭಯನೂ ಆಯಿತು, ಇನ್ನೊಂದು ಕಡೆ ಖುಷಿ ಆಯಿತು. ನಾನೇನಾದರೂ ಬಿಟ್ಟರೆ ಅವ್ರು ಪೂರ್ಣ ಮಾಡ್ತಾರೆ ಅನ್ನೋ ಹಿನ್ನೆಲೆಗಳು, ಯಾಕಂದರೆ ಭಾಷಾವಿಜ್ಞಾನ ಪಾಠ ಮಾಡಿಲ್ಲ ಅಂತಲ್ಲ, ಪಾಠ ಮಾಡಿದ್ದೀವಿ, ಆದರೆ ಅದೊಂದು ಅಧ್ಯಯನದ ಶಿಸ್ತಾಗಿ ಸ್ವೀಕಾರ ಮಾಡಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾನೆ. ಆ ವಿಷಯದ ಕುರಿತು ಮಾತನಾಡಲಿಕ್ಕೆ ನಿಮ್ಮೆದುರಿಗೆ ನಿಂತಿದ್ದೇನೆ. ನನ್ನ ವಿಷಯ ಬಂದು ಇನ್ನೊಂದು ಚೂರು ಕಡಿಮೆ ಮಾಡಲಿಕ್ಕೂ ಆಗುತ್ತೆ,
ಕನ್ನಡ ಶೈಲಿ ಸಂಬಂಧಿ ವಿಚಾರಗಳು ಸಾಮಾನ್ಯ ಅರ್ಥ ಸಾಹಿತ್ಯಕರ್ತ ಭಾಷಿಕರ್ತ ಅನ್ನೋ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಮಲ್ಲೇಪುರಮ್ಮವರು ನೀವು ವಿಷಯ ಮಂಡಿಸಬೇಕು ಶಿಬಿರಾರ್ಥಿಗಳ ಜೊತೆಗೆ ಸಂವಾದ ಮಾಡಬೇಕು ಅಂತ ಹೇಳಿದಾಗ ಅವ್ರ ಮಾತಿಗೆ ಮತ್ತು ಅಕಾಡೆಮಿ ಅಧ್ಯಕ್ಷರ ಒತ್ತಾಸೆಗೆ ಇಲ್ಲ ಅಲ್ಲಿಕ್ಕಾಗಲಿಲ್ಲ. ಭಾಷೆ ಅದು ಬದುಕಿನ ಭಾಗ. ಭಾಷೆ ಇಲ್ಲ ಅಂದರೆ ಬದುಕು ಅಪೂರ್ಣ ಅನ್ನೋದು ಕೂಡ ನಾವೆಲ್ಲರೂ ಬಲ್ಲವರಾಗಿದ್ದೀವಿ ಅಂತ. ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಹೋಗೋದಾದರೆ ವಿಶಿಷ್ಟ ರೀತಿಯ ಪದ ಅಥವಾ ಶಬ್ದಗಳಿಂದ ಮತ್ತು ವ್ಯಾಕರಣ ರಚನೆಗಳಿಂದ ಗುರುತಿಸಲ್ಪಡುವ ಭಾಷೆಯೇ ಪ್ರಾದೇಶಿಕ ಅಥವಾ ಸಾಮಾಜಿಕ ಪ್ರಭೇದವೇ ಭಾಷೆ ಉಪಭಾಷೆ ಅಂತೇಳಿ ನಾವು ಗುರುತಿಸ್ತಾ ಬಂದಿದ್ದೀವಿ. ಅದನ್ನು ಕ್ರಿಸ್ಟಲ್ ಡ್ಯುಲಾಯ್ಡ್ ಅನ್ನೋ ಒಬ್ಬ ವಿದ್ವಾಂಸ ಹೇಳ್ತಾನೆ. ಏನು ವಿಶಿಷ್ಟ ರೀತಿಯ ಶಬ್ದ ಅಥವಾ ಪದಗಳಿಂದ ವ್ಯಾಕರಣ ರಚನೆಗಳಿಂದ ಗುರುತಿಸಲ್ಪಡುವ ಭಾಷೆಯೇ ಪ್ರಾದೇಶಿಕ ಅಥವಾ ಸಾಮಾಜಿಕ ಪ್ರಭೇದವೇ ಒಂದು ಭಾಷೆ ಉಪಭಾಷೆಯಾಗಿ ನಮ್ಮ ನಡುವೆ ಬಳಕೆಗಿರುತ್ತದೆ ಅಂತಕ್ಕಂಥ ಮಾತು ಕೂಡ ನಾವು ಅಧ್ಯಯನದಿಂದ ತಿಳ್ಕೊಂಡಿದ್ದೀವಿ. ಭಾಷೆ ಒಂದು ಸಂವಹನ ಕ್ರಿಯೆ ಅಥವಾ ಒಂದು ಸಂವಹನ ಮಾಧ್ಯಮ. ವ್ಯಕ್ತಿ ವ್ಯಕ್ತಿ ನಡುವೆ ಮಾತಾಡಲಿಕ್ಕೆ ಒಂದು ಮಾಧ್ಯಮವಾಗಿ ಅದು ಬರ್ತದೆ. ನಾವೆಲ್ಲರೂ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರೋದ್ರಿಂದ ಸಾಹಿತ್ಯದ ಮಾಧ್ಯಮವು ಕೂಡ ಭಾಷೆ ಎಂಬುದು ನಾವೆಲ್ಲ ಬಲ್ಲವರು. ಭಾಷೆ ಸಂವಹನಗೊಳ್ಳಬೇಕಾದರೆ ಕನಿಷ್ಠ ಇಬ್ಬರಾದರೂ ಬೇಕು. ಒಬ್ಬನೇ ಮಾತಾಡಿದ್ರೆ ಹುಚ್ಚ ಅಂತಾರೆ, ಒಬ್ಬನೇ ಮಾತಾಡಿಕೊಂಡ್ರೆ ಯಾರು ಹುಚ್ಚು ಮಾತಾಡ್ತಾ ಇದ್ದಾನಂತಾರೆ. ಹಾಗೆ ಭಾಷೆ ಸಂವಹನಗೊಳ್ಳಬೇಕು, ಅದು ಉತ್ಕೃಷ್ಟ ಆಗಬೇಕು, ಅದು ಬೆಳೀಬೇಕು ಅಂದರೆ ಕನಿಷ್ಠ ಇಬ್ಬರು ಬೇಕು ಅಂತ. ಎದುರು ಬದುರು ಇರೋರು ಅಥವಾ ಗಂಡ ಹೆಂಡತಿ ಅನ್ನೋರು ಅಥವಾ ತಾಯಿ ಮಗಳು ಆಗಿರ್ಬೋದು, ತಂದೆ ಮಗ ಆಗಿರ್ಬೋದು, ಸೊ ಹೀಗೆ ಇಬ್ಬರು ಎದುರು ಬದುರು ಇರ್ತಕ್ಕಂಥವ್ರು ಇಬ್ಬರಾದರೂ ಬೇಕು ಅಂದಾಗ ಮಾತ್ರ ಆ ಭಾಷೆಗೆ ಒಂದು ಮಹತ್ವ ಬರಲಿಕ್ಕೆ ಸಾಧ್ಯ ಇದೆ, ಅದು ಬಳಕೆಗೆ ಯೋಗ್ಯ ಆಗ್ತದೆ ಅಂತಕ್ಕಂಥದ್ದು. ಶಬ್ದವನ್ನು ಕುರಿತು ನಾವು ಮಾತಾಡೋದಾದರೆ ಭೌತ ವಿಜ್ಞಾನದ ಪ್ರಕಾರ ತರಂಗ, ಕಂಪನ, ಸೌಂಡ್ ಅಂತ ಕರಿತೀವಲ್ಲ, ಸಪ್ಪಳ ಅಂತ ಕರಿತೀವಲ್ಲ, ಶಬ್ದ ಎಂಬುದು ಒಂದು ಕಂಪನ ಅಂತ ಹೇಳ್ತಾರೆ. ಶಬ್ದ ಅನ್ನೋದು ಒಂದು ಕಂಪನ. ಈಗ ನಾನು ಮಾತಾಡ್ತಾ ಇರೋದು ನಿಮ್ಮ ಕಿವಿಗೆ ಒಂದು ಕಂಪನದ ರೀತಿಯಲ್ಲಿ ಕೇಳಿಸ್ತದೆ. ಇದು ತರಂಗ ರೂಪದಲ್ಲಿ ನಮ್ಮ ಕಿವಿಗೆ ಕೇಳ್ತದೆ ಮತ್ತು ಸ್ಥಾನಪಲ್ಲಟದೊಂದಿಗೆ ಒಂದು ಮಾಧ್ಯಮದ ಮೂಲಕ ಅದು ಭಾಷೆಯಾಗಿ ರೂಪುಗೊಳ್ಳುತ್ತದೆ. ನಮ್ಮ ಆ ಸ್ವೀಕರಣ ಮಾಡೋದಿದೆ, ಕೇಳಿಸ್ಕೊಳ್ಳೋದು ಮತ್ತು ಸ್ವೀಕರಣ ಮಾಡೋದಿದೆಯಲ್ಲ, ಅದೊಂದು ಕಂಪನ ರೀತಿಯಲ್ಲಿ ನಮ್ಮ ಕಿವಿಗೆ ಬೆಳೀತದೆ, ಅರ್ಥೈಸ್ಕೊಳ್ತೀವಿ ಅಂತಕ್ಕಂಥದ್ದು. ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರರಾದ ಯಾಸ್ಕಿ, ಪಾಣಿನಿ, ನಾಗವರ್ಮ, ಕನ್ನಡದ ಕೇಶಿರಾಜ, ನಿಮಗೆಲ್ಲ ಗೊತ್ತು ಶಬ್ದಮಣಿ ದರ್ಪಣದ ಲೇಖಕ, ಹೀಗೆ ಭಟ್ಟಾಕಳಂಕ ಮೊದಲಾದವರು ನ ದೃಷ್ಟಿಯಲ್ಲಿಟ್ಕೊಂಡ್ರೆ ಶಬ್ದವು ಹೇಗೆ ಭಾಷೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಅನ್ನೋದು ಭಾಳ ಮುಖ್ಯ ಎಂಬುದರ ಬಗೆಗೆ ಆತ ಇದರ ಹೇಗೆ ಪರಿವರ್ತನೆಗೊಳ್ಳುತ್ತದೆ ಅನ್ನೋದರ ಬಗೆಗೆ ಭಾಳ ವಿಶಿಷ್ಟವಾಗಿ ಹೇಳ್ತಾನೆ. ಇವರೆಲ್ಲರೂ ಶಬ್ದ, ಪದಭಾಷೆ, ಧ್ವನಿ ರೂಪಗಳ ಕುರಿತು ಹೇಳಿರುವ ವಿಚಾರಗಳು ಜಗತ್ತಿನ ಭಾಷಾಲೋಕಕ್ಕೆ ವಿಶಿಷ್ಟವೆನಿಸಿವೆ. ಜಗತ್ತಿನ ಭಾಷಾಲೋಕಕ್ಕೆ ಭಾಷೆ ಹೇಗೆ ಹುಟ್ಟುತ್ತದೆ, ಪದ ಅಂದ್ರೇನು, ಪದದ ಅರ್ಥ ಏನು, ಸೊ ಈ ಹಿನ್ನೆಲೆಯಲ್ಲಿ ವ್ಯಾಕರಣಕಾರರೆಲ್ಲ ಮಾತಾಡ್ತಾರೆ. ಅದರಂತೆ ನಿರುಕ್ತದಲ್ಲಿ ಯಾಸ್ಕನು ಹೇಳುವ ಶಬ್ದದ ನಿರ್ವಚನವು ಧಾತು ಪ್ರತ್ಯಯಗಳನ್ನು, ಧಾತು ಅಂದರೆ ಇಲ್ಲಿ ಕ್ರಿಯಾಪದಗಳ ಮುಖ ಮೂಲಾಂಶ ಅಂತ ಕರಿತೀವಿ ನಾವು, ಹೀಗೆ ಆಧರಿಸಿವೆ ಎಂಬುದನ್ನು ಬಹಳ ಮುಖ್ಯ ಗಮನಿಸಬೇಕು. ಕ್ರಿಯಾಪದ ಮೂಲಾಂಶಗಳಲ್ಲಿ ಆಧರಿಸ್ತವೆ ಅನ್ನೋದನ್ನು ನಾವು ಭಾಷಾ ವಿಷಯವನ್ನು ಅಧ್ಯಯನ ಮಾಡುವಾಗ ಅಥವಾ ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಪಾಣಿನೀಯ ಸೂತ್ರಗಳಲ್ಲಿ ದರ್ಶನಾಂಶವು ಸೂಕ್ಷ್ಮವಾಗಿಯೂ ವಾರ್ತಿಕಗಳಲ್ಲಿ ಕಾಣಿಸ್ತದೆ. ವಾರ್ತಿಕ ಅಂದರೆ ಏನು, ವಾರ್ತಿಕ ಅಂದರೆ ಮಾತು, ಅದು ಮಾತುಗಳಲ್ಲಿ ಸ್ಫುಟವಾಗಿಯೂ ಗೋಚರಿಸ್ತಾ ಹೋಗ್ತದೆ. ಸೊ ಹೀಗೆ ಶಬ್ದವೇ ಬ್ರಹ್ಮ ಅಂತ ಹೇಳ್ತಾರೆ ಭಾಷಾ ವಿಜ್ಞಾನ ಎದುರು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಶಬ್ದವೇ ಬ್ರಹ್ಮ ಅಂತೇಳಿ ಅದು ಉತ್ಪತ್ತಿ ವಿನಾಶವಿಲ್ಲದ್ದು ಅಂತ ಹೇಳ್ತಾರೆ. ಅದು ಉತ್ಪತ್ತಿ ಆಗ್ತದಲ್ಲ, ಅದು ವಿನಾಶವಿಲ್ಲದ್ದು ಅಂತಕ್ಕಂಥದ್ದು, ಅಖಂಡವಾದದ್ದು ಅಂತ. ಅದರಿಂದ ಅಂದರೆ ವಿಶ್ವ ಅಥವಾ ಲೋಕ, ಲೋಕ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ಅಕಸ್ಮಾತ್ ನಾವು ನೀವು ನಮ್ಮ ನಿಮ್ಮ ನಡುವೆ ಒಂದು ಭಾಷೆ ಅನ್ನೋದು ಇರಲಿಲ್ಲ ಅಂದರೆ ಎಂಥ ಲೋಕ ಸೃಷ್ಟಿಯಾಗ್ತಿತ್ತು, ಒಂದು ಸಂವಹನ ಕ್ರಿಯೆಯೇ ನಡೀಲಿಲ್ಲ ಅಂದರೆ ಎಂಥ ಲೋಕ ಸೃಷ್ಟಿಯಾಗ್ತಿತ್ತು ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಂತಕ್ಕಂಥದ್ದು.
ಹೀಗೆ ಲೋಕ ಈ ಭಾಷೆಯಿಂದ ಲೋಕ ಬೆಳಗಿದೆ ಅಂತ ಹೇಳ್ತಾರೆ. ಭಾಷೆಯಿಂದ ಲೋಕ ಬೆಳಗಿದೆ ಅಂತಕ್ಕಂಥದ್ದು ಯಾವುದನ್ನು ಜನರು ಉಚ್ಚರಿಸುತ್ತಾರೋ ಲೋಕದಲ್ಲಿ ಶಬ್ದವೆಂದು ವ್ಯವಹರಿಸುತ್ತಾರೋ, ಯಾವುದನ್ನು ಶಬ್ದ ಅಂತೀವಿ, ಯಾವುದನ್ನು ಉಚ್ಚರಿಸ್ತೀವಿ, ಅದು ಪದಾರ್ಥವಾದ ಭಾಷಿಕ ರೂಪವನ್ನು ಪಡೆದುಕೊಳ್ಳುತ್ತದೆ ಅಂತಕ್ಕಂಥ ಪದಾರ್ಥ ಭಾಷಿಕ ರೂಪವನ್ನು ಪಡ್ಕೊಳ್ತದೆ. ನಾವು ಬಳಸುವ ಪದ ಅದು ಭಾಷಿಕ ರೂಪ ಪಡ್ಕೊಂಡಾಗ ಅದಕ್ಕೊಂದು ಮಹತ್ವ ಬರ್ತದೆ ಅಂತಕ್ಕಂಥದ್ದು. ನೋಡಿ, ಭಾಷೆಯಲ್ಲಿ ಮುಖ್ಯವಾಗಿ ಶಬ್ದಾರ್ಥಗಳೇ, ಶಬ್ದಾರ್ಥ ಅನ್ಯೋನ್ಯ ಸಂಬಂಧ ನಿತ್ಯವಾಗಿರ್ತದೆ. ಶಬ್ದಾರ್ಥ ಅನ್ಯೋನ್ಯ ಸಂಬಂಧ ಅಂತೀವಲ್ಲ, ಶಬ್ದಕ್ಕೆ ಅರ್ಥ ಇಲ್ಲದೆ ಮಾತಾಡಬಾರ್ದು ನಾವು. ಭಾಳ ಜನ ಶಬ್ದ ಬಳಸುವಾಗ ಅರ್ಥರಹಿತವಾಗಿ ಮಾತಾಡೋರು ಇದೀವಿ ಎಷ್ಟೋ ಜನ. ಆದರೆ ಅರ್ಥವನ್ನು ಹೊಂದಿ ಅದು ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಂಡು ಮಾತಾಡಬೇಕಾಗ್ತದೆ. ಅರ್ಥ ಜ್ಞಾನವು ಶಬ್ದಾನುವಿಧವಾಗುತ್ತದೆ ಅಂತ, ಅರ್ಥಜ್ಞಾನವು ಶಬ್ದಾನುವಿಧವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಅರ್ಥಜ್ಞಾನದೊಡನೆ ಶಬ್ದವು ಪ್ರತೀತವಾಗುತ್ತದೆ ಎಂದು ಹೇಳಬಹುದು. ಪ್ರತೀತ ಅಂದರೆ ಪ್ರಕಟಗೊಳ್ಳುವುದು ಎಂದು ಅರ್ಥ. ನಾವು ಪ್ರಕಟಪಡಿಸುವ ಪದ, ಮಾತು, ಶಬ್ದ ಅರ್ಥವನ್ನು ಒಳಗೊಂಡಿರಬೇಕು ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಶಬ್ದದ ಹುಟ್ಟು ಹೇಗಾಗ್ತದೆ, ಶಬ್ದವನ್ನು ಹೇಗೆ ಹುಟ್ಟು ಹಾಕ್ತೀವಿ? ಕೇಶರಾಜನ ಸೂತ್ರ ಪ್ರಕಾರ ಪಂಚೇಂದ್ರಿಯ ಮೂಲಕ ಶಬ್ದ, ಸ್ಪರ್ಶ, ಕಣ್ಣು, ಕಿವಿ, ನಾಸಿಕ, ನಾಲಿಗೆ, ಚರ್ಮ, ಈ ಥರದ ಪಂಚೇಂದ್ರಿಯಗಳು ಮೂಲಕ ಅದು ಹುಟ್ಟುತ್ತದೆ. ಈ ಎಲ್ಲವೂ ಇಂದ್ರಿಯಗಳ ಸ್ಪರ್ಶ ರೂಪ, ಇಂದ್ರಿಯಗಳ ಸ್ಪರ್ಶ ರೂಪ ಮುಂತಾದ ಎಲ್ಲ ವಿಷಯಗಳನ್ನು ಕಿವಿಯ ಮೂಲಕವಾಗಿಯೇ ಅನುಭವಕ್ಕೆ ತಂದುಕೊಳ್ಳುತ್ತೇವೆ. ಕಿವಿಯ ಮೂಲಕ ಅನುಭವಕ್ಕೆ ತರ್ತೀವಿ. ಕಣ್ಣಿಲ್ಲದವ್ರಿಗೆ, ಕಿವಿ ಇಲ್ಲದವ್ರಿಗೆ ಸ್ಪರ್ಶದ ಮೂಲಕ ಬರ್ತದೆ. ನಮಗೆಲ್ಲ ಗೊತ್ತಿದ್ದು ನಾವು ಕಿವಿ ಮೂಲಕ ಕೇಳ್ತೀವಿ ಅಂತಕ್ಕಂಥದ್ದು. ನೋಡ್ರಿ, ಮನುಷ್ಯನ ಶರೀರದ ಅದರಲ್ಲೂ ಬಾಯಿ ಬಹಳ ಮುಖ್ಯ. ಬಾಯಿ ಭಾಷೆಯ ತಾಯಿ ಅಂತ ಹೇಳ್ತಾರೆ. ಬಾಯಿ ಭಾಷೆಯ ತಾಯಿ. ವಿ ಜಿ ಪೂಜಾರವರು ನಮ್ಮ ಪಾಠ ಮಾಡುವಾಗ ಭಾಷಾ ವಿಜ್ಞಾನಿಗಳು ಇದನ್ನು ಹತ್ತಾರು ಸಲ ಹೇಳೋರು, ಬಾಯಿ ಭಾಷೆಯ ತಾಯಿ ಅಂತಕ್ಕಂಥದ್ದು. ಭಾಷೆ ಗೊತ್ತಿದ್ದು ನನಗೆ ಬಾಯಿನೇ ಇರಲಿಲ್ಲ ಅಂದರೆ ಅದನ್ನು ಹೇಗೆ ಹೊರಗೆ ಹಾಕೋದು, ಹೇಗೆ ಉಚ್ಚಾರ ಮಾಡೋದು ಅನ್ನೋದು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ವಿವಿಧ ಅಂಗಗಳಿಗೆ ಈ ಬಾಯಿ ಇದೆಯಲ್ಲ, ವಿವಿಧ ಅಂಗಗಳಿಗೆ ತಾಕಿ ತಾಡಿತಗೊಳ್ಳುವುದು ಅಂದರೆ ಬಡದ ಮೇಲೇ ಅದು ಬಡದು ಶಬ್ದ ರೂಪ ತಾಳುತ್ತದೆ. ನಾಲಿಗೆ, ಬಾಯಿ ಇವೆಲ್ಲ ಬಡಿಬೇಕು ಅಂತಕ್ಕಂಥದ್ದು. ಹೀಗಾಗಿ ಭಾಷೆಯ ತಾಯಿಯೇ ಬಾಯಿ ಅಂತಕ್ಕಂಥ ಮಾತು ಇದಕ್ಕೆ ಹೋಲ್ತದೆ ಅಂತಕ್ಕಂಥದ್ದು. ನೋಡಿ, ಶಬ್ದ ಹುಟ್ಟುವ ಬಗೆ, ಶಬ್ದ ಹೇಗೆ ಹುಟ್ಟುತ್ತದೆ, ಅದಕ್ಕೆ ಅನುಕೂಲ ಪವನನೀಂ ಜೀವನ ನಿಷ್ಠದೀಂ ನಾಭಿಯ ಮೂಲದೋಳ್ ಕಹಳೆಯ ಪಾಂಗ್ಯೋಳ್ ಶಬ್ದ ದ್ರವ್ಯಂ. ಅಂದರೆ ಶಬ್ದ ಅಂತಕ್ಕಂಥದ್ದು ಕಹಳೆಯ ರೂಪದಲ್ಲಿ ನಮಗೆ ಕೇಳಿಸ್ತದೆ. ಕಹಳೆ ಅನ್ನೋದಿದೆಯಲ್ಲ, ನೋಡಿ ಇಲ್ಲಿ ಜಾನಪದದೊಂದು ಹಿನ್ನೆಲೆ ಕಂಡುಕೊಳ್ಬೋದು ನೀವು. ಕೇಸರಿರಾಜ ಬರೆಯುವಾಗ ಕಹಳೆಯನ್ನು ಉಲ್ಲೇಖ ಮಾಡ್ತಾನೆ. ಕಹಳೆ ಉಲ್ಲೇಖ ಮಾಡಬೇಕಾದ್ರೆ ಭಾಷೆ ಇಲ್ಲೊಂದು ಮಾತು ಅರ್ಥ ಆಗುತ್ತೆ. ಭಾಷೆ ಮೊದಲು, ವ್ಯಾಕರಣ ಆಮೇಲೆ ಅನ್ನೋದು ಅರ್ಥ ಆಗುತ್ತೆ. ಜನಪದದಲ್ಲಿ ಕಹಳೆ ಇತ್ತು, ಈ ಕಹಳೆ ಊದ್ದಂಗೆ ಇರಬೇಕು ಅಂತಕ್ಕಂಥ ಮಾತು ಜನೀಸುಗಂ ಶ್ವೇತಂ ಅದರ ಕಾರ್ಯಂ ಶಬ್ದಂ ಎಂದಿದ್ದಾನೆ ಕೇಸರಿರಾಜ. ಶಬ್ದ ಅನ್ನೋದು ಹೆಂಗೆ ಹುಟ್ಟುತ್ತದೆ, ಅದು ಕಹಳೆ ಥರ ನಮಗೆ ಕೇಳಿಸ್ತದೆ, ಧ್ವನಿ ಅಂತ ಹೇಳಬೇಕಾಗಿದೆ ಅವನಿಗೆ. ಅದು ಹೆಂಗೆ ಕಿವಿಗೆ ಅಪ್ಪಳಿಸ್ತದೆ ಅನ್ನೋದು ಭಾಳ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿರಿ, ಜೀವದಿಂದ ಇರುವ ಮನುಷ್ಯನು ಇಚ್ಛೆಪಟ್ಟು ಹುಟ್ಟಿಸುವ ಧ್ವನಿ ಅಂತ ಹೇಳ್ತಾನೆ ಭಾಷಕರು. ಜೀವದಿಂದ ಇರುವ ಮನುಷ್ಯ ಮಾತ್ರ ಇಚ್ಛೆಪಟ್ಟು, ಯಾದೃಚ್ಛಿಕ ಅಂತೀವಲ್ಲ, ಯಾದೃಚ್ಛಿಕ ಇಚ್ಛೆಪಟ್ಟು ಹುಟ್ಟಿಸ್ಬೇಕು. ಭಾಷೆ ಮಾತಾಡೋನು ಜೀವ ಇರೋನು ಮಾತಾಡ್ತಾನೆ. ಹಾಗಿದ್ರೆ ಪ್ರಾಣಿಗಳಿಗೆ ಜೀವ ಇದೆ, ಅವಾಗ ಮಾತ್ರ ಅಂದರೆ ಆ ಶಕ್ತಿ ಪ್ರಾಣಿಗಳಿಗಿಲ್ಲ ಅಂತಕ್ಕಂಥದ್ದು. ಸೊ ಹೀಗೆ ಹುಟ್ಟಿಸುವ ಧ್ವನಿ ಅದು ಹೊಕ್ಕಳದ ಮೂಲಕ ಅಂತ ಹೇಳ್ತಾನೆ. ಹೊಕ್ಕಳ ಮೂಲಕ ಕಹಳೆ ಅಂದರೆ ಕಂಪನ ರೂಪದಲ್ಲಿ ನಾಲಿಗೆ ಮೂಲಕ ಬಾಯಿಯಿಂದ ಅದು ಹುಟ್ಟುತ್ತದೆ, ನಾಲಿಗೆಯಿಂದ ಹುಟ್ಟುತ್ತದೆ ಅಂತ. ಶಬ್ದಕ್ಕೆ ರೂಪವಿರುವುದಿಲ್ಲ, ಅದು ಗಂಟಲ, ನಾಸಿಕ, ಹಲ್ಲು, ನಾಲಿಗೆ, ತಾಡಿತ, ತುಟಿ ಮುಂತಾದ ಅಂಗಗಳಿಗೆ ಬಡಿದು ರೂಪ ಪಡಿತಾ ಇದೆ. ಈಗೆಲ್ಲ ಸೇರಿದ ಮೇಲೆ ಒಂದು ಭಾಷೆ, ಒಂದು ಶಬ್ದ ಅನ್ನೋದು ಹೊರಗೆ ಬರ್ತದೆ ಅಂತಕ್ಕಂಥ. ಶಬ್ದದ ಅರ್ಥಗಳ ಸ್ವರೂಪ ಹೇಗಿರ್ತದೆ, ಅಂತ ನೋಡಿರಿ. ವ್ಯಾಕರಣದ ವಿದ್ವಾಂಸರು ಶಬ್ದದ ಅರ್ಥ ಕುರಿತು ನಡೆಸಿದ ಚರ್ಚೆ, ಚಿಂತನೆ, ಹುಡುಕಾಟ ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಆ ಮೂಲಕ ಸಿದ್ಧಾಂತಗಳನ್ನು ಕೂಡ ಅವರು ರೂಪಿಸಿದ್ದಾರೆ. ಹೀಗಾಗಿ ಶಬ್ದ ಮತ್ತು ಅರ್ಥ ಅನ್ನುವ ಪದಕ್ಕೆ ಇರುವ ಅರ್ಥಗಳು ಹಲವಾರು. ಅವೆರಡೂ ಇಲ್ಲಿ ಇಟ್ಕೊಂಡು ಬೇರೆ ಬೇರೆ ಶಬ್ದಗಳು ಕೊಡ್ತಾರೆ. ಶಬ್ದ ಪದ ನುಡುಗಟ್ಟುಗಳ ಮೂಲಕ ವ್ಯಕ್ತವಾಗುವ ಭಾಷೆಯಲ್ಲಿ ಮೈತಳೆಯುವ ಅರ್ಥ ಮತ್ತು ಬದುಕಿನ ಅರ್ಥ ಇವುಗಳು ಮುಖ್ಯವಾಗಿ ಇಲ್ಲಿ ಕಾಣಿಸಿಕೊಳ್ತವೆ. ಬದುಕಿನ ಅರ್ಥ ಭಾಳ ಮುಖ್ಯ ಇದೆ. ಹಾಗೆ ಬದುಕಿನ ಅರ್ಥ ಅನ್ನುವಾಗ
ವ್ಯಕ್ತಿ ಬದುಕಿನ ಗುರಿ ಅನ್ನುವುದು ಹಿಂದಿನವರ ಪ್ರಕಾರ ವ್ಯಕ್ತಿಯ ಗುರಿ ಏನು ವ್ಯಕ್ತಿಯ ಗುರಿ ಏನು ಹಿಂದಿನವರ ಪ್ರಕಾರ ಭೂಮಿ ಗಳಿಸೋದು ಧರ್ಮಕ್ಕಾಗಿ ದುಡ್ಡು ಆಸೆ ಬಿಡುಗಡೆ ಈ ತರದ ಒಂದು ಬದುಕನ್ನು ಇಟ್ಕೊಂಡು ಬದುಕ್ತಾ ಇದ್ದರು ಇವು ಬದುಕಿನ ಅರ್ಥಗಳೆಂದು ಗುರುತಿಸಿಕೊಂಡರು ಅದು ಶಬ್ದ ಪದ ಅರ್ಥವನ್ನು ಕುರಿತದ್ದಕ್ಕೆ ಸಂಬಂಧವಿಲ್ಲವೆನಿಸಿದರು ಸೂಕ್ಷ್ಮವಾಗಿ ವಿಚಾರಿಸಿದರೆ ಇವೆರಡು ಅರ್ಥಗಳಿಗೆ ಒಂದು ರೀತಿಯ ಸಂಬಂಧವಿರುವುದು ಗೋಚರವಾಗ್ತಾ ಇದೆ ಬದುಕಿಗೆ ಏನು ಬೇಕು ಅನ್ನೋದು ಒಬ್ಬ ಮನುಷ್ಯ ಆವಾಗ ಆಲೋಚನೆ ಮಾಡ್ತಾ ನಾನು ಏನಿದ್ದೀನಿ ಅಂದರೆ ನನಗೊಂದು ಮನೆ ಬೇಕು ನೌಕರಿ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ಮನೆ ಬೇಕು ಅಂತ ಕಟ್ಟಿಸ್ಕೊಳ್ತೀನಿ ಅದಕ್ಕೊಂದು ಸ್ವರೂಪ ಬರಬೇಕು ಅದಕ್ಕೊಂದು ಅರ್ಥ ಬರಬೇಕು ಅದು ಬದುಕಿನ ರೂಪ ಬರಬೇಕಂದ್ರೆ ನನ್ನ ಭಾಷೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಮಡಿಕೆ ಬೇಕಾಗಿರುವ ವ್ಯಕ್ತಿ ಕುಂಬಾರನ ಮನೆಗೆ ಹೋಗಿ ನನಗೆ ಮನೆಯ ಉಪಯೋಗಕ್ಕೆ ನನಗೆ ಮನೆಯ ಉಪಯೋಗಕ್ಕೆ ಮಡಿಕೆ ಬೇಕು ಮಾಡಿಕೊಡು ಅನ್ನುತ್ತಾನೆ ಇಲ್ಲಿ ಬದುಕಿನ ಬದುಕಿಗೆ ಏನು ಬೇಕು ಅನ್ನೋದು ಹೇಳ್ತದೆ ಇನ್ನೊಂದು ಕಡೆ ಭಾಷೆಯನ್ನು ವ್ಯಕ್ತಪಡಿಸ್ತಾನೆ ಎಂಥದು ನನಗೆ ಮನೆಯ ಉಪಯೋಗಕ್ಕೆ ಮಡಿಕೆ ಬೇಕು ಅಂದರೆ ಯಾದೃಚ್ಛಿಕ ತನಗಿಚ್ಛೆ ಇರತಕ್ಕಂಥ ತನಗಿಷ್ಟವಾಗಿರ್ತಕ್ಕಂಥ ವಸ್ತು ಬೇಕಾಗಿದೆ ಅದು ಬೇಕು ಅಂತ ಪಡಿಬೇಕಾದ್ರೆ ಆ ಭಾಷೆಯನ್ನು ಬಳಸ್ತಾನೆ ಆ ಭಾಷೆಯನ್ನು ಬಳಸುವಾಗ ಅಲ್ಲಿ ವಾಕ್ಯ ರಚನೆ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಅನ್ನುತ್ತ ಆದರೆ ಇದನ್ನು ಹೇಳುವಾಗ ಬಹಳ ಮುಖ್ಯವಾಗಿ ತನ್ನ ಉದ್ದೇಶ ಈಡೇರಬೇಕಾದ್ರೆ ಒಬ್ಬ ವ್ಯಕ್ತಿ ಇದನ್ನು ಹೇಳುವಾಗ ತನ್ನ ಉದ್ದೇಶ ಏನು ಈಡೇರಿಸ್ಕೊತಾನೆ ಬದುಕಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಆತ ಕೇಳ್ತಾನೆ ಅಂತಕ್ಕಂಥದ್ದು ಆತನು ಮತ್ತೊಬ್ಬನೊಡನೆ ಮಾತನಾಡಿಯೇ ಕೇಳಬೇಕು ಮೂಗರು ಮಾತಾಡ್ತಾರೆ ಅಥವಾ ಬೇರೆ ಭಾಷೆ ದೇಶಕ್ಕೆ ನಾವು ಹೋದಾಗ ಒಂದು ವಸ್ತುವನ್ನು ನೋಡಿ ಬಟ್ ಮಾಡಿ ತೋರಿಸಿ ತಗೋಬಹುದು ಸರ್ ನೀವು ಒಂದು ಉದಾಹರಣೆ ಕೂಡ ಇಲ್ಲ ಜೀವಂತ ಕೊಡ್ತೀನೊಂದು ಲಂಡನ್ಗೆ ಹೋಗಿ ನಾನು ನಾಗರಾಳ್ ಅವರು ವಾಪಸ್ ಬರ್ತಿದ್ದೀನಿ ವಿದ್ಯಾರ್ಥಿ ಭಾಷಾ ವಿಜ್ಞಾನ ಸ್ವಲ್ಪ ಯಾವಾಗಲೂ ಹಾಸ್ಯ ಮಾಡೋಕ್ಕಾಗಲ್ಲ ಲಂಡನ್ಗೆ ಹೋಗಿ ಬರಬೇಕಾದ್ರೆ ಅವ್ರಿಗೆ ಪಕ್ಕ ಇಂಗ್ಲೀಷ್ ಬರಲ್ಲ ಎದುರಿನ ಆಫೀಸರ್ಗೆ ಇವ್ರು ಹೇಳೋದು ತಿಳೋಲ್ದು ಅವ ಏನು ಹೇಳ್ತಾ ಇದ್ದಾನೆ ಬಟ್ಟೆ ಕೆಳಗೆ ಮಾಡಿ ಶೂಸ್ ತೋರಿಸಿ ರಿಮೂವ್ ಯುವರ್ ಶೂಸ್ ಅಂತಾನೆ ಇವರು ಅವನಿಗೆ ತೆಗಿಬೇಕಲ್ಲ ರಿಮೂವ್ ಅವ್ರು ಇವ್ರು ಏನು ಮಾಡಿದ್ರು ಗೊತ್ತಾ ಅವ್ನು ಹೆಂಗೆ ಬಟ್ ಮಾಡ್ತಾನೆ ಅವ್ರು ಅವನಿಗೆ ಬಟ್ ಮಾಡ್ತಾರೆ ನೀನು ತೆಗಿ ಅಂತ ಇದರ ಅರ್ಥ ಹೇಳಿದ್ರೆ ಸನ್ನೆ ಸಮುದ್ರಗಳ ಮೂಲಕ ನಮ್ಮ ಇಷ್ಟವಾದದ್ದನ್ನು ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಹೇಳೋದಿಷ್ಟೆ ಭಾಷೆಯೊಳಗೆ ಸಂಕೇತಗಳ ಮೂಲಕ ಸಂಕೇತಗಳಿದಾವೆ ಗ್ರೀನ್ ನೋಡಿದ್ರೆ ಟ್ರೈನ್ ಚಲಿಸಬೇಕು ರೆಡ್ ನೋಡಿದ್ರೆ ನಿಲ್ಲಬೇಕು ಕೈ ಮಾಡಿದ್ರೆ ಹೋಗಬೇಕು ಬರಬೇಕು ಅನ್ನೋದು ಇದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾದೃಚ್ಛಿಕ ಸ್ಥಿತಿಯೊಳಗೆ ನನಗೆ ಇಷ್ಟವಾಗಿದ್ದೇನೋ ಅನ್ನೋದನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಸೊ ಹೀಗೆ ಶಬ್ದ ಅಂದರೆ ನುಡಿ ಮತ್ತು ಅದರಿಂದ ಹೊರಡುವ ಸ್ಫೋಟ ಪದ ಅಂತೀವಲ್ಲ ಇವುಗಳ ಸಂವಹನ ರೂಪವೇ ಶಬ್ದವನ್ನು ತಿಳಿಬೇಕಾಗುತ್ತೆ ಸಂವಹನ ಭಾಳ ಮುಖ್ಯ ಯಾವ ಶಬ್ದ ಸಂವಹನ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ಭಾಳ ಮುಖ್ಯ ಅಂತಕ್ಕಂಥದ್ದು ನೋಡಿ ಕವಿ ಬೇಂದ್ರೆಯವರು ಅವರು ತಮ್ಮ ನಾಲ್ಕು ತಂತಿಯಲ್ಲಿ ಆ ಶಬ್ದದ ಕುರಿತು ಒಂದು ಮಾತನ್ನು ಹೇಳ್ತಾರೆ ಅದು ಕಾವ್ಯದ ಸಾಲಾಗಿದ್ರೂ ಕೂಡ ಇದು ಮಂತ್ರದ ಅರ್ಥಕ್ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ ಅಂತ ಹೇಳ್ತಾರೆ ಅರ್ಥಕ್ಕೊಗ್ಗದ ಶಬ್ದಗಳ ಪವಣಿಸು ಲೈನ್ ಮಾಡು ಅಂತಕ್ಕಂಥ ತಂತ್ರ ಎಂದು ಒಂದು ಪಠ್ಯದಲ್ಲಿ ಹೇಳುವರು ಅಂದರೆ ಕವಿ ಬೇಂದ್ರೆಯಲ್ಲಿ ಕಾವ್ಯದ ಹಿನ್ನೆಲೆಯಾಗಿಟ್ಟುಕೊಂಡು ಹೇಳಿದ್ದರಾದರೂ ಕೂಡ ಶಬ್ದದ ಅರ್ಥ ಅದು ಅನುಭವದ ಮುಖೇನ ಅನಾವರಣ ಆಗಬೇಕು ಅನ್ನುವ ಅರ್ಥ ಬರ್ತದೆ ಅಂದರೆ ಶಬ್ದದ ಅರ್ಥ ಅನುಭವದ ಮೂಲಕ ಅನುಭವ ಮುಖೇನ ಅನುಭವ ಇಲ್ಲ ಅಂದರೆ ಆ ಪದವನ್ನು ಮಾತಾಡಲಿಕ್ಕೆ ಆಗೋದು ಇವತ್ತು ಎಷ್ಟೋ ಸಿಟಿ ನಗರದ ಮಕ್ಕಳಿಗೆ ಹಳ್ಳಿಗೆ ಕರ್ಕೊಂಡು ಹೋದರೆ ಸಗಣಿಗೆ ಏನು ಅಂತಾರೆ ಅನ್ನೋದು ಗೊತ್ತಿಲ್ಲ ಇದು ಬಟ್ ಮಾಡಿ ತೋರಿಸ್ತಾರೆ ಎಷ್ಟೋ ಸಾರಿ ಇದು ಎಮ್ಮಿದೋ ಎತ್ತಿಂದೋ ಆಕಳದೋ ಕುರಿದೋ ಹಿಕ್ಕಿ ಕಳ ಅದು ಗೊತ್ತಿಲ್ಲ ಸೊ ಅದಕ್ಕೆ ಅನುಭವಿಸಬೇಕು ಅನ್ನೋದು ಭಾಳ ಮುಖ್ಯವಾಗಿ ಇಲ್ಲಿ ಬರ್ತದೆ ಹಾಗೆ ಶಬ್ದ ಅನ್ನೋದು ಸ್ಥಾವರ ಯಾವಾಗಲೂ ಸ್ಥಿರ ಅರ್ಥ ಅನ್ನೋದು ಚಲನೆ ಜಂಗಮ ಅದು ಯಾವಾಗಲೂ ಅರ್ಥ ಅನ್ನೋದು ಅರ್ಥವೆಂಬುದು ಕಾಲಬದ್ಧವಾದ ನೆಲೆಗಳಿಂದ ರೂಪ ಪಡೆದು ಆಕೃತಿ ಅದು ಆಕೃತಿಯೇ ಹೌದು ಅಂತ ಹೇಳ್ತಾರೆ ನೋಡಿ ಜಂಗಮ ಮತ್ತು ನಾವು ಜಂಗಮವಾಣಿ ಮೊಬೈಲ್ ಬಳಸ್ತೀವ ಶರಣ ಜಂಗಮರು ಸಾವಿರ ಕಳಿಬಿಟ್ಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ಶಬ್ದ ಅನ್ನೋದು ಸ್ಥಿರ ಅದು ಅರ್ಥ ಅನ್ನೋದು ಚಲನೆಯಿಂದ ಕೂಡಿರ್ತಕ್ಕಂಥ ಜಂಗಮ ಆಗಿರ್ತದೆ ಅಂತಕ್ಕಂಥದ್ದು ನೋಡ್ರಿ ಒಂದು ಶಬ್ದ ಒಂದು ಕಾಲಕ್ಕೆ ಒಂದು ರೀತಿಯ ಅರ್ಥ ಹೇಳಿದರೆ ಅದೇ ಶಬ್ದ ಮತ್ತೊಂದು ಕಾಲಕ್ಕೆ ಬೇರೊಂದು ಅರ್ಥವನ್ನು ಕೊಡ್ತದೆ ಹೇಳ್ತದೆ ಅಂತಕ್ಕಂಥದ್ದು ಈಗ ಒಂದು 17th century ಕುನ್ನಿ ಅಂತ ಕರಿತಿದ್ರು 17th century ಗಂಡು ಕೂಸಿಗೆ ಕುನ್ನಿ ಅಂತ ಕರಿತಾರೆ ಕೂಸು ಅನ್ನೋದು ಆವಾಗ ಗಂಡು ಕೂಸು ಅನ್ನೋದು ಈಗ ಹೆಣ್ಣು ಕೂಸು ಗಂಡು ಕೂಸು ಅಂತ ಕರಿತೀವಿ ಇವತ್ತು ನಾವು ಅದು ಕುನ್ನಿ ಅಂತ ಕರಿತಾ ಇದ್ರು ಇದು ಯಾವ ಇವತ್ತು ಕುನ್ನಿ ಎಲ್ಲಿ ಬಳಸ್ತೀವಿ ನಾಯಿ ಮರಿಗೆ ನಾವು ಕುನ್ನಿ ಅಂತ ಬಳಸ್ತೀವಿ ಸೊ ಆ ಕಾರಣಕ್ಕಾಗಿ ಆ ಅಮ್ಮನ 17th century ತಾಯಿ ಆಗ್ತಿತ್ತು ಅಬ್ಬೆ ಅವಾಗ ತಾಯಿ ಆಗ್ತಿತ್ತು ತಂದೆ ಸೊ ಹೀಗೆ ನೋಡಿ ತಂದೆ ಅಂದರೆ ತಾಯಿ ಆಗಿದೆ ಆ ಪದ ಬೇರೆ ಬೇರೆ ಸ್ಥಾನ ಪಲ್ಲಟ್ಟಾಗಿ ಹೋಗಿದೆ ಅಂತಕ್ಕಂಥದ್ದು ಕಾಲಕ್ಕೆ ತಕ್ಕಂತೆ ಪದಗಳು ಬದಲಾಗ್ತವೆ ಅಂತ ಅರ್ಥಗಳಲ್ಲಿ
ಮುಖ್ಯವಾಗಿ ಎರಡು ಸ್ಥಾನಗಳನ್ನು ಕಾಣ್ತೀವಿ. ಅವುಗಳೆಂದರೆ ಒಂದು ಕಲ್ಪಿತ ಅರ್ಥ ಅಂತ, ಕಲ್ಪಿತ ಅರ್ಥ ಶಬ್ದಕ್ಕೆ ಪದಗಳು ಹುಟ್ಟಿಸುವ ಧ್ವನಿಸುವ ಅರ್ಥ ಅಂತಕ್ಕಂಥದ್ದು, ಅಂದರೆ ಕಂಡದ್ದನ್ನು ಕಲ್ಪಿಸಿಕೊಂಡು ಅರ್ಥೈಸಿಕೊಳ್ಳುವುದು ಅಂತಕ್ಕಂಥದ್ದು. ಕಲ್ಪಿತ ಅರ್ಥ ಅಂದರೆ ಕಂಡದ್ದನ್ನು ಕಲ್ಪಿಸಿಕೊಂಡು ಮಾತಾಡೋದು. ಕಲ್ಪಿಸಿಕೊಳ್ಳೋದಂದರೆ ನಮ್ಮ ಪೂರ್ವಜರು ಆನೆಗೆ ಆವತ್ತೇನಾದ್ರು ಎತ್ತು ಅಂದಿದ್ರೆ, ಆನೆಗೆ ಅವತ್ತೇನ ಎತ್ತು ಅಂದಿದ್ರೆ ನಾವು ಅದನ್ನು ಎತ್ತೇ ಅನ್ಕೊಂಡು ಬರ್ತಿದ್ದೀವಿ. ಆದರೆ ಆವತ್ತು ನಮ್ಮ ಪೂರ್ವಜರು ಅದನ್ನು ಕಲ್ಪಿಸಿಕೊಂಡ್ರು. ಹಂಗೆ ಕಲ್ಪಿಸಿಕೊಳ್ಳುವ ಮೂಲಕ, ಕಲ್ಪಿಸಿಕೊಂಡು ಮಾಡಿದ ಹೇಳಿದ ಮೂಲಕ ಅದು ಆನೆ ಅಂತ ಕರಿತಾ ಇದ್ದೀವಿ, ಒಂದು ಕುರಿ ಅಂತ ಕರಿತಾ ಇದ್ದೀವಿ, ಹೆಣ್ಣು ಅಂತ ಕರಿತಾ ಇದ್ವಿ, ಗಂಡು ಅಂತ ಕರಿತಾ ಇದ್ವಿ. ಸೊ ಕಲ್ಪಿಸಿ ಅನುಭವಿಸಿ ಮಾತಾಡಬೇಕು ಅಂತಕ್ಕಂಥದ್ದು. ಪದಗಳು ಹುಟ್ಟಿಸುವ ಅಂದರೆ ಅದರ ಧ್ವನಿ ಧ್ವನಿಸುವ ಅರ್ಥ ಏನು ಅನ್ನೋದನ್ನು ಕಂಡದ್ದನ್ನು ಕಲ್ಪಿಸಿಕೊಂಡು ಅರ್ಥೈಸಿಕೊಳ್ಳುವುದು. ಮತ್ತೊಂದು ಶಬ್ದ ಸಂದರ್ಭ ಗುಣ ಸ್ವಭಾವದ ಪರಿಸರ ಹುಟ್ಟಿಸುವ ಅರ್ಥ ಅದರಲ್ಲಿ ಇರ್ತದೆ ಅಂತಕ್ಕಂಥದ್ದು. ಕಲ್ಪಿತ ಅರ್ಥವೆಂದರೆ ಇಷ್ಟವಾದ ಅರ್ಥವೆಂತಲೂ ಹೇಳಬಹುದು, ಕಲ್ಪಿತ ಅರ್ಥವೆಂದರೆ ಇಷ್ಟವಾದ ಅರ್ಥವೆಂತಲೂ ಹೇಳ್ಬೋದು ಅಂತಕ್ಕಂಥದ್ದು. ಪದದ ಸ್ವರೂಪ ಹೇಗಿರ್ತದೆ ಅನ್ನೋದು ಒಂದೆರಡು ಮಾತು ನೋಡಿ. ಶಬ್ದಕೋಶವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ ಪ್ರಾಚೀನರು ಮತ್ತು ಆಧುನಿಕ ಭಾಷಾ ವಿಜ್ಞಾನಿಗಳು ಶಬ್ದ ಅರ್ಥ ಪದಗಳ ಕುರಿತು ವ್ಯವಸ್ಥಿತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಭಾಷಾ ವಿಜ್ಞಾನ, ನೀವು ದ್ರಾವಿಡ ಭಾಷಾ ವಿಜ್ಞಾನ ಆಗಿರ್ಬೋದು, ಕನ್ನಡ ಭಾಷಾ ವಿಜ್ಞಾನ ಆಗಿರ್ಬೋದು, ನಮ್ಮ ಕನ್ನಡ ನಾಡಿನ ಅನೇಕ ಮಾಡ್ತಾ ಆಗಲಿ, ಪೂಜಾರವರಾಗಲಿ, ಬೇರೆ ಬೇರೆ ಸವದತ್ತಿ ಮಠವರಾಗಲಿ, ಅನೇಕ ವಿದ್ವಾಂಸರು, ನಮ್ಮ ಹಂಪನ ಅವರಾಗಲಿ, ಅನೇಕ ವಿದ್ವಾಂಸರು ಕನ್ನಡ, ಈಗ ನಮ್ಮ ನಡುವಿನ ಅಧ್ಯಕ್ಷರಾಗಲಿ ವಸಂತಕುಮಾರ್ ಅವರು, ಇವರು ಈ ಥರದ ಒಂದು ಅಧ್ಯಯನಗಳನ್ನು ಶುರು ಮಾಡಿ ನಮಗೊಂದು ಮಾರ್ಗದರ್ಶನ ಹಾಕಿ ಮಾರ್ಗ ತೋರಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ನೋಡಿ, ಪ್ರಾಚೀನ ವೈಯಾಕರಣಿ ಯಾಸ್ಕನು ಪದ ಮೊದಲು ಅರ್ಥ ಆಮೇಲೆ ಅಂತ ನಾನು ಹೇಳಿದ್ನಲ್ಲಾಗಲೇ, ಭಾಷೆ ಮೊದಲು ವ್ಯಾಕರಣ ಆಮೇಲೆ, ಭಾಷೆ ಮೊದಲು ಛಂದಸ್ಸು ಆಮೇಲೆ. ಸೊ ಆ ಕಾರಣಕ್ಕಿಲ್ಲಿ ಅವನು ಹೇಳ್ತಾನೆ ಪ್ರಾಚೀನ ಅವನು ಹೇಳೋದೇನೆಂದರೆ ಪದ ಮೊದಲು ಅರ್ಥ ಆಮೇಲೆ ಅಂತ ಹೇಳ್ತಾನೆ. ಸೊ ಆ ಕಾರಣಕ್ಕಾಗಿ ಪದದಿಂದ ಅರ್ಥ ಹೇಗೆ ರೂಪ ತಳೆಯಿತು, ಪದಕ್ಕೂ ಅರ್ಥಕ್ಕೂ ಸಂಬಂಧವೇನು ಅನ್ನೋ ವಿಶ್ಲೇಷಣೆ ಗಮನಾರ್ಹವಾಗ್ತದೆ. ಅವೆರಡಕ್ಕೆ ವಿಶ್ಲೇಷಣೆ ಮಾಡಬೇಕು ಅಂತಕ್ಕಂಥದ್ದು. ಆತ ಅಂದರೆ ಯಾಸ್ಕನು ಪದದಿಂದ ಅರ್ಥ ಹೇಗೆ ಹುಟ್ಟುತ್ತದೆಂಬುದನ್ನು ನಿಷ್ಪತ್ತಿ ಎನ್ನುತ್ತಾನೆ. ನಾವೆಲ್ಲ ಯಾಕಂದ್ರೆ ನಿಷ್ಪತ್ತಿ ಪದದ ಬಗ್ಗೆ ಮಾತಾಡ್ತೀವಿ, ಉದಾಹರಣೆಗೆ ಬೆಣ್ಣೆ ಅಂತ ಕರಿತೀವಿ. ಬೆಣ್ಣೆ ಇದರ ನಿಷ್ಪತ್ತಿ ಏನಂದರೆ ಬೆಳ್ಣೆಗೆ ಅಂತ, ಬೆಳ್ಳಗಿದೆ ಅನ್ನೋ ಅರ್ಥದಲ್ಲಿ, ಅಥವಾ ನೇ ಎಂಬ ಮೂಲದಿಂದ ಬಂದಿದೆ. ಬೆಳ್ ಅಂದರೆ ಶ್ವೇತ, ಬಿಳಿ, ನೇ ಜಿಡ್ಡು, ಜಿಡ್ಡು ಅರ್ಥನೂ ಕೊಡ್ತದೆ. ಸೊ ಇದರಿಂದ ಬೆಣ್ಣೆ ಆಯಿತೆಂದು ಹೇಳುತ್ತಾನೆ. ಎಳ್ ಪ್ಲಸ್ ನೇ ಅಂದರೆ ಎಣ್ಣೆ ಅಂತ, ನೇ ಅನ್ನೋದು ಜಿಡ್ಡು ಅಂತ ಅರ್ಥ ಆಗುತ್ತೆ. ಸೊ ಹೀಗೆ ಗೌಡ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಭಾಷೆ ವಿಧಾನ ಬಂದು, ಗೌಂಡ ಅನ್ನೋದು ಮುಂದೆ ಗೌಡ ಆಯಿತು ಅನ್ನೋ ಮಾತು ಕೂಡ ಗೌಂಡ ಅಂತಕ್ಕಂಥದ್ದು ಇದೆ. ಆದರೆ ಗೋವುಗಳ ಮುಖಂಡ ಗೌಡ ಅನ್ನೋದು ಕೂಡ ಇತ್ತೀಚಿನ ವಾದಗಳು ನಡೀತಾ ಇದ್ದಾವೆ, ಅದು ಸರಿಯೋ ಅಲ್ವ ಅನ್ನೋದನ್ನು ಅಧ್ಯಕ್ಷ ತಮ್ಮ ಮಾತುಗಳಲ್ಲಿ ಹೇಳ್ತಾರೆ. ಸೊ ಹೀಗೆ ಆಧುನಿಕ ಪದಕ್ಕೆ ಆಕೃತಿ ಎಂದು ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಡೈಗ್ರಾಮ್, ಫಾರ್ಮ್ಯಾಟ್, ಸ್ಕೆಚ್ ಎಂದೆಲ್ಲೋ ಉಲ್ಲೇಖ ಅರ್ಥಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಆಕೃತಿಯ ಕನಿಷ್ಠ ರೂಪ ಆಕೃತಿಮ. ಒಂದು ಪದವಾಗಬೇಕಾದರೆ ಹಲವು ಆಕೃತಿಮಗಳು ಕೂಡಿಕೊಂಡು ಅವು ಪ್ರತ್ಯಯ ರೂಪದಲ್ಲಿ ಸೇರುತ್ತವೆ ಅಂತಕ್ಕಂಥದ್ದು. ನೋಡಿರಿ, ಈಗ ಉದಾಹರಣೆಗೆ ಒಂದು ಕೊಡೋದಾದರೆ ಕಣ್ಣು ಪ್ಲಸ್ಗಳು, ಕಣ್ಣುಗಳು ಪ್ರತ್ಯಯಗಳು ಹತ್ತದಲ್ಲಿ. ನೀರಿಗೆ ಪ್ಲಸ್ ನೀರ್, ನೀರಿಗೆ ಅನ್ನೋದ್ರಿಂದ ನೀರ್ ಪ್ಲಸ್ ಇಗೆ, ಅದು ನೀರಿಗೆ. ಪದಗಳಲ್ಲಿ ಎರಡು ರೂಪ, ಅವು ಭಾವ ಮತ್ತು ಸತ್ವ ಪದಗಳು ಅಂತಕ್ಕಂಥದ್ದು. ಭಾವ ಎಂದರೆ ಆಗುವುದು ಅಂತ, ಆಗುವುದಂದರೆ ಸ್ಥಿತಿ, ಕ್ರಿಯೆ ಅಂತಕ್ಕಂಥದ್ದು. ಅದನ್ನು ಬುದ್ಧ ಒಂದು ಕಡೆ ಹೇಳ್ತಾನೆ, ಜೀವನ ಅನ್ನೋದು ಅಥವಾ ಸಮಾಜ ಅನ್ನೋದು ಬಿಕಮಿಂಗ್ ಅಲ್ವಂತೆ, ಆಗಿರೋದಲ್ಲ, ಬಿಕಮಿಂಗ್ ಅಲ್ಲ, ಬೀಯಿಂಗ್ ಅಂದರೆ ಆಗ್ತಾ ಇರೋದು ಅಂತ. ಯಾವಾಗಲೂ ಭಾಷೆ ಅನ್ನೋದು ಕೂಡ ನಿರಂತರ ಚಲನೆಯಲ್ಲಿರ್ತದೆ, ಅದು ಆಗ್ತಾ ಇರ್ತದೆ, ಪರಿವರ್ತನೆ ಹೊಂದ್ತಾ ಇರ್ತದೆ, ಹೊಸ ಪದಗಳ ಸ್ವೀಕರಣ ಮಾಡ್ತಾ ಇರ್ತದೆ. ಸೊ ಅದಕ್ಕಾಗಿ ಭಾಷೆ ಅನ್ನೋದು ಕೂಡ ಯಾವಾಗಲೂ ಬೀಯಿಂಗ್ ಆಗಿರ್ತದೆ, ಆಗುವುದು ಅಂತ, ನಿರಂತರತೆ ಅದರಲ್ಲಿರ್ತದೆ ಅಂತಕ್ಕಂಥದ್ದು. ನೋಡಿರಿ, ಉದಾಹರಣೆಗಾಗಿ ಓದುತ್ತೇನೆ, ಬರೆಯುತ್ತೇನೆ ಎನ್ನುವುದು ಒಂದು ಸ್ಥಿತಿ, ಅದರಿಂದಲೇ ಅದರಿಂದಲೇ ಕ್ರಿಯೆ ಉಂಟಾಗ್ತದೆ. ಇದನ್ನೇ ನಾವು ಭಾವ ಎನ್ನುತ್ತೇವೆ. ಭಾವ ಮುಖ್ಯವಾಗಿರುವಾಗ ಪದ ಕ್ರಿಯಾಪದವಾಗಿರ್ತದೆ ಅಂತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸತ್ವ ಎಂದರೆ, ಸತ್ವ ಎಂದರೆ ಇರುವುದು, ಅದು ಪ್ರಮುಖವಾದಾಗ ಹೆಸರು ಪದವೆನಿಸಿಕೊಳ್ಳುತ್ತದೆ. ಆಧುನಿಕರ ಪ್ರಕಾರ ಸತ್ವ ಎನ್ನುವುದು ಹೆಚ್ಚು ಪೂರ್ಣವಾದ ಸ್ಥಿತಿ ಅಂತ, ಹೆಚ್ಚು ಪೂರ್ಣವಾದ ಸ್ಥಿತಿ. ಆದರೆ ಭಾವ ಅಪೂರ್ಣವಾದ ಸ್ಥಿತಿ, ಭಾವ ಯಾವತ್ತಿಗೂ
ಪೂರ್ಣ ಸ್ಥಿತಿ ಆಗೋದಿಲ್ಲ, ಅಪೂರ್ಣನೇ ಇರಬೇಕು ಭಾವ ಅಂತಕ್ಕಂಥ, ಅಂದರೆ ಮತ್ತೆ ಅದನ್ನು ಮುಂದೆ ಬಳಕೆಗೆ ಬೆಳೆಸಲಿಕ್ಕೆ ಬರ್ತದೆ ಅಂತಕ್ಕಂಥ. ಉದಾಹರಣೆಗೆ ಬೆಟ್ಟ, ಅದೊಂದು ಹೆಸರು, ಅದೊಂದು ಪದ, ಇದು ಸತ್ವ ಪದ, ಹತ್ತುವುದು ಭಾವಪದ. ಇದು ಬೆಟ್ಟ ಹತ್ತುವುದು ಭಾವಪದ, ಬೆಟ್ಟ ಕಾಣಿಸ್ತದೆ, ಬೆಟ್ಟದ ಮೇಲೆ ಪಿ ಜಿ ಸೆಂಟರ್ ಇದೆ, ಅದು ಬೆಟ್ಟ ಹೆಸರದು. ಇದು ಸತ್ವದ ಪದ, ಹತ್ತುವುದು ಭಾವಪದ. ಸೊ ಈ ಇದು ಕ್ರಿಯೆಯನ್ನು ತೋರಿಸ್ತದೆ, ಹತ್ತುವುದು ಬೆಟ್ಟ ಹತ್ತುವುದು ಅನ್ನೋದಿದೆಯಲ್ಲ, ಕ್ರಿಯೆಯನ್ನು ತೋರಿಸ್ತದೆ ಅಂತಕ್ಕಂಥದ್ದು. ಇದು ಈ ಇದು ಅಪೂರ್ಣವಾದುದು, ಏಕೆಂದರೆ ಹತ್ತುವುದು ಅಂದರೆ ಯಾರು ಹತ್ತುವುದು? ಬೆಟ್ಟ ಹತ್ತುವುದು ಹೌದು, ಯಾರು ಹತ್ತುವುದು ಕ್ವಶನ್ ಮಾರ್ಕ್. ಹೇಗೆ ಹತ್ತುವುದು, ಪರಿಣಾಮ ಏನು ಎಂದೆಲ್ಲ ಆಲೋಚನೆಗಳು ಹುಟ್ಟುತ್ತಾ ಹೋಗ್ತವೆ ಅದು ಸುತ್ತ. ಸೊ ಅದಕ್ಕೇನೆ ಭಾಷೆ ನಿರಂತರ ಹರಿಯುವ ನದಿ ಇದ್ದಂತೆ. ಭಾಷೆ ಅನ್ನೋದು ನಿಂತ ನೀರಲ್ಲ, ಅದು ನಿರಂತರವಾಗಿ ಹರಿತಾ ಇರ್ತದೆ ಅಂತಕ್ಕಂಥದ್ದು. ಪದಗಳೇ ಅರ್ಥದ ಮುಖ್ಯ ವಾಹಕಗಳಿವೆ, ಪದಗಳೇ ಅರ್ಥದ ಮುಖ್ಯ ವಾಹಕಗಳು ಅನ್ನುವುದು ಭಾಷಾ ಪಂಡಿತರ ನಿಲುವಾಗಿದೆ. ಪದಗಳೆಲ್ಲ ಕಣಗಳ ಹಾಗೆ ಅಂತ ಹೇಳ್ತಾರೆ ವಿದ್ವಾಂಸರು. ಅರ್ಥವು ಕಣಕಣವಾಗಿ ಅಂದರೆ ಬಿಡಿ ಬಿಡಿಯಾಗಿ ಇರುತ್ತದೆ. ಹಾಗಾಗಿ ಪದ ಹೇಗೆ ಹುಟ್ಟಿತ್ತು ಅನ್ನೋ ಪ್ರಶ್ನೆ ಮಾರ್ಗ ಬರ್ತದೆ. ಪದದ ಈ ರೂಪಕ್ಕೆ ಕಾರಣವೇನು ಇತ್ಯಾದಿಗಳು ಮುಖ್ಯವಾಗಿ ನಮಗೆ ಕಾಣಿಸ್ತವೆ ಅಂತಕ್ಕಂಥದ್ದು. ನೋಡಿ, ಹಾಗೆಯೇ ಅರ್ಥವನ್ನು ಬಿಡಿಬಿಡಿಯಾಗಿ ನೋಡದೆ ಅದನ್ನು ಇಡಿಯಾಗಿ ನೋಡಬೇಕು ಎಂಬುದು ವಿದ್ವಾಂಸರ ನಿಲುವಾಗಿದೆ. ಯಾವುದೇ ಪದದ ಅರ್ಥವನ್ನು ಬಿಡಿಬಿಡಿಯಾಗಿ ನೋಡಬಾರದು, ಇಡಿಯಾಗಿ ನೋಡಬೇಕು. ಪಾಣಿನಿ ಮೀಮಾಂಸಕರು, ಬೌದ್ಧ ಚಿಂತಕರು, ಪಾಶ್ಚಾತ್ಯರು, 20ನೇ ಶತಮಾನದ ಭಾಷಾ ವಿಜ್ಞಾನಿಗಳು ಪದದ ಅರ್ಥ ಕುರಿತು ವಾಗ್ವಾದ ಮಾಡಿದ್ದಾರೆ. ಸಾಕಷ್ಟು ವಾಗ್ವಾದಗಳು ಭಾಷಾ ವಿಜ್ಞಾನದಲ್ಲಿ ಆಗಿವೆ. ಅನೇಕ ಅದನ್ನು ವಿಜ್ಞಾನ ಅಂತಲೂ ಕರಿತೀವಿ ಇವತ್ತು ನಾವು. ಹೀಗೆ ಮಾತಿನ ಸಂದರ್ಭ ಅದಕ್ಕೆ ಅನುಗುಣವಾಗಿ ಪದಗಳು ಹುಟ್ಟುತ್ತವೆ. ಮಾತಿನ ಸಂದರ್ಭಕ್ಕೆ ಅದಕ್ಕೆ ಅನುಗುಣವಾಗಿ ನಾನು ವೆಲ್ ಪ್ರಿಪೇರ್ ಮಾಡ್ಕೊಂಡ್ಬಂದು ಒಂದು ಮಾತಾಡ್ಬೋದು. ಅದರಲ್ಲಿ ಬೋಧಿಸಬೇಕಾದ್ರೆ ವೇದಿಕೆ ಮೇಲೆ ಯಾರು ಕೂತಿದ್ದಾರೆ ಆ ನೆಲೆಯೊಳಗೆ ಅದನ್ನು ನಾನು ಮಾತುಗಳು ಹುಟ್ಟುತ್ತವೆ ಅಂತಕ್ಕಂಥದ್ದು ಫಿಕ್ಸ್ ಅಂತ ಇರೋದಿಲ್ಲ. ಇಲ್ಲಿ ಯಾರು ಕೂತಿದ್ದಾರೆ ಅನ್ನೋದು ನನ್ನ ಮನಸ್ಸಿಗೆ ಹಿಡಿಸ್ತದೆ. ಇಂತಿದ್ದವ್ರು ಕೂತಿದ್ದಾರೆ ಅಂಥವ್ರಿಗೆ ಏನೇನು ವಿಶೇಷಗಳು ಮಾಡಬೇಕು ಅನ್ನೋದು ಯಾದೃಚ್ಛಿಕ ಸ್ಥಿತಿ ಅದು. ಸೊ ಆ ಹಿನ್ನೆಲೆಯಲ್ಲಿ ಮಾತಿನ ಸಂದರ್ಭ ಅದಕ್ಕೆ ಅನುಗುಣವಾಗಿ ಪದಗಳು ಹುಟ್ಟುತ್ತವೆ. ಅದರ ಭಾವ ಸಂದರ್ಭ ಆಡುವವನ ಮನಸ್ಸು ಕಾರಣ ಇತ್ಯಾದಿಗಳಿಂದ ಪದಕ್ಕೆ ಅರ್ಥ ಹುಟ್ಟುತ್ತವೆ. ಈ ಎಲ್ಲ ಕಾರಣಗಳಿಂದ ಪದಕ್ಕೊಂದು ಅರ್ಥ ಬರ್ತದೆ. ಈ ಶಿಬಿರಾರ್ಥಿಗಳೇ ಅಂತ ಬಳಸುವಾಗ ನನಗೆ ಯಾಕೆ ಇಲ್ಲಿ ಶಿಬಿರಾರ್ಥಿಗಳನ್ನು ಬಂದಿದ್ದೀರಿ, ಅದು ನನ್ನ ಮನಸ್ಸಲ್ಲಿ ಸೇರ್ಕೊಂಡ್ಬಿಡ್ತದೆ. ಆ ವಾಕ್ಯಕ್ಕೆ ಈ ಶಿಬಿರಕ್ಕೆ ಅರ್ಥ ಬರುವಂಗೆ ಆ ಪದವನ್ನು ತಗೊಳ್ಬೇಕಾಗ್ತದೆ ಅಂತಕ್ಕಂಥ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಕಾಂಬೋಜ ಅನ್ನೋ ಪದ, ಇದನ್ನು ಕಂಬಳಿ ಪ್ಲಸ್ ಭೋಜ ಎನ್ನಲಾಗುತ್ತದೆ. ಅಂದರೆ ಕಂಬಳಿಯನ್ನು ಹೊತ್ತುಕೊಳ್ಳುವವರು ಎಂದಾಗ್ತದೆ. ಕಾಂಬೋಜ ಅಂತ ಬರ್ತಲ್ಲ, ಕಂಬಳಿ ಅಂದರೆ ಒಂದು ವಸ್ತ್ರ ಅಥವಾ ನಾರಿಂದ ಅಥವಾ ನೂಲಿನಿಂದ ಅಥವಾ ಕೂದಲಿನಿಂದ ಹೆಣೆದಿದ್ದು ಅಂತಕ್ಕಂಥದ್ದು. ಕಮನೀಯ ಪ್ಲಸ್ ಭೋಜ ಅಂದರೆ ಕಮನೀಯವಾದ ವಸ್ತುಗಳನ್ನು ಆನಂದಿಸುವವರು ಅಂತ. ಯಾವುದು ಹೊದಿಕೆ ಅಂತಕ್ಕಂಥ ಅದಿದೆಯಲ್ಲ, ಅದನ್ನು ಕಮನೀಯ ಅಂದರೆ ಉಡುಪು ಅಂತ. ಇಂಥ ವಿವರಣೆಗಳಿಗೆ ಅನೇಕ ಸಲ ಭಾಷಾಶಾಸ್ತ್ರದಲ್ಲಿ ಅನೇಕ ರೀತಿಯ ನೆಲೆಗಟ್ಟುಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೋಡಿ, ಇದಕ್ಕೆ ಪೂರಕವಾಗಿ ಕನ್ನಡ ಭಾಷೆಯನ್ನು ಇಟ್ಕೊಂಡು ಮಾತಾಡ್ತಾ ಹೋಗುವಾಗ ಇಂಗ್ಲೀಷ್ ಪದರೂಪಗಳು ಹೇಗೆ ಈ ಈ ಈ ಈ ಕಮ್ಮಟ ನಾನು ಕೊಟ್ಟ ವಿಷಯದ ಹಿನ್ನೆಲೆಯೊಳಗೆ ಅಲ್ಲಿ ಇಂಗ್ಲೀಷ್ ಸಂಸ್ಕೃತವನ್ನು ನಾನು ಬಳಸ್ಕೊಂಡಿದ್ದೀನಿ. ನೋಡಿ, ಇಂಗ್ಲೀಷ್ ಇಂಡೋ ಯುರೋಪಿಯನ್ ಮೂಲದ ಭಾಷೆ, ಆ ಕುಟುಂಬದ ನೆಲೆಯಿಂದ ಬಂದಿರತಕ್ಕಂಥದ್ದು. ಇದು ಮೂಲ ಪಶ್ಚಿಮ ಜರ್ಮನಿ ಭಾಷೆಯ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳ ಈ ನೆಲೆಯಿಂದ ಬಂದಿರತಕ್ಕಂಥದ್ದು. ಮಧ್ಯಕಾಲದಲ್ಲಿ ಜನಿಸ್ತಿದ್ದು. ಇದನ್ನು ಮುಖ್ಯವಾಗಿ ಬುಡಕಟ್ಟು ಭಾಷೆ ಅಂತ ಕರೀತಾರೆ, ಟ್ರೈಬಲ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಮೊದಲಿಗೆ ಇಂಗ್ಲೀಷ್ ವಿದ್ವಾಂಸರು ಹೇಳೋದೇನೆಂದರೆ ಇಂಗ್ಲೀಷ್ ಅನ್ನೋದು ಮೂಲತಃ ಅಕ್ಷರ ಕಲಿತವರಿಂದ ಹುಟ್ಟಲಿಲ್ಲ, ಅದು ಟ್ರೈಬಲ್ ಜನಾಂಗ, ಬುಡಕಟ್ಟಿನ ಜನಾಂಗ ಎಲ್ಲಿದ್ದರೋ ಅಲ್ಲಿ ಹುಟ್ಟಿತು ಅಂತಕ್ಕಂಥದ್ದು. ಅದಕ್ಕೆ ಬಾಲ್ಟಿಕ್ ಸಮುದ್ರದ ಪರ್ಯಾಯ ದ್ವೀಪವಾದ ಆಂಗ್ಲಿಯಾದಿಂದ ಈ ಪದ ಬಂದಿದೆ, ಆಂಗ್ಲಿಯಾದಿಂದ ಇಂಗ್ಲೀಷ್ ಬಂದಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಜಗತ್ತಿನ ಬಹುತೇಕ ಹೇಳಿಕೆಗಳ ಬಹುತೇಕ ದೇಶಗಳ ಸಂಪರ್ಕ ಭಾಷೆಯಾಗಿ ಇಂದು ಇಂಗ್ಲೀಷ್ ನಮ್ಮ ನಡುವಿದೆ. ಇವತ್ತು ನಾವು ನೀವು ಯಾರೂ ಇಂಗ್ಲೀಷಿನ ಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರು, ಸಾಹಿತ್ಯ ಅಕಾಡೆಮಿ ಪ್ರಾಧಿಕಾರ, ಕನ್ನಡ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ ಅಂತವೆಲ್ಲರಿದ್ದರೂ ಕೂಡ ಇಂಗ್ಲೀಷಿನಿಂದ ನಾವು ಯಾರೂ ಹೊರಗೆ ಹೋಗಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ಯಾವ ಭಾಷೆಯು ಕೂಡ ಇಂಗ್ಲೀಷಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೋಡಿ, ಆಧುನಿಕ ಇಂಗ್ಲೀಷ್ 15ನೇ ಶತಮಾನದಲ್ಲಿ ಹುಟ್ಟಿದರೂ ಕೂಡ ಅದು 17ನೇ ಶತಮಾನದಿಂದ ಪ್ರಪಂಚದಾದ್ಯಂತ ಹರಡಿತ್ತು ಅಂತ ಹೇಳ್ತಾರೆ. ವ್ಯಾಪಾರಕ್ಕಾಗಿ ಅವ್ರು ಬೇರೆ ಬೇರೆ ಕಡೆ ಹೋದಾಗ ಅದು ಭಾರತ ದೇಶವೂ ಹೊರತಾಗಿಲ್ಲ, ಕರ್ನಾಟಕವು ರಾಜ್ಯವೂ ಹೊರತಾಗಿಲ್ಲ ಅಂತಕ್ಕಂಥದ್ದು. ನೋಡಿ, 15ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಪ್ರಸಾರ ಮಾಡಿದರು ಅಂತಕ್ಕಂಥದ್ದು. ಅದು ಯಾವ್ಯಾವ ಕಾರಣಕ್ಕೂ, ಧರ್ಮ ಪ್ರಚಾರ ಆಗಲಿ ಅಥವಾ ವೈದ್ಯಕೀಯ ಸೇವೆ ಆಗಲಿ, ಇನ್ನು ಯಾವ್ಯಾವ ಕಾರಣಕ್ಕೂ ಕೂಡ ಅದು ಇಂಗ್ಲೀಷ್ ಭಾಷೆ ನಮ್ಮಲ್ಲಿ ಬಂತು. ಉದಾಹರಣೆಗೆ, ನಾವು ದಿನನಿತ್ಯ ಬಳಸುವ ಅನೇಕ ಇಂಗ್ಲೀಷ್ ಪದಗಳು ನಮ್ಮ ಸಂವಹನ
ಸಂವಹನದ ಭಾಗವೇ ಆಗಿ ಹೋಗಿವೆ. ಅವುಗಳಲ್ಲಿ ಎಷ್ಟೋ ಪದಗಳು ಸಂಕ್ಷಿಪ್ತವಾದ ಅಬ್ರಿವೇಷನ್ಸ್ ಅಂತೇದು ನಾವು ಲಾಂಗ್ ಫಾರ್ಮ್ ಅಂತ ಕೇಳ್ತೀವಿ. ಯಾರು ಇದು ಲಾಂಗ್ ಫಾರ್ಮ್ ಏನು ಹೇಳಿದೆ ಅಂತ ಹೇಳ್ತೀವಿ ನಾವು. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ನಾವು ಹೇಳ್ತೀವಿ, ಅದು ಲಾಂಗ್ ಫಾರ್ಮ್ ಅಂತ ಕೇಳ್ಕೊಳ್ತೀವಿ ನಾವು. ಹಾಗೆ ಇಲ್ಲಿ ಕೂಡ ರೂಪಗಳಾಗಿರುವುದನ್ನು ಗಮನಿಸ್ಬೋದು ಅವೆಲ್ಲವೂ ಕೂಡ. ಅದು ಹೇಗೆ ಅಂದರೆ ಈಗ ನೋಡಿರಿ, ನಿಮ್ಗೆ ಗೊತ್ತಿರುವ ಹಾಗೆ ಓಕೆ ಅಂತ ನಾವೆಲ್ಲ ನನ್ನ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಸರ್ ಬಂದೆ ಸರ್ ಓಕೆ ಸರ್ ಮಾಡ್ತೀನಿ. ಏನು ಓಕೆ ಅಂದರೆ ಯಾರಾದರೂ ಹೇಳ್ಬೋದಾ ಆಯಿತು ಅಂತ? ಅದರ ಅರ್ಥ ಅಬ್ರಿವೇಷನ್ಸ್ ಇಂಗ್ಲೀಷ್ ಅಬ್ರಿವೇಷನ್ಸ್ ಪೂರ ದೊಡ್ಡ ಅದು ಅದು ಲಾಂಗ್ ಫಾರ್ಮ್ ಹೇಳೋಕ್ಕಾಗತ್ತಾ? ನಾವು ದಿನನಿತ್ಯ ಬಳಸ್ತೀವಿ, ಅದೇನು ಪೂರ್ಣ ಪ್ರಮಾಣದ ಪದವೇ ಅಂತ ಬಳಸ್ತೀವಿ ಎಲ್ಲರೂ ನಾವು ನಮ್ಮ ಬದುಕಲ್ಲಿ ಎಲ್ಲರು ಕನ್ನಡದ ಪದವೇ ಅನ್ನೋ ಹಾಗೆ ಓಕೆ ಸರ್ ಅಂತೀವಿ. ಓಕೆ ಅಮ್ಮ ಬರ್ತೀನಮ್ಮ ಅಂತ ಈ ಥರ ನಾವು ಮಕ್ಕಳಿಗೋ ತಂದೆಗೋ ಹೆಂಡ್ತೀವಿ ಯಾರ ಜೊತೆ ಮಾತ್ರ ಓಕೆ ಓಕೆ ಅಂತ ಓಕೆ ನನ್ನ ಬಂದು ದಿನಕ್ಕೊಂದು 100 ಸಲ ಬಂದು ಹೋಗ್ಬಿಡ್ತದೆ. ಆದರೆ ಅದನ್ನು ನಾವು ನಮ್ಗೆ ಗೊತ್ತಿಲ್ಲದೆ ಬಳಸ್ತಾ ಇರ್ತೀವಿ. ಹಳ್ಳಿಗರು ಬಳಸ್ತಾರೆ, ನಮ್ಮ ಬಿಜಾಪುರ ಕಡೆ ಬನ್ನಿರಿ, ಕಲ್ಬುರ್ಗಿ ಕಡೆ ಬನ್ನಿರಿ, ನೀವು ಹೆಣ್ಣುಮಕ್ಕಳು ಎಷ್ಟು ಇಂಗ್ಲೀಷ್ ಬಳಸ್ತಾರಂದರೆ ಅದು ಲಾಸ್ಟ್ ಮುಂಬು ಥರ್ಡ್ ಅದ ನೋಡಿ ಅಂತ ಹೇಳ್ತಾರೆ. ಲಾಸ್ಟ್ ಕಸ ತೆಗೆಯೋದು ಅದು ಲಾಸ್ಟ್ ಮುಂಬು, ಕೊನೆ ಮುಂಬನೇ ನೋಡಿ ಲಾಸ್ಟ್ ಮುಂಬು ಅಂತಾರೆ. ಫಸ್ಟ್ ಅದು ನೋಡಿರಿ, ಅಲ್ಲಿ ಮಿಡ್ಲ್ ಅದು ನೋಡಿರಿ, ಅವರೆಲ್ಲ ಇಂಗ್ಲೀಷ್ ಬಳಸ್ತಾರೆ. ಹಾಗೆ ಇಲ್ಲಿ ಓಕೆ ಅನ್ನೋದು ಪ್ರಜ್ಞಾವಂತರ ನಾವು ನೀವೆಲ್ಲ ಹಲವಾರು ಸಲ ಬಳಸ್ತೀವಿ. ಅದರ ಅಬ್ರಿವೇಷನ್ಸ್ ಏನು ಅಂದರೆ ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ಅಬ್ಜೆಕ್ಷನ್ ಕಿಲ್ಡ್ ಅಂತದ್ರ ಅರ್ಥ. ನನಗಿದು ಗೊತ್ತು ಮಾಡಿ ಅಬ್ಜೆಕ್ಷನ್ ಕಿಲ್ಡ್ ಅಂತ ಅಂದರೆ ಯಾವುದೇ ವಿರೋಧ ಇಲ್ಲ ಅದಕ್ಕೆ ನನಗೆ. ಆ ರೀತಿ ಓಕೆ ಅನ್ನೋ ಪದ ಕನ್ನಡದ ಆಗಿಬಿಟ್ಟದ ಅದು. ಸೊ ಆ ಹಿನ್ನೆಲೆಯಲ್ಲಿ ಇಂದು ಸಾಮಾನ್ಯವಾಗಿ ಎಲ್ಲರೂ ಬಳಸುವ ಓಕೆ ಪದ ರೂಪ ಸಂಪೂರ್ಣ ಪದವೇ ಹೌದೆನ್ನುವನ್ನು ಅಷ್ಟರ ಮಟ್ಟಿಗೆ ನಾವು ಅದನ್ನು ಬಳಸ್ತಾ ಇದ್ದೀವಿ. ಜನಜನಿತವಾಗಿದೆ ನಮ್ಮ ನಡುವೆ, ಮಾತು ಮಾತಿಗೂ ಓಕೆ ಎಂದು ಬಳಸುತ್ತಾನೆ ಇರ್ತೇವೆ ನಾವು. ಓಕೆ ತಲೆ ಹಾಕ್ಬಿಡೋದು ಓಕೆ ಅಂದ್ಬಿಡೋದು. ಸೊ ಹೀಗೆ ಇನ್ನು ನಮ್ಮ ಸ್ಪೋಕನ್ ಹಾಗೂ ರಿಟರ್ನ್ ಇಂಗ್ಲೀಷ್ನಲ್ಲಿ ಅವುಗಳ ಬಳಕೆ ಅವ್ಯಾಹತವಾಗಿ ನಡೆಯುತ್ತದೆ. ಉದಾಹರಣೆಗೆ ಕೆ ಟಿ ಅಂತ ಬರೀತೇವೆ ನಾವು, ಒಂದು ಕೆ ಟಿ ಕುಡ್ರಿ ಅಂತ ಹೋಟೆಲ್ಗೆ ಹೋಗಿ. ಕೆ ಟಿ ಅಂದ್ರೆ ಏನು? ಕಾಕ್ ಟೀ ಅಂತ ಹೇಳಿ ಒಂದು ಕೆ ಟಿ ಕುಡ್ರಿ ಅಂತೀವಿ. ಬ್ಲಾಕ್ ಟೀ ಕುಡ್ರಿ ಅಂತೀವಿ. ಕೆಲವು ಇಂಗ್ಲೀಷ್ ಪದಗಳು ಕನ್ನಡ ಭಾಷಾ ಜಾಯಮಾನಕ್ಕೆ ಹೊಂದಿಕೊಂಡು ಕನ್ನಡದವೇ ಆಗಿಬಿಟ್ಟಿವೆ, ಹಾಗೆ ಬಳಕೆ ಆಗ್ತಾ ಬಂದಿದ್ದೇವೆ ನೋಡಿ. ರಸ್ತೆಯಲ್ಲಿ ನಾವು ನಿನ್ನೆ ಬರಬೇಕಾದ್ರೆ ಸರ್ ಕಾರಲ್ಲಿ ಒಂದು ನಿಮ್ಮ ಉದಾಹರಣೆ ಕೊಡ್ತೀವಿ ಶಿಬಿರಾರ್ಥಿಗಳೇ. ಒಬ್ಬ ಹುಡುಗ ಹತ್ರ ಪೇರು ಹಣ್ಣು ತೊಗೊಂಡಿವಿ ನಾವು ಕಾರ್ ಥರ. ಪೇರು ಹಣ್ಣು ತೊಗೊಂಡ ಮೇಲೆ ಕೊಟ್ಟ, ಅವನು ಕೊಟ್ಟ ಮೇಲೆ ವಾಪಸ್ ನಮ್ಮೊಂದು ಮಾತು ಕೇಳ್ದ, ನನಗೆ ವಾಟರ್ ಬಾಟಲ್ ಕೊಡ್ರಿ ಅಂತ. ನಾವು ವಾಟರ್ ಬಾಟಲ್ ಇಂಗ್ಲೀಷ್ ಕೊಡ್ರಿ ಅನ್ನೋದು ಅಷ್ಟೇ ಕಂಡ. ಅವ ಸಣ್ಣ ಮಗು ಇದ್ದಾನೆ, ಹಣ್ಣು ಮಾರಿ ಜೀವನ ಮಾಡ್ತಾ. ಅಂದರೆ ಇಂಗ್ಲೀಷ್ ನಮ್ಮ ನಡುವೆ ಹೇಗೆ ನಮ್ಮದೇ ಭಾಷೆಯಾಗಿ ಹೆಂಗೆ ಬಳಕೆ ಆಗ್ತದೆ ಅಂತ ಅಲ್ಲಿಕ್ಕೆ ನೋಡಿ. ಉದಾಹರಣೆಗೆ ನಿಮಗೆಲ್ಲ ಗೊತ್ತು, ಪೊಲೀಸ್, ಬಸ್, ಟೈಮ್, ಕ್ಯಾಚ್, ಸೀಟ್, ಸ್ಟೇಷನ್, ಟೀ ಸ್ಟಾಲ್, ಶಾಪ್, ರೇಡಿಯೋ, ಟೆಲಿವಿಷನ್ ಎಷ್ಟು ಬಳಸ್ತೀರಿ? ನಾವೆಲ್, ಸ್ಟೋರಿ, ಫಿಲ್ಮ್, ಫೋನ್, ಮೊಬೈಲ್, ಮಿಸ್ಡ್ ಕಾಲ್, ಇನ್ಕಮಿಂಗ್ ಕಾಲ್, ಔಟ್ಗೋಯಿಂಗ್ ಕಾಲ್, ಇವೆಲ್ಲವೂ ಕನ್ನಡ ಥರನೇ ಇದ್ದಾವೆ. ನಮ್ಮ ತಾಯಿ, ನಮ್ಮ ಅತ್ತಂಗಿರೆಲ್ಲ ಬಳಸ್ತಾರೆ. ರೀಚಾರ್ಜ್ ಮಾಡಿರಿ ಮೊಬೈಲ್ ಅಂತಾರೆ ಅವರು ಕೂಡ. ಸೊ ಹೀಗೆ ಇವೆಲ್ಲವೂ ಕೂಡ ಸ್ವೀಕರಣ, ಭಾಷಾ ಸ್ವೀಕರಣ ಅಂತ ಕರಿತೀವಲ್ಲ, ಬೇರೆ ಭಾಷೆಯಿಂದ ನಮ್ಮ ಭಾಷೆಯನ್ನು ಅಣ್ಣು ಮಟ್ಟಕ್ಕೆ ಇವೆಲ್ಲ ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಸೊ ಅದು ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೆನ್ನು ಇತ್ಯಾದಿಗಳು ಪಟ್ಟಿ ಮಾಡ್ತಾ ಹೋಗ್ಬೋದು ನೋಡಿ. ಎಕ್ಸಾಂಪಲ್, ಇಂಗ್ಲೀಷ್ ಪದಗಳಿಗೆ ಉಕಾರ ಹಚ್ಚಿಬಿಟ್ರೆ ಬಸ್, ಬಸ್ಸು ಅದು ಕನ್ನಡ ಆಗ್ಬಿಡ್ತದೆ. ಬಸ್ಸು ಅಂತ ಹಚ್ಚಿಬಿಟ್ರೆ ಟ್ರೇನ್, ಟ್ರೇನು. ಹೂ ಹಚ್ಚಿಬಿಟ್ರೆ ಹಚ್ಚಿದರೆ ಅದು ಕನ್ನಡದ್ದೇ ಅನ್ನೋ ಮಟ್ಟಕ್ಕೆ ನಮ್ಮ ನಡು ಬಳಕೆ ಆಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಸೊ ಹೀಗೆ ಸ್ವೀಕರಣ ಪದಗಳು ಅಂತ ಕರಿತೀವಿ ಇದಕ್ಕೆ. ಈ ಹಿನ್ನೆಲೆ ಸ್ವೀಕರಣ ಪದಗಳು ಹೇಗೆ? ಮೂಲ ಭಾಷೆಯ ಲಕ್ಷಣಗಳಿಂದ ಭಿನ್ನವಾದ ಲಕ್ಷಣಗಳ ಅನ್ವಯ ಅಂಗೀಕಾರಗೊಂಡ ಪದಗಳನ್ನು ಸ್ವೀಕರಣ ಪದಗಳನ್ನು ನಾವು ಕರಿತೀವಿ. ಹೊರಗಿಂದ ತಗೊಳ್ತೀವಿ ನಾವು. ಭಾಳ ಜನ ನಮ್ಮಲ್ಲಿ ಇವತ್ತು ಸಂಶೋಧಕರಾಗಲಿ ಭಾಷಣಕರಾಗಲಿ ನಿಂತಾಗ ಸಂಸ್ಕೃತದ್ದೋ ಇಂಗ್ಲೀಷಿನದ್ದೋ ಸೆಂಟೆನ್ಸು ಭಾಷಣದಲ್ಲಿ ಬಳಸಿ ಹೇಳಿದಾಗ ತುಂಬ ಓದ್ಕೊಂಡಿದ್ದಾರಪ್ಪ ಇವರು ಅನ್ನೋ ಹಂಗೆ ಬರ್ತದೆ. ಹಾಗೆ ಯಾವ ಭಾಷೆ, ಒಂದು ಉದಾಹರಣೆಗೆ ನಾವು ರಿಸರ್ಚ್ ಮಾಡುವಾಗ, ಫುಟ್ನೋಟ್ ಕೊಡುವಾಗ, ರೆಫರೆನ್ಸ್ ಕೊಡುವಾಗ, ವ್ಯಾಖ್ಯೆಗಳನ್ನು ಕೋಟ್ ಮಾಡುವಾಗ ಎದಕ್ಕೆ ಕೊಡ್ತೀವಿ ಅಂದರೆ ಆ ವಿಷಯಕ್ಕೆ, ಆ ವಸ್ತುವಿಗೆ ಮಹತ್ವ ಬರಲಿ, ಇನ್ನಷ್ಟು ಖಚಿತತೆ ಬರಲಿ ಅನ್ನೋ ಕಾರಣಕ್ಕೆ ಅದನ್ನು ಬಳಸಿ ಮಾತಾಡ್ತಿರ್ತೀವಿ. ಹಾಗೆ ಇಲ್ಲೂ ಕೂಡ ಬೇರೆ ಭಾಷೆಯನ್ನು, ನಮ್ಮ ಭಾಷೆಯೊಳ ಭಾಷೆ ಕುರಿತು ಮಾತಾಡುವಾಗ, ನಾವು ನಮ್ಮ ವಿಷಯದ ಕುರಿತು ಮಾತಾಡುವಾಗ ಬೇರೆ ಪದಗಳನ್ನು ಬಳಸೋ ಮೂಲಕ ಅದಕ್ಕೆ ಹೆಚ್ಚು ಒತ್ತು ಕೊಡುವ ಕ್ರಿಯೆಯನ್ನು ನಮ್ಮಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನೋಡಿರಿ. ಸ್ವೀಕರಣ ನಡೆಯೋದಕ್ಕೆ ಕಾರಣಗಳು, ಯಾವುದೇ ಒಂದು ಭಾಷೆ ರಾಜಕೀಯ ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಕಾರಣಗಳಿಂದ ಮೇಲ್ಮಟ್ಟ ಭಾಷೆ ಎನಿಸಿಕೊಂಡಿದ್ದರೆ ಮತ್ತೊಂದು ಭಾಷೆಯವರಿಗೆ ಆ ಭಾಷೆಯ ಪದಗಳನ್ನು ಸ್ವೀಕರಿಸುವುದು ಪ್ರತಿಷ್ಠೆಯ ವಿಷಯವಾಗ್ತದೆ ಅಂತಕ್ಕಂಥದ್ದು, ಒಂದು ಪ್ರತಿಷ್ಠೆ ವಿಷಯದ ರೀತಿಯಲ್ಲಿ ಅದನ್ನು ನಾವು ಬಳಸಿ ಹೇಳ್ತೀವಿ. ಹೀಗೆ ಸ್ವೀಕರಿಸುವುದು ಗೌರವಾರ್ಥ ಹೊಂದಿಕೊಂಡಿದ್ದರಿಂದ ಸಂಸ್ಕೃತ ಬಹಳಷ್ಟು ಪದಗಳನ್ನು ದ್ರಾವಿಡ ಭಾಷೆಗಳು, ಅದರಲ್ಲೂ ಬಹುಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಸ್ವೀಕರಿಸಿದ್ದನ್ನು ಕಾಣಲಿಕ್ಕೆ ಸಾಧ್ಯ ಇದೆ.
ಹಾಗೆ ಸಂಸ್ಕೃತ ಬಳಸಿರೋದ್ರಿಂದ ನೋಡಿ ಸ್ವರ್ಗ ಸಗ್ಗ ಅಂತೀವಿ, ಸುಮ್ಮನೆ ಉದಾಹರಣೆ ಹೇಳ್ತೀವಿ. ಆರ್ಯ ಅಜ್ಜ ಅಂತೀವಿ, ನಮಃ ನಮಸ್ಕಾರ ಅಂತೀವಿ. ನಮಸ್ಕಾರ ಎಲ್ಲಿಂದ ಬಂತು? ನಮಿಸುವುದು ನಮಃ ಅಂತಕ್ಕಂಥ ಈ ನೆಲೆಯಲ್ಲಿ ಕನ್ನಡದ ಸ್ವೀಕರಣ, ಕನ್ನಡ ಭಾಷೆ ಸಂಸ್ಕೃತವನ್ನಾಗಲಿ ಇಂಗ್ಲೀಷನ್ನಾಗಲಿ ಸಾಕಷ್ಟು ಅದನ್ನು ಕೊಳ್ಕೊಂಡು ಮಾಡಿಕೊಂಡಿದೆ ಅಂತಕ್ಕಂಥದ್ದು. ನೋಡಿ ಕೆಲವೊಮ್ಮೆ ಸ್ವೀಕರಣಕ್ಕೆ ಅವಶ್ಯಕತೆಯೇ ಕಾರಣವಾಗ್ತದೆ. ಅದರ ಇಂಪಾರ್ಟೆನ್ಸ್ ನಮಗೆ ಅವಶ್ಯಕತೆ ಎಷ್ಟಂದರೆ ಜರೂರು ಹೇಗೆ ಬೀಳ್ತದಂದರೆ ಕೆಲವು ವಿಶಿಷ್ಟ ಸಂದರ್ಭಗಳನ್ನು ವ್ಯಕ್ತಪಡಿಸಲು ಆ ಭಾಷೆಯಲ್ಲಿ ತಕ್ಕ ಪದಗಳು ಇಲ್ಲದಿದ್ದರೆ ಅಥವಾ ಹೊಸ ವಸ್ತು ಆಮದು ಮಾಡಿಕೊಳ್ಳುವ ಸಂದರ್ಭ ಬಂದರೆ ನಾವೇನು ಮಾಡ್ತೀವಿ ಅಂದರೆ ಮಾಡಿಕೊಂಡಾಗ ಅದನ್ನು ಮೂಲ ಹೆಸರಲ್ಲಿ ಕರೆಯುತ್ತಿದ್ದ ಪದಗಳನ್ನೇ ಬದಲಾವಣೆಯೊಂದಿಗೆ ಸ್ವೀಕರಿಸಬಹುದು ಅಂತ. ಕೆಲವು ಅದಕ್ಕೊಂದು ಬೇರೆ ಪದ ಹುಡುಕ್ತೀವಿ, ಇಲ್ಲ ಅಂದರೆ ಅದೇ ಪದ ನಮ್ಮದಾಗಿ ಮಾಡ್ಕೊಳ್ತೀವಿ. ಇಂಜಿನಿಯರ್ ಇದೆ ನಮ್ಮ ಮನುಷ್ಯ, ಇಂಜಿನಿಯರ್ ಎಂದು ಇಂಜಿನಿಯರರು ಅಂತೀವಿ ನಾವು. ಅದಕ್ಕೆ ಇನ್ನೊಂದು ಪದ ಹುಡುಕಿದರೆ ಅದು ಕನ್ನಡದ ಪದ ಅಭಿಯಂತರರು ಅಂತ ಮಾಡ್ಕೊಂಡ್ಬಿಡ್ತೀವಿ. ಸೊ ಹೀಗೆ ಕನ್ನಡದಲ್ಲಿ ಕಾಗದ, ಪೇಪರು, ಮೇಜು, ಕುರ್ಚಿ, ಇಂಜಿನಿಯರ್, ಅಭಿಯಂತರರು, ಇಂಜಿನಿಯರರು, ಪಗಾರ್, ಸ್ಯಾಲ್ರಿ, ರೈತ, ಕಿರಾಯಿ, ನೋಡಿ ಕಲ್ಬುರ್ಗಿ ಕಡೆ ಮುಸ್ಕಿಲ್ ಅಂತಾರೆ ನಾವು. ಮುಸ್ಕಿಲ್ ಏನು ಮಾಡಿದ್ರಿ, ಬದುಕೆ ಮುಸ್ಕಿಲ್ ಆಗ್ಯದ ಅಂತ, ಅದು ಬದುಕು ಕಷ್ಟ ಆಗಿದೆ, ದುಸ್ತರ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ಪರೇಶಾನ್, ಪರೇಶಾನ್ ಅಂದರೆ ತೊಂದರೆಯಲ್ಲಿದ್ದೀನಿ ಅಂತಕ್ಕಂಥದ್ದು. ಹೀಗೆ ದೀಡ್ ಅಂದ್ರೆ ಏನು, ದೀಡ್ ಅಂದರೆ ಒಂದೂವರೆ, ನಮ್ಮಲ್ಲಿ ಒಂದೂವರೆ ಎಷ್ಟು ಗಂಟೆ ಆಗಿದೆ, ಟೈಮ್ ಎಷ್ಟಾಗಿದೆ, ದೀಡ್ ಆಗ್ಯದ ಅಂತಾರೆ, ಅಡಿಚ್ ಆಗ್ಯದ ಅಂತಾರೆ, ಪುಣೆ 3 ಆಗ್ಯದ, ಪುಣೆ 1 ಆಗ್ಯದ, ಪುಣೆ 2 ಆಗ್ಯದ, ಹೀಗೆಲ್ಲ ಬಳಸ್ತಾರೆ. ಅಂದರೆ ಅದು ಕನ್ನಡದ ಭಾಷೆ ಅನ್ನುವಂಗೆ ಕಲ್ಯಾಣ ಕರ್ನಾಟಕದಲ್ಲಿ ಬಳಕೆಯಲ್ಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಟೈಮಿನ ಬಗ್ಗೆ ಅನೇಕ ರೀತಿಯ ಪದಗಳು ಬರ್ತವೆ. ಆಮೇಲೆ ಪಾವ್, ಚಟಾಕ್, ಕಿಲೋ, ಅರ್ಧ ಕಿಲೋ, ಡೇಡ್ ಕಿಲೋ, ನೀವೇನಿದ್ರೆ ಒಂದೂವರೆ ಕಿಲೋ, ಕಾಲು ಭಾಗ, ಅರ್ಧ ಕಿಲೋ, ಈ ರೀತಿ ಬಳಸ್ತಾರೆ. ಅದನ್ನು ಅಲ್ಲಿ ಉರ್ದು ಪ್ರಭಾವಕ್ಕೋ ಮರಾಠಿ ಪ್ರಭಾವಕ್ಕೋ ಆ ರೀತಿ ಅಲ್ಲಿ ಕನ್ನಡದೇ ಅನ್ನೋ ರೀತಿಯಲ್ಲಿ ಬಳಕೆಯಾಗಿದೆ ಅಂತಕ್ಕಂಥದ್ದು. ಹೀಗೆ ಭಾಷೆಯಿಂದ ಭಾಷೆಗೆ ಸ್ವೀಕರಣೆ ನಡೆಯುವಾಗ ಕೆಲವು ಮಾರ್ಪಾಡುಗಳು ಕೂಡ ಆಗ್ತವೆ ಅಂತಕ್ಕಂಥದ್ದು. ಶಬ್ದ ಸ್ವೀಕರಣ ಅಂತ ಕರಿತೀವಿ ಅದಕ್ಕೆ. ಮೋಟಾರ್, ಕಾರ್, ರೇಡಿಯೋ, ಪೇಪರ್, ಮೆಕ್ಕೆಜೋಳ. ನೋಡಿರಿ, ಮೆಕ್ಕೆಜೋಳ ಮೆಕ್ಸಿಕೋದಿಂದ ಬಂದಿರತಕ್ಕಂಥ ಅದು ಧಾನ್ಯ, ಅದನ್ನು ನಾವೇನಿದೆ ಅದನ್ನು ಮೆಕ್ಸಿ ಹೋಗಿ ನಮ್ಮಲ್ಲಿ ಮೆಕ್ಕೆಜೋಳ ಆಗಿದೆ ಅಂತಕ್ಕಂಥದ್ದು. ಈ ಟೊಮೆಟೊ ನಮ್ಮಲ್ಲಿ ಅದು ಗೋಧಿ ಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ ಅದನ್ನು. ಆ ಟೊಮೆಟೊ ಅಮೇರಿಕಾದಿಂದ ಬಂತು ಮೂಲತಃ, ಅಲ್ಲಿಂದ ಹುಟ್ಟಿದ ಸರ್ ಅದು. ಅದನ್ನು ತಮಾಟಿ ಅಂತ ಕರಿತೀವಿ ನಾವು, ನಮ್ಮ ಭಾಗದಲ್ಲಿ ತಮಾಟಿ ಅಂತ ಕರೀತಾರೆ, ಆ ಹಣ್ಣಿಗೆ ತಮಾಟಿ ತೊಂಬರಿ ಅಂತಾರೆ. ಸೊ ಹೀಗೆ ಇವು ಶಬ್ದ ಸ್ವೀಕರಣವೆನ್ನುತ್ತೇವೆ ಇವುಗಳನ್ನು ನಾವು. ಇನ್ನು ಸ್ಥಾನಾಂತರ ಸ್ವೀಕರಣ ಅಂತ ಹೇಳ್ತಾರೆ ಕೆಲವು ಕಡೆ, ಸ್ಥಾನಾಂತರ ಮಾಡಿಕೊಂಡು ಸ್ವೀಕರಣೆ ಮಾಡ್ತಾರೆ. ಹೇಗೆ? ಏರೋಪ್ಲೇನ್, ಅದಕ್ಕೊಂದು ನಾವು ಅದಕ್ಕೆ ಬದಲಾಗಿ ಏನು ಮಾಡಿದ್ವಿ, ವಿಮಾನ ಅಂತ ಇಟ್ಕೊಂಡು ನಮ್ಮಲ್ಲಿ ನಾವು, ಅದ್ರ ಹೆಸರೇ ಬರುವಂಗೆ ಕನ್ನಡದ ಕಂಡುಕೊಂಡಿವಿ. ಸ್ಯಾಟ್ಲೈಟ್ ಅದ್ರ ಬದಲಾಗಿ ಉಪಗ್ರಹ, ಯಕ್ಷರೇ ಬದಲಾಗಿ ಕ್ಷೇಕರಣ, ಬ್ಯಾಗ್ ಕೈಚೀಲ, ಕೋಲ್ಡ್ ವಾರ್ ಶೀತಲ ಯುದ್ಧ. ಸೊ ಈ ರೀತಿ ಸ್ಥಾನಾಂತರ ಸ್ವೀಕರಣೆಗಳು ಕೂಡ ನಮ್ಮಲ್ಲಿ ನಡೀತಾವಂತೆ. ಇನ್ನು ಕೆಲವು ಮೂಲದೊಂದಿಗೆ ಹಾಗೆಯೇ ಸ್ವೀಕರಣೆ ಮಾಡಿಕೊಂಡು ಬಿಡ್ತೇವೆ ಕೆಲವು, ಹಾಗೇನೆ. ಅದು ಹೇಗೆ? ಬಾಂಬ್, ಅದನ್ನು ಅಟಮ್ ಬಾಂಬ್ ಅನ್ನೋದಾಗಲಿ, ಪರಮಾಣು ಬಾಂಬ್ ಅಂತ ಅದಕ್ಕೊಂದು ಇನ್ನೊಂದು ಹೆಸರು ಸೇರಿಸ್ಬಿಟ್ಟು, ಇನ್ನೊಂದು ಪದ ಸೇರಿಸ್ಬಿಟ್ಟು ಅದನ್ನು ನಾವು ಅರ್ಥ ಬರುವ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಹೀಗೆ ಭಾಷೆ ತನ್ನಷ್ಟಕ್ಕೆ ತಾನೇ ಕಾಲಕ್ಕೆ ಶ್ರೀಮಂತ ಆಗ್ತಾ ಹೋಗುತ್ತೆ. ಕೇವಲ ನಾನು ಕನ್ನಡದಲ್ಲೇ ಮಾತಾಡಬೇಕು, ಕೇವಲ ನಾನು ಮರಾಠಿಯಲ್ಲೇ ಮಾತಾಡಬೇಕು ಅನ್ನೋದಿದೆಯಲ್ಲ, ಬೇರೆ ಕಾರಣಕ್ಕಾಗಿ ಏನೋ ಅರ್ಥ ಆಗ್ಬೋದು. ಆದರೆ ಇಲ್ಲಿ ಭಾಷೆ ಅನ್ನೋದು ಹೊಸದು. ಈಗ ನಮ್ಮಲ್ಲಿ ಸಿಮೆಂಟ್ ಇದೆ, ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಿಮೆಂಟ್ ಬೇಕು, ಕಾಂಕ್ರೀಟು, ಕನ್ನಡದ ಗಚ್ಚ ಹಾಕೋದು ಅನ್ಬೋದು ಬಹುತ್ ಭಾಳ ಅದ್ರ ಹಿಂದೆ. ಸಿಮೆಂಟಿಗೆ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ? ಅರ್ಥ ಹುಡುಕ್ಬೇಕು ಅದಕ್ಕೆ, ನನಗೆ ಈಗ ಹೊಡೆದಿದ್ದದು ಸಿಮೆಂಟಿಗೆ ಏನು ಅನ್ನೋದು ಇಂಪಾರ್ಟೆಂಟ್. ಹೀಗೆ ಪದಗಳ ಸ್ವರೂಪ ಹೇಗಿರ್ತದೆ ಅನ್ನೋದು ಇನ್ನೊಂದೆರಡು ಪ್ಯಾರಾದಲ್ಲಿ ನೋಡ್ತಾ ಇದ್ದೀನಿ. ಸಂಸ್ಕೃತ ಪದ ರೂಪಗಳು, ಇಂಗ್ಲೀಷ್ ಪದ ರೂಪಗಳು, ಅನ್ಯ ದೇಶೀಯ ಪದ ರೂಪಗಳು ಅಂತಕ್ಕಂಥದ್ದು ಮೂರು ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ಸಂಸ್ಕೃತ ಪದ ರೂಪಗಳು ಅಂದರೆ ಭಾಷಾಶಾಸ್ತ್ರದಲ್ಲಿ ಮಾತನಾಡುವ ಭಾಷೆಯ ಪದವನ್ನು ವಸ್ತುನಿಷ್ಠ ಹಾಗೂ ಪ್ರಯೋಜಕದೊಂದಿಗೆ ನೋಡಲಾಗುತ್ತದೆ. ಮೇಲಾಗಿ ಅರ್ಥದೊಂದಿಗೆ ಪ್ರತ್ಯೇಕವಾಗಿ ಉಚ್ಚರಿಸಬಹುದಾದ ಧ್ವನಿ ಸಂಕೇತಗಳು ಆಗಿರುತ್ತವೆ. ಕನಿಷ್ಠ ಉಚ್ಚಾರಿತ ಸ್ವರೂಪಗಳಿಂದ ಕೂಡಿರ್ತವೆ. ನೋಡ್ರಿ, ಪದಗಳ ರೂಪ ಉಚ್ಚಾರಿತ ಧ್ವನಿ ಸಂಕೇತಗಳು ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಆಗಿರುತ್ತವೆ. ಇದನ್ನು ಉದಾಹರಣೆಗಳ ಮೂಲಕ ಹೇಳೋದಾದರೆ, ಪುಟ್ ಅನ್ನೋ ಇಂಗ್ಲೀಷ್ ಪದ, ಪುಟ್ ಅಂದರೆ ಇಡ್ರಿ ಅಂತ, ಕೀಪ್ ಇಟ್, ಇಟ್ಕೊಳ್ರಿ ಅಂತ, ಹಾಗೆ ಪುಟ್ ಅನ್ನೋದು. ಹಾಗೆ ನಡೆ ಕನ್ನಡದಲ್ಲಿ ಚಲಿಸುವಂತ ಬರ್ತದೆ, ಪುಟ್ ಅನ್ನೋದಕ್ಕೆ ಇಡು ಅಂತೀವಿ ನಾವು. ಆಮೇಲೆ ವಾಕ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ನಮ್ಮ ವಾಕ್, ಮುಂದೆ ಕನ್ನಡದಲ್ಲಿ ಮಾತು ಅಂತ ಬರ್ತದೆ ನಮ್ಮಲ್ಲಿ. ಹಾಗೆಯೇ ಬೇರೆ ಬೇರೆಯಾದ ರೂಪಗಳನ್ನು ಹೊಂದಿಸಿಕೊಳ್ತಾ ಹೋಗ್ತೀವಿ ಇದನ್ನು ನಾವು. ಅದು ಸಂಸ್ಕೃತಿಯಿಂದ ಬರಲಿ, ಮರಾಠಿಯಿಂದ ಬರಲಿ, ಹಿಂದಿಯಿಂದ ಬರಲಿ,
ನಮಗೆ ಯಾವ್ಯಾವ ಭಾಷೆ ಸಂಪರ್ಕ ಬರ್ತದೆ ಆ ಮೂಲಕ ಅದನ್ನು ಸ್ವೀಕರಣೆ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಪದಗಳ ರೂಪ. ಹೀಗಾಗಿ ಭಾಷೆ ವಿಸ್ತಾರವಾದ ಹರವನ್ನು ಹೊಂದಿರುವುದು, ಅದು ದೇಶ ಪ್ರದೇಶ ಜನಾಂಗ ಸಮುದಾಯ ಹೀಗೆ ಸಾಮಾಜಿಕ ಸಾಂಸ್ಕೃತಿಕ ಹರವು ಕೂಡ ಅದು ಹೊಂದಿದೆ ಅಂತಕ್ಕಂಥದ್ದು, ಅಂಥದ್ದೊಂದು ಆಯಾಮ ಅದು ಕೂಡ ಹೊಂದಿದೆ ಅನ್ನೋದು ಗಮನಿಸಬೇಕು ಸ್ನೇಹಿತರೆ. ಅಲ್ಲದೆ ಯಾವುದೇ ಭಾಷೆಗೆ ಐತಿಹಾಸಿಕ ವಿಸ್ತಾರವೂ ಇದೆ, ಯಾವುದೇ ಭಾಷೆಗೆ ಐತಿಹಾಸಿಕತೆ ಕೂಡ ಇದೆ ಅಂತಕ್ಕಂಥದ್ದು. ನೋಡಿ, ಭಾಷೆಯನ್ನು ಐತಿಹಾಸಿಕ ನೆಲೆಯಲ್ಲಿ ನೋಡಿದರೆ ಕ್ರಿಸ್ತಪೂರ್ವ ಸಾವಿರಾರು ವರ್ಷಗಳಷ್ಟು ಹಿಂದೆ ಇದ್ದ ಭಾಷೆಗಳೆಂದರೆ ಸಂಸ್ಕೃತ, ಲ್ಯಾಟಿನ್, ಗ್ರೀಕ್, ಹಿಬ್ರೋ, ಪಾಲಿ, ಅರೇಬಿಕ್ ಮುಂತಾದ ಭಾಷೆಗಳು ನಮ್ಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸಂಸ್ಕೃತ ಪ್ರಾಕೃತ ಅತ್ಯಂತ ಪ್ರಾಚೀನ ಭಾಷೆ ಎನಿಸಿವೆ ನಮಗೆ. ಪಾಲಿ ಮತ್ತು ಸಂಸ್ಕೃತ ಪ್ರಾಕೃತಿಯು ಅತ್ಯಂತ ಪ್ರಾಚೀನ ಭಾಷೆಗಳು ನಮ್ಗೆ ಅನ್ನಿಸ್ತವೆ. ನೋಡಿರಿ, ಭಾಷಾವಿಜ್ಞಾನಿಗಳು ಹೇಳುವಂತೆ ಭಾಷೆ ಒಂದು ವ್ಯವಸ್ಥೆ, ವ್ಯಕ್ತಿ ಅವಶ್ಯಕತೆಗಳ ಪೂರೈಕೆ ಸಾಧನ ಅದು, ಅದು ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಹೇಳ್ತಾರೆ. ಈ ಧ್ವನಿ ಸಂಕೇತಗಳು ಯಾದೃಚ್ಛಿಕತೆಯನ್ನು ಅಂದರೆ ಇಚ್ಛಾ ಪ್ರಕಾರ ಹೊರಹೊಮ್ಮುತ್ತವೆ ಅಂತಕ್ಕಂಥ. ಭಾಷೆ ಸಾಮಾಜಿಕ ವ್ಯವಹಾರ ಉಂಟು ಮಾಡುವ ಒಂದು ಸಾಧನ, ಸೋಷಿಯಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಾವು. ಲ್ಯಾಂಗ್ವೇಜ್ ಇಸ್ ಎ ಸೋಷಿಯಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಭಾಷೆ ಅನ್ನೋದು ಒಂದು ಸೋಷಿಯಲ್ ಕಮ್ಯುನಿಕೇಷನ್ ಬೆಳೆಸ್ತದೆ, ನನ್ನ ಹಾಗೂ ನಿಮ್ಮ ನಡುವೆ, ಅದು ಭಾಳ ಮುಖ್ಯ ಇಲ್ಲಿ ಅಂತಕ್ಕಂಥದ್ದು. ಆಮೇಲೆ ಭಾಷೆ ಸಂಕೇತಗಳಿಂದ ಕೂಡಿದ್ದು, ಅದಕ್ಕೆ ಹೇಳಿದ ನಾನು ಬೆಳಗ್ಗೆ ಆರಂಭದಿಂದ ಬಳಸ್ತಾ ಇದ್ದೀನಿ, ಯಾದೃಚ್ಛಿಕ ವ್ಯವಸ್ಥೆಯನ್ನು ಹೊಂದಿದೆ ಅಂದರೆ ಯಾದೃಚ್ಛಿಕ ವ್ಯವಸ್ಥೆ ಅಂದರೆ ಒಂದು ಭಾಷೆ ಸಂಕೇತಗಳಿಂದ ಕೂಡಿದ್ದು, ಅದು ಸ್ವತಂತ್ರವಾದ ಇಚ್ಛಾನುಸಾರವ ಗುಂಪಾಗಿರ್ತದೆ ಅಂತಕ್ಕಂಥದ್ದು. ನೋಡಿ, ಯಾದೃಚ್ಛಿಕ ಎಂದರೆ ಭಾಷೆಯನ್ನು ಆಡುವವನ ಇಚ್ಛೆಯನ್ನು ಅವಲಂಬಿಸಿರುವಂಥದ್ದು ಎಂದರ್ಥವಾಗ್ತದೆ. ಸ್ಪಷ್ಟವಾಗಿ ಮನುಷ್ಯನು ಹೊರಡಿಸುವ ಒಂದು ಪದದಲ್ಲಿ ಅನೇಕ ಧ್ವನಿಗಳಿರ್ತವೆ, ಅವುಗಳ ನಡುವೆ ಒಂದು ಸಾಪೇಕ್ಷ ಸಂದರ್ಭವನ್ನು ಕಲ್ಪಿಸಿದಾಗ ಅದಕ್ಕೆ ಒಂದು ಅರ್ಥ ಹುಟ್ಟುಕೊಳ್ತದೆ ಅಂತಕ್ಕಂಥದ್ದು. ಹೀಗಾಗಿ ಭಾಷೆಗೆ ಉತ್ಪಾದಕ ಗುಣವಿದೆ, ಅನುತ್ಪಾದಕ ಇದ್ದರೆ ಭಾಷೆ ಬದುಕುವುದಿಲ್ಲ, ಉತ್ಪಾದಕ ಗುಣ ಇದೆ ಅಂತಕ್ಕಂಥದ್ದು. ಉದಾಹರಣೆಗೆ ಸಂಸ್ಕೃತದಲ್ಲಿ ಹೇಗೆ ಜಲ, ಅದು ಕನ್ನಡದಲ್ಲಿ ನೀರು, ತಮಿಳಿನಲ್ಲಿ ತಣ್ಣಿ, ಹಿಂದಿಯಲ್ಲಿ ಪಾಣಿ, ಇಂಗ್ಲೀಷ್ನಲ್ಲಿ ವಾಟರ್, ಹೀಗೆ ಒಂದು ವಸ್ತು ಆಯಾ ಜನಾಂಗಿಕ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿ ವ್ಯವಸ್ಥೆಯನ್ನು ಬಳಸುವುದನ್ನು ಕಾಣ್ತೇವೆ. ಆಯಾ ಭಾಷೆಗೆ ತಕ್ಕಂತೆ ವಸ್ತು ಒಂದೇ, ನೀರನ್ನೋದು ಒಂದೇ, ತಣ್ಣಿ, ವಾಟರ್, ಪಾನಿ, ಹೀಗೆಲ್ಲ ಅದನ್ನು ಬಳಸ್ತಾ ಹೋಗ್ತಾರೆ. ಒಂದಷ್ಟು ಪದಗಳನ್ನು ನೋಡೋದಾದರೆ ಸಂಸ್ಕೃತದ ಪದೋಕ್ತಿಯನ್ನು ಗಮನಿಸಬಹುದು. ನೋಡಿ, ಸಂಸ್ಕೃತದಲ್ಲಿ ಶಿರಸ್ ತಲೆ, ಭಾರ್ಯ ಹೆಂಡತಿ, ದಶ ಹತ್ತು, ಪಿತೃ ತಂದೆ, ದುಗ್ಧ ಹಾಲು, ಮಾತೃ ತಾಯಿ ಅಬ್ಬೆ, ಸೂತ್ರ ನೂಲು, ಲಜ್ಜೆ ನಾಚಿಕೆ, ಹೀಗೆ ಸಂಸ್ಕೃತ ಕನ್ನಡವನ್ನು ಇಟ್ಕೊಂಡು ನಾವು ನೋಡಿದಾಗ ದಂತ ಹಲ್ಲು, ಸಪ್ತ ಏಳು, ಶಿಕ್ಷಾ ಕಲಿ, ಶತ ನೂರು, ಅಕ್ಷಿ ಕಣ್ಣು, ಸರ್ವ ಎಲ್ಲ. ಸೊ ಹೀಗೆ ಅನೇಕ ನಾವು ಆಯಾ ಭಾಷೆಯಲ್ಲಿ ಯಾವ್ದಕ್ಕೆ ಏನು ಕರೀತಾರೆ ಅಂತ ಹೇಳ್ಬೋದು. ಈ ರೀತಿ ಮುಂತಾದವುಗಳನ್ನು ಗಮನಿಸ್ಬೋದು. ಒಂದು ಉದಾಹರಣೆ ನಿಮಗೆ ಕೊಡೋದಾದರೆ, ಸೌಮ್ಯ ಎಂಬುದು ಸಂಸ್ಕೃತ ಮೂಲದ ಹೆಸರು. ಸೌಮ್ಯ ಹೆಣ್ಮಕ್ಳ ಹೆಸರು ಕರಿತೀವಲ್ಲ, ಹೆಸರು ಏನಂದರೆ ಸೌಮ್ಯ ಅಂತ ಹೇಳ್ತಾರೆ. ಅದರ ಅರ್ಥ ಅವರು ಹುಡ್ಕೊಂಡಿರೋದಿಲ್ಲ. ಸೌಮ್ಯ ಎಂಬುದು ಸಂಸ್ಕೃತ ಮೂಲ ಹೆಸರು, ಇದರ ಅರ್ಥ ಮುತ್ತು ಅಂತ. ಸೌಮ್ಯ ಎನ್ನುವುದರ ಅರ್ಥ ಮುತ್ತು. ಹೆಣ್ಣು ಮಗುವಿಗೆ ಹೆಣ್ಣು ಹೆಣ್ಮಗಳಿಗೆ ಇಡುವತ್ತಿರ್ತಕ್ಕಂಥ ಹೆಸರು ಅಂದರೆ ಯಥ ಅಂದರೆ ಹೇಗೆಂದರೆ, ಘೃತ ತುಪ್ಪ, ತಿಲ ಅಂದರೆ ಎಣ್ಣೆ ಎಳ್ಳು. ಸೊ ಹೀಗೆ ಆ ಸೌಮ್ಯ ಅನ್ನೋದ್ರಲ್ಲಿ ಮುತ್ತು ಅನ್ನೋದಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ನೋಡಿ ಮುಂದುವರೆದು, ಭಗವತಃ ನಾಮ್ ಕಿಮ್ ಅಂತ ಕೇಳ್ತಾರೆ. ಭಗವತಃ ನಾಮ್ ಕಿಮ್ ಅಂದರೆ ತಮ್ಮ ಹೆಸರೇನು ಇತ್ಯಾದಿಯಾಗಿ ಕನ್ನಡದಲ್ಲಿ ಸಾವಿರಾರು ಪದಗಳು ಸಂಸ್ಕೃತದಿಂದ ಸೇರಿಕೊಂಡಿವೆ ಅಂತಕ್ಕಂಥ. ಸಂಪೂರ್ಣ ಕನ್ನಡ ಅಂತ ಹೇಳಲಿಕ್ಕಾಗೋದಿಲ್ಲ, ಅದರಲ್ಲಿ ಬೇರೆ ಬೇರೆ ಭಾಷೆ ಕೊಡುಗೆ ಕೊಳ್ಕೊಡುಗೆ ಆಗಿರ್ತದೆ ಅಂತಕ್ಕಂಥದ್ದು. ನೋಡಿ, ವಾಕ್ಯ ಸ್ವರೂಪ ಹೇಗೆ ಮಾಡ್ಬೋದು, ವಾಕ್ಯದಿಂದ ವಾಕ್ಯ ಬಂದಿದೆ. ವಾಕ್ಯ ಎಂದರೆ ಮಾತು ಎಂದು ಅರ್ಥವಾಗ್ತದೆ. ಮಾತು ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿದ ಪದ ಸಮೂಹವನ್ನು ವಾಕ್ಯವೆಂದು ಕರೆಯುತ್ತೇವೆ. ಬಹಳ ಸರಳವಾಗಿ ಹೇಳೋದಾದ್ರು, ಉದಾಹರಣೆಗೆ ಮಗು ಓಡಿತು, ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಪದಗಳು ಕೂಡಿಕೊಂಡು ಪೂರ್ಣಾರ್ಥ ಕೊಡುವ ಪದ ಸಮೂಹವನ್ನೆಂತಲೂ ಹೇಳಬಹುದು ಇದನ್ನು. ಉದಾಹರಣೆಗೆ ಮಗು ಹೋಯಿತು, ಇದು ಪದ ಸಮೂಹವಾದರೂ ಇಲ್ಲಿ ಮಗು ಎಲ್ಲಿಗೆ ಹೋಯಿತು ಅನ್ನೋ ಪ್ರಶ್ನೆ ಎದುರಿಗೆ ಬರ್ತದೆ. ಮಗು ಎಲ್ಲಿಗೆ ಹೋಯಿತು ಎಂದಾಗ ಅನ್ನೋ ಮಾತು ಬಂದಾಗ ಅದು ಅರ್ಥಪೂರ್ಣವಾಗ್ತದೆ, ಇದು ವಾಕ್ಯ ಆಗ್ತದೆ. ವಾಕ್ಯರಚನೆ ಪದಗಳಿಂದ ಆಗುತ್ತದೆ, ವಾಕ್ಯಗಳ ಪರಿಚ್ಛೇದವೇ ಪದಗಳ ಗುಂಪು ಅಂತ ಹೇಳ್ತಾರೆ. ಅಂದರೆ ಮಗು ಎಲ್ಲಿ ಹೋಯಿತು, ಮಗು ಶಾಲೆಗೆ ಹೋಯಿತು, ರಾಮ ಶಾಲೆಗೆ ಹೋದನು, ಭೀಮ ಹೊಲಕ್ಕೆ ಹೋದನು, ಆವಾಗ ಅಲ್ಲಿ ಪೂರ್ಣ ಆಗ್ತದೆ ಅಂತಕ್ಕಂಥದ್ದು. ವಾಕ್ಯ ಪ್ರಪದಗಳು ಅಂದರೆ ಸಾಮಾನ್ಯ ವಾಕ್ಯ, ನಿಷೇಧ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ,
ವಿದ್ಯಾರ್ಥಕ ವಾಕ್ಯ, ಉದ್ಗಾರ ವಾಚಕ ವಾಕ್ಯ, ವಿಸ್ಮಯಬೋಧಕ ವಾಕ್ಯ, ಹೀಗೆ ಸರಳ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತಕ್ಕಂಥ ವಾಕ್ಯಗಳನ್ನು ನಾವು ಮಾಡ್ತಾ ಹೋಗ್ಬೋದು, ಅವುಗಳ ಅರ್ಥಗಳನ್ನು ಕಂಡುಕೊಳ್ಬೋದು ಅಂತಕ್ಕಂಥದ್ದು. ಇವು ವಾಕ್ಯಗಳ ಸುಜಜಿತ ಜೋಡಣೆಯ ಸಂಪೂರ್ಣ ಅರ್ಥ ಕೊಡುವ ಪದಗಳಿಂದ ರಚನೆಯಾಗ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ, ಕಚ್ಚುವುದಿಲ್ಲ ನಾಯಿ ಬೊಗಳುವ, ಕಚ್ಚುವುದಿಲ್ಲ ನಾಯಿ ಬೊಗಳುವ, ಇಲ್ಲಿ ಪದಗಳಿವೆ, ಆ ಪದಗಳಿಗೆ ಅರ್ಥನೂ ಇದೆ, ಆ ಒಂದೊಂದು ಪದಗಳಿಗೂ ಅದರದೇ ಆದ ಅರ್ಥವೂ ಇದೆ, ಆದರೆ ಪದ ಸಮೂಹ ಜೋಡಣೆ ಕ್ರಮಬದ್ಧವಾಗಿಲ್ಲ. ಅದಕ್ಕೆ ಏನನ್ಬೇಕು, ನಾವೇನು ಹೇಳ್ತೇವೆ, ಬೊಗಳುವ ನಾಯಿ ಕಚ್ಚುವುದಿಲ್ಲ, ಆವಾಗ ಅದಕ್ಕೊಂದು ಅರ್ಥ ಬರ್ತದೆ, ಸ್ಪಷ್ಟತೆ ಇರ್ತದೆ ಅಂತಕ್ಕಂಥದ್ದು. ನೋಡ್ರಿ, ನಿಷೇಧ ವಾಕ್ಯ ಅಂತ ಕರಿತೀವಿ ನಾವು, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ. ಇಲ್ಲಿ ಬೇಡ, ಬಾರದು ಅನ್ನೋ ಪದ ಬಳಕೆ ಹೆಚ್ಚಿರ್ತದೆ. ಯಾವುದೇ ಪದವು ನಿರಾಕರಣೆ ಸೂಚಿಸುತ್ತಿದ್ದರೆ ಅದು ನಿಷೇಧ ವಾಕ್ಯ ಅಂತೇಳಿ. ಯಾವುದು ಬೇಡ ಅಂತಿರ್ತದೆ, ನೀನು ಹೋಗಬೇಡ, ಮಲಗಬೇಡ, ಅವ್ರ ಕೂಡ ಸೇರಬೇಡ, ಅಲ್ಲಿ ಕೂಡಬೇಡ, ಈ ನಿಷೇಧ ವಾಕ್ಯ ಅಂತ ನಾವು ಕರಿತೀವಿ. ಪ್ರಶ್ನಾರ್ಥಕ ವಾಕ್ಯ ಇಂಟ್ರಾಗೇಷಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಪ್ರಶ್ನೆ ರೂಪದಲ್ಲಿ ಬರುವ ಪದವಾಕ್ಯಗಳು, ಉದಾಹರಣೆಗೆ, ಏನು, ಯಾರು, ಎಲ್ಲಿ, ಹೇಗೆ, ಎಂತ, ಸಂಶೋಧನೆಯೊಳಗೆ ನಾವು ಇದನ್ನು ಕೇಳ್ಕೊಳ್ತೀವಿ. ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾರು, ಏನು, ಎಲ್ಲಿ, ಹೇಗೆ, ಎಂತ ಅಂತ ಕೇಳ್ಕೊಂಡ್ರೆ ಸ್ಪಷ್ಟವಾದಂಥ ಬರವಣಿಗೆಗೆ ಇಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇದನ್ನು ಹೀಗೆ ಎಲ್ಲಿ, ಯಾವಾಗ ಮೊದಲಾದ ಪದಗಳು ಪ್ರಶ್ನಾರ್ಥಕ ವಾಕ್ಯ ಎನ್ನುವುದನ್ನು ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ, ರಾಮನ ತಂದೆ ಯಾರು, ನಾಳೆ ಯಾವ ವಾರ, ಕಲ್ಲಪ್ಪ ಹಳ್ಳಿಯಿಂದ ಯಾವಾಗ ಬಂದ, ನಿಮ್ಮ ಊರು ಯಾವುದು, ಮಲ್ಲಣ್ಣ ಇನ್ನೂ ಏಕೆ ಬರಲಿಲ್ಲ, ಪ್ರಶ್ನಾರ್ಥಕ. ಇದಲ್ಲಿ ಇಲ್ಲಿ ಯಾರು, ಏನು, ಯಾವಾಗ, ಯಾವುದು, ಹೇಗೆ, ಎಲ್ಲಿ, ಏಕೆ, ಇವೆಲ್ಲವೂ ಪ್ರಶ್ನಾರ್ಥಕ ಪದಗಳಾಗಿ ನಮ್ಮ ಎದುರಿಗೆ ಗೋಚರವಾಗ್ತವೆ ಅಂತ. ವಿದ್ಯಾರ್ಥಕ ವಿಧಿರೂಪದ ವಾಕ್ಯಗಳು ಅಂತ ಕರಿತೀವಿ ನಾವು, ವಿದ್ಯಾರ್ಥಕ ವಿಧಿರೂಪದ ವಾಕ್ಯಗಳು ಅಂತೇಳಿ. ಉದಾಹರಣೆಗೆ, ನಾಳೆಯಿಂದ ನೀನು ಆಟಕ್ಕೆ ಹೋಗಬೇಡ, ಆಜ್ಞೆ, ಅಮ್ಮ ಹೇಳ್ತಾಳೆ, ಮಗ ನೀನು ನಾಳೆಯಿಂದ ಆಟಕ್ಕೆ ಹೋಗಬೇಡ, ನಾಳೆ ಬಣ್ಣ ಇದೆ, ನೀ ಆಟಕ್ಕೆ ಹೋಗಂಗಿಲ್ಲ ಅಂತಕ್ಕಂಥ. ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು, ಗುರುಗಳೇ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು ಅಂದರೆ ವಿನಂತಿ ಮಾಡ್ಕೊಳ್ಳೋದು, ಗುರುಗಳೇ ನಾಳೆ ನನಗೆ ಬರೋಕ್ಕಾಗೋದಿಲ್ಲ, ದಯವಿಟ್ಟು ಒಂದು ದಿವಸ ನನಗೆ ಎಕ್ಸ್ಕ್ಯೂಸ್ ಮಾಡಿರಿ ಅಂತಕ್ಕಂಥದ್ದು. ದೇವರೇ ನನ್ನನ್ನು ಕೈ ಬಿಡಬೇಡ, ಇಲ್ಲಿ ಗುರುಗಳೇ ನನ್ನನ್ನು ಕೈ ಬಿಡಬೇಡಿ ಅನ್ನೋ ಅನ್ಬೋದು. ಹೀಗೆ ಪ್ರಾರ್ಥನೆ, ಇದು ಪ್ರಾರ್ಥನೆ ರೂಪದ ಮಾತು ಅಂತಕ್ಕಂಥದ್ದು. ದೇವರ ಮಗುವಿಗೆ ಆಯಸ್ಸು ಹೆಚ್ಚಿಸಲಿ, ಹಾರೈಕೆ, ನಿಮ್ಮ ತಾಯಿ ತಂದೆ ನೀನು ಸುಖವಾಗಿ ಬದುಕಲು ಧರಿಸಲಿ ಅಂತಕ್ಕಂಥದ್ದಾಗಲಿ, ಭಗವಾನನು ನಿಮ್ಮ ಆಕಾಂಕ್ಷೆಯನ್ನು ಈಡೇರಿಸಲಿ, ಆಶೀರ್ವಾದ, ಆ ದೇವರು ನಿಮ್ಮ ಆಸೆಯನ್ನು ಈಡೇರಿಸಲಿ, ನಿಮ್ಮ ಹರಕೆಯನ್ನು ಪೂರೈಸಲಿ. ಸೊ ಹೀಗೆ ಆಶೀರ್ವಾದದ ಮಾತುಗಳು, ವಾಕ್ಯಗಳು ಕೂಡ ಬರ್ತವೆ. ನೋಡಿ, ವಿಸ್ಮಯಬೋಧಕ ವಾಕ್ಯ ಅಂತಲೂ ಕೂಡ ನಾವು ಮಾಡ್ತೀವಿ ಬರವಣಿಗೆ. ಬಲೆ ಬಲೆ ತುಂಬ ಚೆನ್ನಾಗಿ ಆಡಿದೆ, ಮೆಚ್ಚುಗೆ, ಬಲೆ ಬಲೆ ಚೆನ್ನಾಗಿ ಮಾತಾಡಿದೆ, ಬಲೆ ಬಲೆ ಕುಸ್ತಿ ಚೆನ್ನಾಗಿ ಹಿಡಿದೆ ನೀನು, ಚೆನ್ನಾಗಿರೋನ್ನ ಮಣಿಸಿದೆ ನೀನು ಅಂತಕ್ಕಂಥದ್ದು. ಆಹಾ, ಆಮೇಲೆ ಇನ್ನು ನೀವೆಲ್ಲರೂ ಬೆಂಗಳೂರಿಗೆ ಹೋದರೆ ಅಲ್ಲಿ ಆನಂದದ ಮಾತು ಹೆಂಗೆ ಹೇಳ್ಬೋದು ಅಂದರೆ, ಆಹಾ, ಲಾಲ್ಬಾಗ್ ನೋಡಲು ಎಷ್ಟು ರಮ್ಯ ಎನಿಸಿದೆ, ಅಥವಾ ಚಿತ್ರದುರ್ಗ ಪಿ ಜಿ ಕೇಂದ್ರ ನೋಡಲು ಎಷ್ಟು ಚೆನ್ನಾಗಿದೆ, ಒಂದು ಆಶ್ಚರ್ಯವಾಗಿ ಅಥವಾ ಆನಂದದಿಂದ ಮಾತಾಡ್ತಕ್ಕ, ಖುಷಿಯಾಗಿ ಮಾತಾಡ್ತಕ್ಕಂಥದ್ದು ಅನ್ನೋದು. ಮಗು ಮೆಟ್ಟಲುಗಳಿಂದ ಕೆಳಗೆ ಉರುಳಿತು, ಆತಂಕ, ಮೆಟ್ಟಲಿನ ಕೆಳಗೆ ಉರುಳಿತು ಅನ್ನೋದು ಆತಂಕದ ರೀತಿಯಲ್ಲಿ ಮಾತಾಡೋದು. ಹರೀಶ್ ಅಂದರೆ ಎಂಥ ಶೂರ ಹಾಗೂ ಸತ್ಯವಂತ ರಾಜ, ಆಶ್ಚರ್ಯದಿಂದ ಮಾತಾಡೋದು. ನಾಟಕ ನೋಡಿದ ಮೇಲೆ, ದೊಡ್ಡಾಟ ನೋಡಿದ ಮೇಲೆ, ಆ ಕೃತಿ ಓದಿದ ಮೇಲೆ ಹರೀಶ್ ಅಂತಕ್ಕಂಥ ಎಂಥ ಶೂರ ಸತ್ಯವಂತ ರಾಜಪ್ಪ ಈ ರೀತಿ ಆಶ್ಚರ್ಯ ವ್ಯಕ್ತಪಡಿಸೋದು ಅಂತಕ್ಕಂಥದ್ದು. ಇನ್ನು ಸರಳ ವಾಕ್ಯ ಅಂದರೆ ಒಂದೇ ಒಂದು ಪೂರ್ಣ ಕ್ರಿಯಾಪದ ಇರುವ ವಾಕ್ಯ ಅಂತ ಹೇಳ್ತೀವಿ ನಾವು. ರಾಮನು ಸೀತೆ ಲಕ್ಷ್ಮಣರೊಂದಿಗೆ ಕಾಡಿಗೆ ಹೋದನು, ಅಥವಾ ಸೀತೆ ಲಕ್ಷ್ಮಣರು ರಾಮನೊಂದಿಗೆ ಕಾಡಿಗೆ ಹೋದರು ಅಂತಕ್ಕಂಥದ್ದು. ಇನ್ನು ಮಿಶ್ರ ವಾಕ್ಯ ಅಂತ ಬರ್ತದೆ, ಒಂದು ಪ್ರಧಾನ ವಾಕ್ಯವಾಗಿದ್ದು ಬೇರೆ ಒಂದೋ ಇಲ್ಲವೇ ಅದಕ್ಕಿಂತ ಹೆಚ್ಚಿನದೋ ಆದ ಅಧೀನ ವಾಕ್ಯಗಳು ಅದಕ್ಕೆ ಬರ್ತವೆ ಜಾಯಿಂಟ್ ಆಗಿ. ಹೇಗೆ, ವ್ಯಾಯಾಮ ಮಾಡುವುದು ಆರೋಗ್ಯಕರ, ಇದು ಒಂದು ವಾಕ್ಯ. ಅದನ್ನೇ ಮುಂದೆ ಅದಕ್ಕೊಂದು, ಅದು ಪ್ರಧಾನ ವಾಕ್ಯ ಆದರೆ ಇದಕ್ಕೊಂದು ಅಧೀನ ವಾಕ್ಯ ಇದೆ, ಅದೇನೆಂದರೆ ವ್ಯಾಯಾಮ ಮಾಡುವುದು ಆರೋಗ್ಯಕರ ಎಂದು ನನ್ನ ಗುರುಗಳು ಹೇಳಿದರು, ನನ್ನ ಗುರುಗಳು ಹೇಳಿದರು ಅನ್ನೋದಿದೆಯಲ್ಲ, ಅದಕ್ಕೊಂದು ಅಧೀನ ವಾಕ್ಯ, ಅದು ಜಾಯಿಂಟ್ ಸೆಂಟೆನ್ಸು ಅಲ್ಲಿ ಬರ್ತದೆ ಅಂತಕ್ಕಂಥದ್ದು. ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಕರಿತೇವೆ. ಉದಾಹರಣೆಗೆ, ನಾನು ನಿಮಗಾಗಿ ಕಾಯುತ್ತಿದ್ದೆ ಆದರೆ ನೀವು ಬರಲಿಲ್ಲ, ಅಧ್ಯಕ್ಷರೇ ಅಥವಾ ವಿದ್ಯಾರ್ಥಿಗಳೇ ನಾನು ನಿಮಗಾಗಿ ಕಾಯ್ತಾ ಇದ್ದೆ ಆವತ್ತು ನೀವು ಬರಲಿಲ್ಲ ಅನ್ನೋದಿದೆಯಲ್ಲ, ಅಲ್ಲಿ ಸಂಯುಕ್ತ ವಾಕ್ಯಗಳು ಬರ್ತವೆ ಅಂತಕ್ಕಂಥದ್ದು. ವಾಕ್ಯ ಸಂಯೋಜನೆ ಅನ್ನೋದಿದೆಯಲ್ಲ, ಸಂಯೋಜನೆ ಎಂದರೆ ಕೂಡುವಿಕೆ ಅಥವಾ ಒಂದಾಗುವಿಕೆ ಎಂದರ್ಥವಾಗ್ತದೆ. ಸಂಯೋಜಿತ ವಾಕ್ಯ ಉದ್ದ ಇದ್ದರೆ ಅದನ್ನು ಚಿಕ್ಕದಾಗಿ ಮಾಡುವಾಗ ಕೆಲವು ಅರ್ಥಸಹಿತ ವಾಕ್ಯಗಳನ್ನು ರೂಪಿಸ್ತಾ ಹೋಗ್ತೀವಿ. ಯಾವುದೋ ಒಂದು ವಾಕ್ಯ ದೊಡ್ಡದಾಗಿದೆ, ಗುರುಗಳು ಹೇಳ್ತಾರೆ, ಅಪ್ಪ ನೀವು ಬರೆದಿದ್ದು ಕರೆಕ್ಟ್ ಇದೆ, ಈ ವಾಕ್ಯ ದೊಡ್ಡದಾಗಿದೆ,
ಇನ್ನೊಂದು ಸಾಲೆ ಅದು ಮುರಿದು ಕಟ್ಟು, ಅದನ್ನು ಅರ್ಥ ಬರುವಾಗ ಕಟ್ಟು ಅಂತಕ್ಕ ಆವಾಗ ಆ ಸಣ್ಣ ಸಣ್ಣ ವಾಕ್ಯಗಳು ಮಾಡಿ ಅದನ್ನು ಜೋಡಿಸ್ತೀವಿ ಅಂತಕ್ಕಂಥದ್ದು. ನೋಡಿರಿ, ವಾಕ್ಯದ ಪ್ರಾದೇಶಿಕ ಭೇದಗಳು ಬಹಳ ಮುಖ್ಯ ಇದೆ. ವಾಕ್ಯದ ಪ್ರಾದೇಶಿಕ, ಕರ್ನಾಟಕ ಅನ್ನೋದು ಒಂದಾಗಿದ್ದರೂ ಕೂಡ, ಕರ್ನಾಟಕದಲ್ಲಿ ವಾಸ ಮಾಡಿ ಕನ್ನಡ ಭಾಷಿಕರು ಅಂತಿದ್ದರೂ ಕೂಡ ಇಲ್ಲಿ ಪ್ರಾದೇಶಿಕವಾಗಿ ಅನೇಕ ಭೇದಗಳು ಕಾಣಲಿಕ್ಕೆ ಸಾಧ್ಯ ಇದೆ. ಶಿಬಿರಾರ್ಥಿಗಳೇ, ಕನ್ನಡ ಭಾಷಾ ಪ್ರದೇಶಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದರಲ್ಲಿ ಅನೇಕ ಬಗೆಯ ಭಾಷಾ ಪ್ರಭೇದಗಳು ಕಾಣಿಸಿಕೊಳ್ತವೆ. ಯಾವ್ಯಾವು? ಇವುಗಳಲ್ಲಿ ಮುಖ್ಯವಾಗಿ ಮೈಸೂರು ಕನ್ನಡ, ಅಲ್ಲಿ ಕರಾವಳಿ ಕನ್ನಡ, ಧಾರವಾಡ ಕನ್ನಡ, ಕಲಬುರಗಿ ಕನ್ನಡ ಎಂಬ ನಾಲ್ಕು ಪ್ರಭೇದಗಳನ್ನು ನಾವು ಉಪಭಾಷೆಗಳನ್ನ ಗುರುತಿಸ್ತಾ ಬಂದಿದ್ವಿ. ಅದು ನಿಮಗೆಲ್ಲ ಗೊತ್ತಿದೆ ಇಲ್ಲಿ. ಆದರೂ ಕೂಡ ಮೈಸೂರು ಕನ್ನಡ, ಚಿತ್ರದುರ್ಗ ಬಹುತೇಕ ಮೈಸೂರು ಕನ್ನಡದಲ್ಲೇ ಅಧ್ಯಯನಕಾರರು ಸೇರಿಸ್ತಾರೆ. ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ, ಈಗ ದಾವಣಗೆರೆ ಅನ್ಬೋದು, ಚಿಕ್ಕಮಗಳೂರನ್ನು ಸೇರಿಸ್ಕೊಳ್ಳೋಣ. ಈ ಜಿಲ್ಲೆಗಳಲ್ಲಿ ಬರುವ ಕನ್ನಡ ಭಾಷೆಯನ್ನು ಮೈಸೂರು ಕನ್ನಡ ಎಂದು ಕರಿತೀವಿ ನಾವು. ಅದು ಮೈಸೂರು ಕನ್ನಡ ಅಂತ ನಾವು ಡೈಲಾಟಿಕಲ್ ಭಾಷಾ ವಿಜ್ಞಾನಿಗಳು ಅಥವಾ ಭಾಷೆಯನ್ನು ಓದುವಾಗ ಈ ರೀತಿ ಅಧ್ಯಯನಗಳು ನಮ್ಮಲ್ಲಿ ನಡೆದಿವೆ. ಇಲ್ಲದೆ ಇದಲ್ಲದೆ ವಿದ್ಯಾವಂತರು ಹಾಗೂ ಅವಿದ್ಯಾವಂತರು ಆಡುವ ಕನ್ನಡದಲ್ಲಿ ಸಾಮಾಜಿಕವಾಗಿ ವ್ಯತ್ಯಾಸಗಳಿರ್ತವೆ. ಒಂದು ಪ್ರಾದೇಶಿಕವಾಗಿದ್ದರೆ ಇನ್ನೊಂದು ಸಾಮಾಜಿಕ ವ್ಯತ್ಯಾಸಗಳು ಇರ್ತವೆ. ಉದಾಹರಣೆಗೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ, ಬ್ರಾಹ್ಮಣರು, ಗೌಡರು, ಮುಸ್ಲಿಮರು, ಲಿಂಗಾಯತರು, ದಲಿತರು ಆಡುವ ಕನ್ನಡದಲ್ಲಿ ಅನೇಕ ಪ್ರಭೇದಗಳನ್ನು ನಾವು ಕಾಣ್ತೀವಿ. ಒಂದು ಜನಾಂಗದಿಂದ ಜನಾಂಗಕ್ಕೆ, ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ. ನೋಡಿರಿ, ಮೈಸೂರು ಕಡೆ ಬನ್ನಿ ಹೋಗುವ, ಅದು ಬೆಂಗಳೂರಿನಾಗೂ ಮಾತಾಡ್ಬೋದು ಇವತ್ತು, ಅಥವಾ ಮೈಸೂರಿಯನ್ನು ಬೆಂಗಳೂರಿಯನ್ನು ಗುಲ್ಬರ್ಗದಲ್ಲಿದ್ದಾಗೂ ಅವ್ನು ಸ್ವಲ್ಪ ಅದನ್ನು ಹಾಗೆ ಬಳಸ್ಬೋದಲ್ಲ. ಬನ್ನಿ ಹೋಗುವ, ಅಲ್ಲಿ ಕಣೋ, ನಾನು ತಾನೇ ಬರುವುದು, ಆಗಲ್ರ ಬುದ್ಧಿಯವರ ಅಲ್ಲ ಕಣೆ. ಕಣ್ರಿ, ಬುದ್ಧಿಯವರ ಅನ್ನೋದು ತಳವರ್ಗದ ಜನ, ಕೂಲಿ ಮಾಡುವ ಜನ, ಅವರು ಬಳಸ್ತಾರೆ ಅಂತಕ್ಕಂಥ. ಇನ್ನು ಗ್ರಾಮೀಣ ಅವಿದ್ಯಾವಂತರು, ದೇವರವರ ಕೃತಿಗಳು ಬರ್ತದೆ, ಸಂಬಂಜ ಅನ್ನೋದು ಭಾಳ ದೊಡ್ಡದು ಕಣ ಅಂತಕ್ಕಂಥದ್ದು. ಸೊ ಹೀಗೆ ಒಂದು ಜನಾಂಗದಿಂದ ಜನಕ್ಕೂ ಕೂಡ ಭಾಷೆ ಬದಲಾಗ್ತಾ ಹೋಗ್ತದೆ. ಒಂದೇ ಊರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸಕ್ಕೆ, ಒಬ್ಬ ಮುಸ್ಲಿಂ ಕನ್ನಡ ಬಳಸಬೇಕಾದ್ರೆ ಮುಸ್ಲಿಂ ಧಾಟಿಯಲ್ಲಿ, ಮುಸ್ಲಿಂ ಧ್ವನಿಯಲ್ಲಿ ಕನ್ನಡವನ್ನು ಬಳಸ್ತಾನೆ ಅಂತಕ್ಕಂಥದ್ದು. ನೋಡಿ, ನಮ್ಮ ಕಡೆಗೆ ಒಂದು ಪಾತ್ರೆ ಅಂತಿರಲ್ಲ, ಪಾತ್ರೆ ಪಗಡೆ ಅಂತೀವಲ್ಲ ನಾವು, ಸ್ವಲ್ಪ ಮುಂದುವರೆದವರು ಏನು ಬಳಸ್ತಾರೆ, ಅನುಕೂಲಸ್ಥರು ಅಂದ್ಕೊಂಡ್ರು, ಶ್ರೀಮಂತ ಅಂದ್ಕೊಂಡ್ರು, ಅಥವಾ ಜಾತಿಯಿಂದಲೂ ಮೇಲಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಅವರು ಅಂದರೆ ಈ ನೀರು ಕುಡಿಯೋ ಪಾತ್ರೆಗೆ ಗ್ಲಾಸ್ ಅಂತ ಬಳಸ್ತೀವಿ, ಇತ್ತೀಚೆಗೆ ಗ್ಲಾಸ್ ತೊಗೊಂಡು ಕುಡಿತೀವಿ. ಆದರೆ ಅಲ್ಲಿ ಬಹಳ ಮುಖ್ಯವಾಗಿ ಹಳ್ಳಿಯಲ್ಲಿ ಬರೋದು ತಂಬಿಗೆ ಇರ್ತದಲ್ಲ, ಆ ತಂಬಿಗೆ ಸುಸಂಸ್ಕೃತರ ಹಳ್ಳಿಗಳಲ್ಲಿ ಮಾತಾಡೋದು ತಂಬಿಗೆ ತೊಂಬರಿ ಅಂತಾರೆ. ತಳವರ್ಗಕ್ಕೆ ಹೋದರೆ, ಕೇರಿಗಳಿಗೆ ಹೋದರೆ ಚರಿಗೆ ತೊಂಬರಿ ಅಂತಾರೆ. ವ್ಯತ್ಯಾಸಗಳು ಅಲ್ಲಿ ಒಂದೇ ಊರಲ್ಲಿ ಆ ಚರಿಗೆ ತೊಂಬರಿ ಅಂತ ಹೇಳ್ತಾರೆ. ಕೆಲವರು ತಟ್ಟೆ ಅಂತಾರೆ. ನಾವು ತಳವರ್ಗಕ್ಕೆ ಹೋದರೆ ಗಂಗಾಳ ಅಂತ ಕರೀತಾರೆ. ಲಂಬಾಣಿ ಸಮುದಾಯದಲ್ಲಿ ಗಂಗಾಳ ವಾದ್ಯ ಅಂತಲೇ ಇದೆ. ಒಂದು ಗಂಗಾಳ ವಾದ್ಯನ ಗಂಡು ಮಗು ಹುಟ್ಟಿತು ಆ ಗಂಗಾಳ ವಾದ್ಯ ತೆಗೆದು ಬಾರಿಸ್ತಾರೆ, ಸುದ್ದಿ ಮಾಡ್ತಾರೆ. ಅದನ್ನು ಗಂಗಾಳ ಅಂತ ಪಾತ್ರೆ ಬೆಳಗಬೇಕಂತ ಕೆಲವರು ಅಂದರೆ ಬಾಂಡೆ ತೊಳಿಬೇಕು ಅಂತ. ಕೆಲವರು ಬೆಳಗ್ಗೆದ್ದ ಹೆಣ್ಮಗಳು ಪಾತ್ರೆ ಕ್ಲೀನ್ ಮಾಡೋದಕ್ಕೆ ಪಾತ್ರೆ ತೊಳಿಬೇಕಿತ್ತು ಹಳ್ಳಿಗಳಂದರೆ, ಕೆಲವರು ಬಾಂಡೆ ತೊಳಿಬೇಕ್ರಿ, ಕಸ ಮುಸರಿ ಮಾಡಬೇಕ್ರಿ ಅನ್ನೋ ಮಾತುಗಳು ಕೂಡ ಅಲ್ಲಿ ಬರ್ತವೆ ಅಂತಕ್ಕಂಥದ್ದು. ಕರಾವಳಿ ಕನ್ನಡವನ್ನು ನಾವು ನೋಡ್ತಾ ಹೋದರೆ ದಕ್ಷಿಣ ಮತ್ತು ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಎರಡೂ ರೀತಿಯ ಕನ್ನಡ ಬಳಕೆಯಲ್ಲಿದೆ. ಅವರು ಬೇರೆ ಬೇರೆ ಭಾಷೆಗಳ ಪ್ರಭಾವ ಇದೆ. ತುಳು, ಕೊಂಕಣಿ, ಮರಾಠಿ, ಮಲಯಾಳಂ ಈ ಮುಂತಾದ ಭಾಷೆಗಳು ಮನೆ ಮಾತಾಗಿ ಬಳಸುವ ಜನರು ಪರಸ್ಪರ ಬಳಸುವ ಕನ್ನಡ ಒಂದು ರೀತಿಯಾಗಿರ್ತದೆ. ಮನೆ ಭಾಷೆ ತುಳು, ಕೊಂಕಣಿ ಬಳಸಿದ್ರೆ ಹೊರ ಕನ್ನಡ ಮಾತಾಡ್ತಿರ್ತಾರೆ. ನಾಡವರು, ಹವ್ಯಕರು, ಗೌಡ, ಕೋಟ, ಆಚಾರಿ, ಕಂಬಾರ, ಕುಂಬಾರ, ಬೈರ, ಮಲೆಕುರುಬ, ದಿಕ್ಕವರು ಅಂದರೆ ಆ ಪ್ರದೇಶದ ತಳ ಸಮುದಾಯದವರು. ನೋಡಿ, ದಿಕ್ಕವರು ಮೊದಲಾದವರು ಬಳಸುವ ಕನ್ನಡ ಇನ್ನೊಂದು ರೀತಿಯದ್ದಾಗಿರ್ತದೆ ಅಂತಕ್ಕಂಥದ್ದು. ಕರಾವಳಿ ಕನ್ನಡದವರು ಮಾತಾಡುವಾಗ ಬಳಸುವ ಕನ್ನಡ ಒಂದು ರೀತಿಯಾಗಿದ್ದರೆ ಬರವಣಿಗೆ ಕನ್ನಡ ಶಿಷ್ಟ ಮತ್ತು ಗ್ರಾಂಥಿಕವಾಗಿರ್ತದೆ. ಅವರು ಬೈಯೋದು ಜಗಳ ಮಾಡೋದು ಹೆಂಗಂದರೆ ಮೊಂಡ ಬಿಸಿ ಮಾಡಬೇಡಿ, ಇದೆಲ್ಲರಿಗೂ ಗೊತ್ತು, ಏನು ಕಣ್ರಿ ಮೊಂಡ ಬಿಸಿ ಮಾಡಬೇಡಿ, ನಿಮಗೆ ತಿಳಿದಿಲ್ವೋ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಈ ಥರ ಅವ್ರು ಬಳಸ್ತಾರೆ. ಓ ಮರಾಯ, ಎಂಥದ್ದು ನೀನು ಮಾತಾಡುವುದು ಅನ್ನೋ ರೀತಿ ಅವ್ರು ಬಳಸ್ತಾರೆ. ಆದರೆ ಗ್ರಾಂಥಿಕವಾಗಿ ಬರೆಯೋದು ಬೇರೆ ಇರ್ತದೆ. ಸೊ ಹಾಗೆ ನೋಡ್ರಿ, ಇವ್ರು ನನಗೆ ಸಿಟ್ಟು ತರಿಸಿದ್ರೆ ಗುಲ್ಬರ ಕಡೆ ಬರ್ರಿ, ಯಾರಾದರೂ ಸಟ್ ಕೆಟ್ಟ ಬಿಸಿಲಿರ್ತದೆ, ಸಿಟ್ಟು ಬಂದರೆ ಹಿಂಗೆ ಅಂದ್ಬಿಡ್ತಾರೆ ನಮಗೇನು. ಅವ್ರು ಹಂಗಲ್ಲ, ಎಂಥದ್ದು ವಾರ ನನಗೆ ಮೊಂಡ ಬಿಸಿ ಆಗ್ತಾ ಇದೆ, ಅವ್ರು ಇಷ್ಟೇ ಹೇಳ್ತಾರೆ. ಆದರೆ ಇಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಹೊಡೆದೇ ತೋರಿಸ್ತಾರೆ. ಸೊ ಹಾಗೆ ಸಿಟ್ಟು ತರಿಸಿದ್ರೆ ನಾ ಈ ಕಡೆ ಮನುಷ್ಯ ಆಗಲ್ಲ ನೋಡ್ರಿ ಅಂತ, ನಾವು ಅಂದರೆ ನಾ ಈ ಕಡೆ ಮನುಷ್ಯ ಆಗಲ್ಲ ನೋಡ್ರಿ, ಮನುಷ್ಯನೇ ಅಲ್ಲ ನಾನು ಸಿಟ್ಟು ಬಂತಂದ್ರೆ ಅಂತಕ್ಕಂಥ ಮಾತು ಅವ್ರು ನಮ್ಮಲ್ಲಿ ಹೇಳ್ತಿರ್ತಾರೆ. ಇನ್ನು ಧಾರವಾಡಕ್ಕೆ ಹೋದರೆ ಧಾರವಾಡ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಚಲಾವಣೆಯಲ್ಲಿರುವ ಭಾಷಾ ರೂಪಗಳ ಧಾರವಾಡ ಕನ್ನಡ ಅಂತ ಕರಿತೀವಿ. ಅದನ್ನು ಧಾರವಾಡ ಕನ್ನಡದಲ್ಲಿ ಅದನ್ನು ಸಮಾವೇಶಗೊಳಿಸ್ತಾರೆ.
ಇಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ತಾಲೂಕಿನಿಂದ ತಾಲೂಕಿಗೆ ಹಳ್ಳಿಯಿಂದ ಹಳ್ಳಿಗೆ ಭಾಷಾ ಪ್ರಭೇದಗಳು ಕಂಡುಬರ್ತವೆ. ಈ ಪ್ರದೇಶದ ವಿಶಿಷ್ಟ ರೂಪಗಳೆನ್ನಲೂ ಬರುವಂಥ ಪ್ರಯೋಗಗಳಿವೆ. ಉದಾಹರಣೆಗೆ ಧಾರವಾಡದವರು ಕುದುರೆ ಅಂತ ನಾವೆಲ್ಲ ಬಳಸ್ತೀವಿ ಬೇರೆ ಕಡೆ, ಅವರು ಕುದುರೆ ಅಂತಾರೆ, ಕುರಿ ಅಂತಾರೆ. ನೆರಿ ಅಂದ್ರೇನು? ನೆರಿ ನರಿ ಅಲ್ಲ, ನೆರಿ. ಯಾರಿಗೆ ಗೊತ್ತಿದೆಯಾ? ಪಕ್ಕದವರು ಅಂತ, ನೆರೆಯವರು ಅಂತ. ನಮ್ಮ ನೆರೆಯವರು ಹಾರಿ ಅವರು ಅಂತ, ಪಕ್ಕದವರು, ಪಕ್ಕದ ಮನೆಯವರು, ಪಕ್ಕದ ಹೊಲದವರು, ಅದಕ್ಕೆ ನೆರಿ ಅಂತಾರೆ. ಆಗ ಮನೆಯಾಗ ತಲೆಯಾಗ ಹೀವಿ ಇದ್ದೀವಿ ಅಲ್ಲಿಕ್ಕೆ ಹೀವಿ ಅಂತಾರೆ. ಹಾನೇನ್ರಿ ಅದ್ರ ಹಾನ್ರಿ ಅಂತ. ಸೊ ಹೀಗೆ ಹೋಗಾಕ್ಯಾಟ ಹೋಗ್ತೀಯ, ಹೋಗ್ಬೇಕಂತ ಬಂದಾಗ ಹೋಗಕತ್ತಿ ಇರು ಅನ್ನೋ ಬದಲಿ ಹೋಗಾಕ್ಯಾಟ ಬಂದು ಕ್ಯಾಟ ಬಂದು ಕ್ಯಾರಿ ಹರೇಕ ಅಂತಾರೆ. ಹರೇಕೆ ಹರೇಕೆದ್ದು ಹೋಗಕತ್ತಿ ಅಂತಾರೆ. ಹರೇಕಂದರೆ ವಯಸ್ಸು ಅಲ್ಲ, ಸೂರ್ಯೋದಯದ ಸಮಯಕ್ಕೆ, ಸೂರ್ಯೋದಯ ಸಮಯಕ್ಕೆ ಹರೇಕ ಅಂತಾರೆ. ಏ ಯಾವಾಗ ಬಂದರೆ ಹರೇಗೆದ್ದು ಬಂದಿನಿ ಅಂತ ಹೇಳ್ತಾರೆ. ಹರೇಗ ಅನ್ನೋದು ಬೆಳಿಗ್ಗೆ, ಇನ್ನೊಂದು ಹರೇಗ ಅಂತ ತೆಗ್ಗಿಗೆ ಅಂತಾರೆ. ಅಲ್ಲಿ ಹರೇಕ ಕೂತ ನೋಡ್ರಿ ಅವನಂತಾರೆ. ಅಂದರೆ ವಾಕ್ಯಗಳಲ್ಲಿ ಪದಗಳು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಕೊಡ್ತವೆ ಅಂತಕ್ಕಂಥದ್ದು. ಹೆಣ್ಣಿಗೆ ಹೆಂಗಸು, ಪೋರಿ, ಚುಕ್ಕೋಳು, ಹಿರಿಯರು, ಕಿರಿಯರು ಈ ರೀತಿ ಬಳಸ್ತಾರೆ. ಹೆಂಡತಿನ ಇನ್ನೊಂದು ಪದದಲ್ಲಿ ಭಾಳ ಕಡೆ ನೀವು ಕೇಳಿರ್ತೀರಿ, ನಮ್ಮ ಸಂಸಾರರಿ ಅಂತ ಹೇಳ್ತಾರೆ. ಇದು ನಮ್ಮ ಸಂಸಾರರಿ ಅಂತ ಹೇಳ್ತಾರೆ. ಸೊ ಹೀಗೆ ಏನು ಬೇ ಯಾಕೆ ಬೇ ಇಲ್ಕಲ್ ಕಡೆ ಹೋದರೆ, ಇಲ್ಕಲ್ಲು ಬಾಗೇವಾಡಿ ಆ ಕಡೆಯಲ್ಲಿ ಹೋದರೆ ತಾಯಿನ ಏನು ಬೇ ಯಾಕೆ ಬೇ ಅಂತ ಕರೀತಾರೆ. ಅತ್ತಿಗೆ ವೈನಿ ಅಂತಾರೆ, ಅತ್ತಿಗೆ ಅತ್ಯ ಅಂತಾರೆ. ಮಾವ, ಹೆಂಡತಿ, ಹೆಂಡತಿ, ಅಣ್ಣುಗಳು, ತಮ್ಮಗಳು, ಅಪ್ಪದಾರು, ಕೋಲಿ, ಕೋಲಿ ಅಂತೀವಲ್ಲ ನಾವು ರೂಮ್, ಅದಕ್ಕೊಂದ್ಸರಿ ಕೋಲಿ ಅಂತಾರೆ. ಕೋಣೆ, ಶಾಲೆ, ಸಾಲಿ, ಸಾಲಿಗೆ ಹೋಗ್ಯನ್ರಿ ಮಗ ಅಂತಾರೆ. ಮಾಸ್ತರ್ ಎಲ್ಲರೂ ಸಾಲಿಗೆ ಹೋಗ್ಯಾರ, ಶಾಲೆ ಅನ್ನೋದಿಲ್ಲ ಅವು. ಸೊ ಹೀಗೆ ಮಾತಾಡ್ತಾ ಹೋಗ್ತಾರೆ. ಕಲಬುರ್ಗಿ ಕನ್ನಡ, ಕಲಬುರ್ಗಿಯೊಳಗೆ ಬರೋ ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಸ್ವಲ್ಪ ಭಾಷಿಕವಾಗಿ ಬಳ್ಳಾರಿ ನಾವು ಹೆಚ್ಚು ಸೇರಿಸಿ ಅಧ್ಯಯನ ಮಾಡಿದ್ದಿಲ್ಲ. ಆದರೂ ಕೂಡ ಈಗ ಆ ಪ್ರಾದೇಶಿಕವಾಗಿ ಅಲ್ಲೇ ಬರ್ತದೆ ಅಂತಕ್ಕಂಥ ಈ ಜಿಲ್ಲೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಒಳಪಡಿಸಲಾಗಿದೆ. ಇಲ್ಲಿನ ಭಾಷೆಯ ಮೇಲೆ ಉರ್ದು, ತೆಲುಗು, ಮರಾಠಿ, ಪರ್ಷಿಯನ್, ಅರೇಬಿಯನ್ ಭಾಷೆಗಳ ತೀವ್ರ ಪ್ರಭಾವ ಇರುವುದನ್ನು ನಾವು ಕಾಣ್ತೀವಿ. ನೋಡಿ, ಕಲಬುರ್ಗಿ ಕನ್ನಡದಲ್ಲಿ ಅಲ್ಲದಾರ ಇಲ್ಲದಾರ ಅಂತ ಹೇಳಲಿಕ್ಕೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿದ್ದಾರೆ ಅಂತ ಹೇಳಬೇಕು ನಾವು. ಅಲ್ಲಿ ಹಂಗಿಲ್ಲ, ಕಲ್ಲಿ, ಕಿಲ್ಲಿ, ಕಕ್ಕಾಡಿ, ಕಿಕ್ಕಾಡಿ. ಯಾಕಡೆ ಹೋಗ್ಯಾರ್ರಿ ಅಂದರೆ ಕಕ್ಕಾಡಿ ಹೋಗ್ಯಾರ್ರಿ ಅಂತ, ಯಾಕಡೆ ಹೋಗ್ಯಾರ್ರಿ ಕಿಕ್ಕಾಡಿ ಹೋಗ್ಯಾರ್ರಿ ಅಂತ. ಅಂದರೆ ಈ ರೀತಿ ಅರ್ಥ ಮಾಡ್ತಾರೆ. ಅಂದರೆ ಇದ್ದಾರೇನ್ರಿ ಮನೆಯಲ್ಲಿ ಅಂದರೆ ಹಾರ್ರಿ ಅಂತ, ಇದ್ದಾರೇನ್ರಿ ಮನೆಯಲ್ಲಿ ಅಂದರೆ ಹರ ನೋಡ್ರಿ ಅಂತ. ಹಾಗೆ ಹೋಗ್ತೈತಿ, ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಹೋಗ್ತೈತಿ ಅನ್ನೋದು. ಬರಾಮಿ, ಬರ್ತಾ ಊರಿಗೆ ಬರ್ರಿ ಹಬ್ಬ ಇದೆ ಊಟ ಮಾಡಿ ಹೋದರೆ ಬರಾಮಿ ತೋಡ್ರಿ ಅಂತ. ಬರಾಮಿ ಅಂದರೆ ಬರಾಮಿ ಅನ್ನೋದು, ಹೋಗಾಮಿ ಅನ್ನೋದು, ನಡೆಯಪ್ಪ ಹೋಗ್ಬೇಕಂದ್ರೆ ಹೋಗಾಮ್ ತಡಿ ಅಂತ ಹೋಗಾಮಿ ಅಂತಕ್ಕಂಥದ್ದು. ಯವ್ವ, ಯಪ್ಪ, ಮುತ್ಯ, ಆಯಿ, ಚಿಗವ್ವ, ಚಿಗಪ್ಪ, ಪಾವ, ಆಗಲ್ಲಿ ಹೇಳ್ದೆ ನಿಮ್ಗೆ, ಪಾವ, ದೀಡ, ಆಕಿ, ಇಕಿ, ಕಮ, ಕಿವ, ಉಂಬಾಮಿ, ಊಟ ಮಾಡೋಣ, ಉಂಬೋದು. ಈ ರೀತಿ ಭಾಷೆ ಬೇರೆ ಬೇರೆ ರೀತಿಯೊಳಗಲ್ಲಿ ತಮಗೆ ಅನುಕೂಲವಾದ ರೀತಿಯಲ್ಲಿ ತಮ್ಮ ಮನಸ್ಥಿತಿಗೆ ಹೇಗೆ ಬರ್ತದೋ ಹಾಗೆ ಬಳಸ್ತಾರೆ ಅಂತಕ್ಕಂಥದ್ದು. ಆಮೇಲೆ ಮೂರು ಜನ ಅಲ್ಲಿಕ್ಕೆ ಏನಂತ ನಮ್ಮಲ್ಲಿ ಅಂದರೆ ಮೂಗಾರು. ಮೂರು ಜನ ಕೂಡ ಹೋಗ್ರೆ ಮೂಗಾರು ಕೂಡ ಹೋಗನ್ರಿ ಅಂತಾರೆ. ಕಿರಾಯಿ, ಮುಸ್ಕಿಲ್ ಬಂತಪ್ಪ, ಕಿರಾಯಿ ಅಂದರೆ ಬಾಡಿಗೆ. ಹೀಗೆ ಪರಿಶಾನ್, ಬೇಜಾನ್, ಬೇಜಾನ್ ಇದ್ದಾನಪ್ಪ ತೊಂದರೆಯಲ್ಲಿದ್ದಾನೆ ಅಂತಕ್ಕಂಥದ್ದು. ಕದು, ಕಿದು, ಕಿವ. ಸೊ ಹೀಗೆ ಅಲ್ಲಿ ಬಳಸ್ತಾರೆ. ಇನ್ನು ಬೀದರ್ಗೆ ಬರೀ ನೀವು, ಅಲ್ಲಿ ಹೆಚ್ಚು ಹಳೆಗನ್ನಡ ಪದಗಳು ಸಿಗ್ತವೆ. ವೈಕೊಳ್ಳು ಅನ್ನೋ ಪದ ಈಗಲೂ ಇದೆ ಸರ್, ಸ್ನಾನ ಮಾಡೋದು ವೈಕೊಳ್ಳು ಅನ್ನೋ ಪದ ಈಗಲೂ ಇದೆ ಅಲ್ಲಿ. ಅಕ್ಕೋ, ಅಕ್ಕೋ ಎಲ್ಲಿ ಹೊಂಟಿದಿ, ನಮಗೆಲ್ಲರಿಗೂ ಗೊತ್ತವ, ಅಕ್ಕೋ ಎಲ್ಲಿ ಹೊಂಟಿದಿ, ಅಕ್ಕೋ ಯಾವಾಗ ಬಂದು ಎತ್ ಬಂದು ಅಂತ, ಅಕ್ಕೋ ಎತ್ ಬಂದು. ಈ ಥರ ಭಾಷೆ ಅಕ್ಕೋ ಇಕ್ಕೋ. ಇಡುವಲ್ಲಿಕ್ಕೆ ಪುಟ್ ಅಂತ, ಇಡುವಲ್ಲಿಕ್ಕೆ ಇಕ್ಕು ಅಂತ. ಇಕ್ಕು ಅಲ್ಲಿಕ್ಕೆ ನಿಮ್ಮಲ್ಲಿ ಮೈಸೂರು ಬೆಂಗಳೂರು ಕಡೆ ಬಂದರೆ ಇಕ್ಕ ನಾಲ್ಕು ಅಂತ ನೀವೆಲ್ಲ ಮಾತಾಡ್ತೀರಿ. ಇಕ್ಕಂದ್ರೆ ಹೊಡಿ ಅಂತ ಹೇಳಿ ನಿಮ್ಮ ಕಡೆ ಬರುತ್ತೆ, ಅಲ್ಲಿ ಇಕ್ಕು ಅಂದರೆ ಇಡಿ ಅಂತಕ್ಕಂಥ, ಇಡು ಅನ್ನತಕ್ಕಂಥ ಮಾತು. ಹೀಗೆ ರಾಯಚೂರಿಗೆ ಹೋದರೆ ಸ್ನೇಹಿತರೆ ಹಂಗೆ ಆಗಲಿ, ಹಂಗೆ ಆಗಲಿ ಅಂತ. ಹ ಬರಲ್ಲ, ಅಕಾರ ಹಕಾರ ವ್ಯತ್ಯಾಸ ಆಗ್ತದೆ. ಆಮೇಲೆ ಹಿಂಗೆ ಅತ್ತಲಾಗೆ, ಎತ್ತಲಾಗ ಹೊಂಟಿ ಅಂತ, ಅತ್ತಲಾಗ ಹೊಂಟಿ ನಾನು ಅಂತ. ಇತ್ತಲಾಗೆ ಬ್ಯಾಲಿ ಹುಚ್ಚ ಅಂತ ಬೈಲಿಕ್ಕೆ, ಏ ಹುಚ್ಚ ಗೋಪಾಲ ಅಂತ ಬೈಲಿಕ್ಕೆ, ದನಕಾಯ ಅಂತ ಬೈದ ಅಂದರೆ ಬೈತಾರೆ, ಹುಚ್ಚ ಗೋಪಾಲ ಹೋಗಂತ ಬೈತೀವಲ್ಲ, ಅಲ್ಲಿ ಪ್ಯಾಲಿ ಅಂತಾರೆ. ಏನು ಪ್ಯಾಲಿ ಇದೆಯೋ ಅಂತಾರೆ, ಅಂದರೆ ಏನು ಹುಚ್ಚಿದೆಯೋ ನೀನು ಅಂತಕ್ಕಂಥ. ಸೊ ಹೀಗೆ ಆವಾಜ್, ನಜರ್, ದೃಷ್ಟಿ, ನಜರ್ ಅಂದರೆ ಆವಾಜ್ ಅಂದರೆ ಧ್ವನಿ, ಹೀಗೆ ಇತ್ಯಾದಿಗಳು ಅಲ್ಲಿ ಭಾಷಿಕವಾಗಿ ಕನ್ನಡ ಭಾಷೆಗೆ ಪಳ್ಕೊಡುಗೆಯಾಗಿದೆ. ಆಮೇಲೆ ಶೈಲಿ ಮತ್ತು ಸ್ವರೂಪ ಹೇಗೆ ಅನ್ನೋದು ನೋಡಿರಿ. ಭಾಷಾ ವಿಜ್ಞಾನದ ಒಂದು ಪ್ರಮುಖ ಶಾಖೆ
ಇದ್ಯಾವುದಂದರೆ ಶೈಲಿ ಸ್ವರೂಪ. ಇದು ಒಂದು ಪ್ರಮುಖ ಶಾಖೆ. ಭಾಷೆಯಲ್ಲಿ ಬಳಸಲ್ಪಡುವ ಭಿನ್ನ ಭಿನ್ನ ರೂಪಗಳು ಹೇಗೆ ಸಾಹಿತ್ಯದಲ್ಲಿ ಪ್ರಯೋಗವಾಗಿವೆ ಅನ್ನೋದು ಎಂಬುದನ್ನು ಕುರಿತು ಅಧ್ಯಯನ ಮಾಡುವ ಶಿಸ್ತು ನಮ್ಮಲ್ಲಿದೆ. ಇದು ಇತರ ಕಲೆ ಅನೇಕ ವಿಜ್ಞಾನ ಶಿಸ್ತುಗಳಾದ ಸಾಹಿತ್ಯ, ವಿಮರ್ಶೆ, ಕಲೆ, ವಿಜ್ಞಾನ, ಸಂಸ್ಕೃತಿ ಮುಂತಾದ ಕ್ಷೇತ್ರಗಳೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ. ಈ ಭಾಷೆಯನ್ನು ಬರವಣಿಗೆಯಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದು ದೇವನೂರು ಮಹಾದೇವರ ಕೃತಿಗಳಾಗಿರ್ಬೋದು, ಕುವೆಂಪು ಅವರ ಕೃತಿಗಳಾಗಿರ್ಬೋದು, ಸಿದ್ಧಲಿಂಗಯ್ಯವರ ಕೃತಿಗಳಾಗಿರ್ಬೋದು, ಈ ಕಡೆ ನಮ್ಮ ಸಿದ್ಧಯ್ಯ ಪುರಾಣಿಕ ಆಗಿರ್ಬೋದು, ಶಾಂತರಸ ಆಗಿರ್ಬೋದು, ಚನ್ನಣ ವಾಲಿಕರಾಗಿರ್ಬೋದು, ಆಯಾ ಪ್ರದೇಶದ ಭಾಷೆಗಳು ಅವರವರ ಕೃತಿಗಳು, ಗೀತನಾಗಭೂಷಣರ ಕಾದಂಬರಿ ಬದುಕು ಆಗಿರ್ಬೋದು, ತೀರ ಚಿತ್ತಾಪುರದ ಆ ಪ್ರದೇಶದ ಕಲಬುರಗಿಯ ಒಂದು ಪ್ರದೇಶದ ಭಾಷೆ, ಒಂದು ಜನಾಂಗದ ಭಾಷೆ ಇಟ್ಟುಕೊಂಡು ಆ ಕಾದಂಬರಿಯನ್ನು ಬರೀತಾರೆ. ಅಂದರೆ ಈ ಥರದ ಭಾಷಾ ಬಳಕೆ ಅನ್ನೋದಿಲ್ಲ, ಕಲೆ ವಿಜ್ಞಾನ ಮುಂತಾದ ಕ್ಷೇತ್ರಗಳೊಂದಿಗೆ ಸಂಬಂಧವನ್ನು ಅದು ಪಡೆದುಕೊಳ್ಳುತ್ತದೆ ಅಂತಕ್ಕಂಥದ್ದು. ಸಾಹಿತ್ಯದ ಭಾಷೆ ಸಾಮಾನ್ಯ ಅರ್ಥವನ್ನು ಕೊಡೋದು ಇರ್ತದೆ, ಸರಳವಾಗಿ ಸಂವಹನಕ್ಕೆ ಬಳಸುವ ಭಾಷೆಯನ್ನು ಸಾಮಾನ್ಯ ಅರ್ಥ ಶೈಲಿ ಎನ್ನಬಹುದು. ಒಂದು ಅರ್ಥದಲ್ಲಿ ವಾಚ್ಯಾರ್ಥ ನೇರವಾಗಿ ಬಳಸೋದು, ಯಾವುದೇ ವಿಶೇಷಣಗಳಿರುವುದಿಲ್ಲ ಬಳಸುವಾಗ, ಯಾವುದೇ ವಿಶೇಷಗಳಿಲ್ಲದೆ ಬಳಸ್ತಿಕ್ಕಲ್ಲ ಸಾರಿ. ಏನು, ನಾನು ಹುಡುಗ, ಅವಳು ಹುಡುಗಿ, ಅದು ಪ್ರಾಣಿ, ನೀರು ಕುಡಿಯುತ್ತೇವೆ, ಹಾಲು ಕುಡಿಯುತ್ತೇನೆ, ನಾನು ಊಟ ಮಾಡುತ್ತೇನೆ, ನಾನು ಬರವಣಿಗೆ ಮಾಡುವೆ, ಇದಕ್ಕೇನು ವಿಶೇಷಣ ಹಚ್ಚೋದಿಲ್ಲ, ಉಪಮೇಯಗಳೇನು ಹಚ್ಚೋದಿಲ್ಲ, ಭಾಳ ಸರಳವಾಗಿ ಮಾತಾಡುವಂಥ ಭಾಷೆ ಇದು ಅಂತಕ್ಕಂಥ ಈ ರೀತಿ ನೋಡಿ. ಸಾಹಿತ್ಯದ ಅರ್ಥ ಹೇಳಿದಲ್ಲ, ಚೆನ್ನಣ್ಣವರು ಬೆಳ್ಳೆ ಕಾದವರು ಓದಬೇಕಾದ್ರೆ, ಕುಸುಮಬಾಲೆ ಓದಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ, ಕುಸುಮಬಾಲೆ ಮತ್ತು ಬೆಳ್ಳೆ ಭಾಳ ಕಷ್ಟಪಟ್ಟು ಓದಬೇಕಾಗತ್ತೆ. ಕುಸುಮಬಾಲೆಗಿಂತ ಭಾಳ ಬೇರೆ ಬೇರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಓದ್ರಿ ಅಂತಕ್ಕಂಥದ್ದು ಬಂದು ಹೋಗಿದೆ. ನಮ್ಮಲ್ಲಿ ಬೆಳ್ಳೆ ಕೂಡ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೇ ಓದಬೇಕು, ಆ ರೀತಿ ಪರಿಸ್ಥಿತಿ. ಇವತ್ತವ್ರು ವ್ಯೋಮ ಮಹಾಕಾವ್ಯ ಇದೆಯಲ್ಲ, ಅದನ್ನು ತಲೆ ಎತ್ತಿ ಈ ತಲೆ ಮಾಡಿ ಓದಬೇಕಂದ್ರೆ ಆಗಲ್ಲ, ಎತ್ತನೂ ಓದೋಕ್ಕಾಗಲ್ಲ, ಅಟ್ ಸೆಂಟೆನ್ಸ್ ಫುಲ್ ಪಾಯಿಂಟ್ ಇಲ್ಲ, ಏನೂ ಇಲ್ಲ ಅದಕ್ಕೆ. ಸೊ ಹಾಗೆ ಬರಹಗಳು ಅದೇ ಅವ್ರದೇ ಆದಂಥ ಒಂದು ಭಾಷೆಯನ್ನು ಬಳಸಿ ಅದನ್ನು ಬರೀತಾರೆ ಅಂತಕ್ಕಂಥದ್ದು ನೋಡ್ರಿ. ವಿಶೇಷಣಗಳ ಮತ್ತು ಹೋಲಿಕೆ, ಉಪಮೇಯ, ರೂಪಕ ಪ್ರತಿಮೆಗಳನ್ನು ವಾಕ್ಯದಲ್ಲಿ ಬಳಸಿ ಹೇಳುವ ಅಥವಾ ಬರೆಯುವ ಭಾಷಾ ಶೈಲಿ ಕೇಳುವವ ಅಥವಾ ಓದುಗನ ಮನಸ್ಸಿಗೆ ಹಿತವೆನಿಸಿ ಸಂವಹನವಾಗುವುದು ಇಲ್ಲಿ ಪ್ರಮುಖವಾಗ್ತದೆ. ಒಂದು ಭಾಷೆ ಹಿತವಾಗಿ ಬರೀಬೇಕು, ಮಿತವಾಗಿ ಬರೀಬೇಕು, ಅದು ಹಿಡಿಸಬೇಕು, ಬಹು ಅರ್ಥಗಳನ್ನು ಹೊಂದಿರಬೇಕು ಅನ್ನೋದಿದೆಯಲ್ಲ, ಅದು ಕುವೆಂಪು ಆಗಿರ್ಬೋದು. ಬೇಂದ್ರೆ ನಾನು ಬರುವಾಗ ಅಧ್ಯಕ್ಷತೆ ಮಾತಾಡ್ತಾ ಇದ್ದೆ, ಬಾಹತ್ತರ 72 ಅಂತ ಅರ್ಥ ಆಗ್ತದೆ ಒಂದು ಕಡೆ. ಬಾಹತ್ತರ ಅಂದರೆ 72, ಬಾಹತ್ತಿರ ಅಂದರೆ ಸಮೀಪಕ್ಕೆ ಬಾ ಅನ್ನೋದು. ಹಾಗೆ ಇಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ, ಸಿದ್ಧಲಿಂಗಯ್ಯ ಅವರ ಬರಹಗಳ ಭಾಷೆಗಳಲ್ಲೂ ಕೂಡ ಈ ಥರದ ಒಂದು ಇದು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅನಕ್ರ, ಅನಕ್ರು, ತರಾಸು, ಬಸವರಾಜ ಕಟ್ಟಿಮನಿ, ಕಾರಂತ್, ಮಿರ್ಜಿ ಅಣ್ಣರಾಯ್, ಲಂಕೇಶ್, ಚಿತ್ತಾಲ್, ದೇವನೂರು ಮಹಾದೇವ್, ಇವರೆಲ್ಲ ಕಥೆ ಕಾದಂಬರಿಗಳಲ್ಲಿ ಭಾಷಾ ಶೈಲಿ ಗಮನಿಸಬಹುದು ಅಂತ. ಅವ್ರದೇ ಆದ ಒಂದು ಶೈಲಿ ಇದೆ, ಆ ಪ್ರದೇಶದ ಪ್ರಭಾವ ಛಾಯೆ ಇರ್ತದೆ ಅಂತಕ್ಕಂಥವ್ರು. ನಾಟಕಗಳ ಭಾಷೆಯಲ್ಲೂ ಕೂಡ ಮಾಸ್ತಿ, ಕಂಬಾರ್, ಚಂಪಾ ಮುಂತಾದವರು ಈ ರೀತಿ ವಿಚಾರ ವಿಮರ್ಶೆ, ಜೀವನ ಚರಿತ್ರೆ ಬರಹಗಳಲ್ಲೂ ಕೂಡ ಆಯಾ ಪ್ರದೇಶದ ಭಾಷಿಕ ಪ್ರಭಾವ ಇರೋದು, ಆ ಪ್ರದೇಶದ ಬಳಕೆಯಲ್ಲಿರೋ ಪದಗಳನ್ನು ಬಳಸೋದು, ಇವೆಲ್ಲ ಇಟ್ಟುಕೊಂಡು ಕನ್ನಡದ ಈ ಭಾಷಾ ಕೋಶವನ್ನು ವಿಸ್ತಾರಗೊಳಿಸ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾವು ಕನ್ನಡ ನಾಡು ಒಂದೇ ಆಗಿದ್ದರೂ ಕೂಡ ಹಲವಾರು ಭಾಷೆಗಳು, ವಿಜ್ಞಾನಿಗಳು, ಭಾಷಾ ವಿಜ್ಞಾನಿಗಳು ಹೇಳ್ತಾರೆ, ಪ್ರತಿ 20 ಕಿಲೋಮೀಟರ್ಗೆ ಒಂದು ಭಾಷೆ ಇದು ಇರೋದಿಲ್ಲ, ಬದಲಾಗ್ತಾ ಹೋಗುತ್ತೆ ಅನ್ನೋದು. ಪ್ರತಿ 20 ಕಿಲೋಮೀಟರ್ಗೆ ಭಾಷೆ ಬದಲಾಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಭಾಷೆಗೆ ಸ್ವೀಕರಣ ಗುಣ ಇರಬೇಕು, ಭಾಷೆ ಬಳಕೆಯಿಂದ ಜೀವಂತವಾಗಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತೇನು ಅಕಾಡೆಮಿ ಈ ಥರದ್ದೊಂದು 10 ದಿವಸಗಳ ಕಾಲ ಒಂದು ಕಾರ್ಯಾಗಾರ ಇಟ್ಕೊಂಡು ಒಂದು ಭಾಷೆ ಸಂಸ್ಕೃತಿ, ಭಾಷೆ ಬೆಳವಣಿಗೆ, ಅದು ಪ್ರೂಫ್ ರೀಡಿಂಗ್ ಆಗಿರ್ಬೋದು, ಬೇರೆ 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 ಎಲ್ಲ ವಿಷಯಗಳನ್ನು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನನಗೆ ಭಾಷಾ ವಿಜ್ಞಾನದ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ, ಅಂದರೆ ಅರ್ಥ ಓದಿಲ್ಲ ಅಂತಲ್ಲ, ಆದರೆ ಅದರ ಎಕ್ಸ್ಪರ್ಟೈಸೇಷನ್ ಅಲ್ಲಾದರೂ ಕೂಡ ಬೋಧನೆ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟನ್ನು ನಿಮ್ಮ ಎದುರಿಗೆ ನನ್ನದೇ ಆದಂಥ ಯಾದೃಶ್ಚಿಕ ಮನಸ್ಥಿತಿಯಲ್ಲಿ ನಿಮಗೆ ಹೇಳಿದ್ದೇನೆ. ನನಗಿಂತ ಹೆಚ್ಚಿಗೆ ಭಾಷಾ ವಿಜ್ಞಾನ ಬಲ್ಲವರು ವಸಂತಕುಮಾರ್ ಅವರು ಇದ್ದಾರೆ, ಅವರು ನಾವು ಕೂಡ ಒಂದಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಅಕಾಡೆಮಿ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಶಿಬಿರದ ನಿರ್ದೇಶಕರುಗಳಿಗೂ, ಸಹ ನಿರ್ದೇಶಕರು ವಂದಿಸ್ತಾ, ತಮಗೂ ವಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಉಪನ್ಯಾಸ ನೀಡಿರುವಂಥ ಪ್ರೊಫೆಸರ್ ಎಚ್ ಟಿ ಪೋತೇಸ ಅವರಿಗೆ ಧನ್ಯವಾದಗಳು. ಹಾಗೆಯೇ ಕಲಬುರಗಿಯಿಂದ ಆಗಮಿಸಿರುವಂಥ ಡಾಕ್ಟರ್ ಎಸ್ ಎಸ್ ಹೊಸ್ಮನಿ ಅವರು, ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಅವರು ವಿಶ್ರಾಂತ ಪ್ರಾಂಶುಪಾಲರು, ಹಾಗೂ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಸರ್ ಅವರಿಗೂ ಕೂಡ ಈ ಒಂದು
ಅಕಾಡೆಮಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ದಯವಿಟ್ಟು ತಾವು ಚಪ್ಪಾಳೆಗಳ ಮೂಲಕ ಹಾಗೆ ವೇದಿಕೆಯ ಮೇಲೆ ಪ್ರೇಮ್ ಪಲ್ಲವಿ ಮೇಡಮ್ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ತಮ್ಮ ಚಪ್ಪಾಳೆಗಳ ಮೂಲಕ. ಶಿಬಿರಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಏನಾದರೂ ಸಂದೇಹಗಳು ಅಥವಾ ಪ್ರಶ್ನೆಗಳಿದ್ದರೆ ಚರ್ಚೆ ಮಾಡ್ಬೋದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ತುಂಬ ಮೌಲಿಕವಾದಂಥ ಮತ್ತು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಶೈಲ್ ನಾಗರಾಜ್. ನಾನು 35 ವರ್ಷ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡಿ ಪ್ರಾಂಶುಪಾಲನಾಗಿ ಕೆಲಸ ಮಾಡಿ ಈಗ ನಿವೃತ್ತಿ ಆಗಿದ್ದೇನೆ. ಗೆಳೆಯರ ವಿದ್ವಾಂಸರ ಮಾತುಗಳನ್ನು ತಮ್ಮೆಲ್ಲನ ನೋಡಬೇಕು ಭಾಗವಹಿಸ್ಬೇಕು ಅಂತ ಸ್ವಪ್ರೇರಣೆಯಿಂದ ನಾನು ಬಂದಿರತಕ್ಕಂಥವನು. ಭಾಳ ಅದ್ಭುತವಾದಂಥ ಈ ಇತ್ತೀಚಿನ ಕಮ್ಮಟಗಳಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಕಮ್ಮಟ ಅಂತ ನನಗೆ ಅನಿಸ್ಕೊಂಡಿದ್ದೇನೆ. ಯಾಕಂದರೆ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಅನ್ನೋದು ಬಹಳ ಮುಖ್ಯ. ಕಮ್ಯುನಿಕೇಷನ್ ಇವತ್ತು ಜಗತ್ತಿನಲ್ಲಿ ಭಾಷೆ ಇಲ್ಲದೆ ಹೋದರೆ ದಂಡಿ ಹೇಳ್ತಿದ್ದೆ. ಒಂದು ಕಡೆಗೆ ಇದಂ ಅಂದತಂ ಕೃಷ್ಣಂ ಜಾಯತ ಭುವನತ್ರಯಂ ಯದಿ ಶಬ್ದಹಾವಯಂ ಜ್ಯೋತಿರಾನ್ ಸಂಸಾರಿನ ನ ದೀಪ್ಯತೆ ಅಂತಕ್ಕಂಥ ಮಾತಿದೆಲ್ಲ. ಜ್ಯೋತಿ ಭಾಷೆ ಅನ್ನುವ ಜ್ಯೋತಿ ಬೆಳಗದೆ ಹೋದರೆ ನಮ್ಮ ನಾಗರಿಕತೆ ವಿಕಾಸ ಆಗ್ತಿಲ್ಲ, ನಾಗರಿಕತೆಗಳೇ ಬೆಳವಣಿಗೆ ಆಗ್ತಾಯಿಲ್ಲ ಅನ್ನುವಂಥ ಮಾತು. ಎಲ್ಲದಕ್ಕೂ ಸಂವಹನಕ್ಕೆ ಮೂಲ ಮಾತು ಭಾಷೆ ಅನ್ನುವಂಥ ಮಾತು ಸರಿ ವಿಲಂಬಿಸುವುದಿಲ್ಲ. ಆದರೆ ತಾವು ಹೇಳಿದ್ರಲ್ಲ, ಯಾವುದೇ ಭಾಷೆ ಬೆಳಿಬೇಕಾದರೆ ಅದರ ಇನ್ನೊಂದು ಭಾಷೆಯ ನೆರವು ಬೇಕೇ ಬೇಕು. ಇಲ್ಲದೆ ಹೋದರೆ ಅದನ್ನು ಯಾವ ಭಾಷೆಗಳ ಸಂಪರ್ಕ ಇಲ್ಲದೇ ನಾನು ಭಾಷೆಯನ್ನು ಬೆಳೆಸ್ತೆ ಅಂತ ಹೊರಟಂಥ ಅನೇಕ ವಿದ್ವಾಂಸರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಆದರೆ ಅದು ಬೆಳವಣಿಗೆ ಸಾಧ್ಯ ಆಗಲಿಲ್ಲ. ಅಂಡ ಅಂಡೈ ಅಂತಕ್ಕಂಥ ಕವಿ ಹೆಸರು ತಾವು ಕೇಳಿರ್ಬೋದು. ಈ ಸಂಸ್ಕೃತದ ನೆರವಿಲ್ಲದೆ ನಾನು ಕಾವ್ಯ ಬರೀತಂತ ಹೊರಟಿರ್ತಕ್ಕಂಥ ಆತ ಎಷ್ಟೊಂದು ಸಂಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆದರೆ ಭಾಷೆ ಜೀವಂತವಾಗಿರುವುದು ಮುಖ್ಯ ಅಂದರೆ ಅದು ಅನೇಕ ಬೇರೆ ಬೇರೆ ಭಾಷೆಗಳ ಧ್ವನಿಗಳನ್ನು ಧ್ವನಿಮಾಗಳನ್ನು ಅದು ಸ್ವೀಕರಣೆ ಮಾಡಬೇಕು. ಕೊಡು ಆದಾನ ಪ್ರದಾನ ಅಂತ ಇರ್ತದೆ, ಕೊಡತಗೊಳ್ಳೋದ್ರ ಮೂಲಕ ವ್ಯವಹಾರ ಬೆಳೀತದಲ್ಲ. ಭಾಷೆಯಲ್ಲಿಯೂ ಕೂಡ ಆದಾನ ಪ್ರದಾನದ ಇದ್ದೇ ಇರ್ತದೆ. ಆರಂಭದಲ್ಲಿ ಸರ್ ಹೇಳಬೇಕು, ಪ್ರಾಕೃತದ ಪ್ರಭಾವ ಕನ್ನಡದ ಮೇಲೆ ತುಂಬ ಆಗಿರುವುದನ್ನು ನಾವು ಗಮನಿಸಬೇಕು. ಆದರೆ ಸಂಸ್ಕೃತಿಗೆ ಸಿಕ್ಕಂಥ ಪ್ರಾಧಾನ್ಯತೆ ಪ್ರಾಕೃತದ ಕನ್ನಡದ ಮೇಲೆ ಆಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಗುರುತಿಸುವಂಥ ಕೆಲಸ ಕಮ್ಮಟಗಳ ಮೂಲಕವೂ ಆಗಬೇಕು, ಮುಂದೆ ಕಮ್ಮಟೋತ್ತರ ಕಾಲದಿಂದಲೂ ಆಗಬೇಕು ಅಂತಕ್ಕಂಥ ಮಾತು. ಅದರಂತೆ ಯಾವ್ಯಾವ ಕಾಲಕಾಲಕ್ಕೆ ನಾವು ಯಾರ್ಯಾರು ಯಾರ್ಯಾರು ಸಂಪರ್ಕ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಂಪರ್ಕಕ್ಕೆ ಬರ್ತೀವಿ ಆವಾಗ ಅವ್ರ ಜೊತೆಗೆ ಭಾಷೆಗಳು ಬರ್ತಾವೆ. ಈಗ ಉರ್ದು ಪರ್ಷಿಯನ್ ಭಾಷೆಗಳು ನಮ್ಮಲ್ಲಿ ಬಂದದ್ದು ಬಹುಮನ್ಯರ್ಸರ ಕಾಲದಲ್ಲಿ, ಅದಕ್ಕಿಂತ ಮೊದಲು ಮೊಘಲರ ಕಾಲದಲ್ಲಿ ಬಂದು, ಬ್ರಿಟಿಷರು ಬಂದ ಮೇಲೆ, ಪೋರ್ಚುಗೀಸರು ಬಂದ ಮೇಲೆ, ಫ್ರೆಂಚ್ ಬಂದ ಮೇಲೆ ಅನೇಕ ಪ್ರಭಾವಗಳು. ಈ ರೀತಿ ಭಾಷೆ ನಿಂತ ನೀರಾಗುವುದಿಲ್ಲ. ಭಾಷೆ ವಿಜ್ಞಾನಿಗಳು ಹೇಳ್ತಾರೆ ಯಾವತ್ತಲೂ ಹರಿತಕ್ಕಂಥ ನದಿ ಭಾಷೆ. ನದಿಯಲ್ಲಿ ಹಾಗೆ ಒಂದು ಕ್ಷಣಕ್ಕೆ ಹೊಸ ನೀರನ್ನು ಕಾಣ್ತೀವೋ ಬಳಸುವ ಭಾಷೆಯಲ್ಲಿ ಕೂಡ ಹೊಸ ಹೊಸ ಪದೋತ್ಪತ್ತಿಗಳಾಗ್ತವೆ. ಅದಕ್ಕೆ ಗೆಳೆಯರು ಹೇಳಿದಂಥ ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಅಂದರೆ ಇನ್ನೊಂದು ಭಾಷೆಯ ನೆರವಿಲ್ಲದೆ ಒಂದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಕ್ಷಮಿಸ್ಬೇಕು. ಓಕೆ ಸರ್, ಭಾಷೆಯನ್ನು ಮಾತಾಡೋ ಸಮುದಾಯ ಬೇರೆ ಭಾಷೆಗಳ ಜೊತೆಗೆ ಸಂಬಂಧವನ್ನು ಹೊಂದೋದಕ್ಕೆ ಶುರು ಮಾಡಿದಾಗ ವ್ಯಾಪಾರಕ್ಕಾಗಿಯೋ ರಾಜಕಾರಣಕ್ಕಾಗಿಯೋ ಇನ್ನೇನಕ್ಕೋ ಒಂದು ಸಮುದಾಯ ಇನ್ನೊಂದು ಭಾಷಿಕ ಸಮುದಾಯದ ಜೊತೆಗೆ ಒಡನಾಟ ಪ್ರಾರಂಭ ಮಾಡಿದಾಗ ಕೊಡುಕೊಳ್ಳುವಿಕೆ ಅದು ಸಹಜವಾಗುತ್ತೆ ಮತ್ತು ಅದು ಅನಿವಾರ್ಯ ಕೂಡ. ಆ ರೀತಿಯಿಂದ ನಮಗೆ ಬೇರೆ ಭಾಷೆಗಳು ಬಂದಿದ್ದಾವೆ. ಅಂದರೆ ಯಾವುದೇ ಒಂದು ಪದವನ್ನು ನಾವು ತಗೋಬೇಕು ಅಂತ ತಗೊಳ್ಳಲ್ಲ. ಒಂದು ವಸ್ತು ಬಂದಾಗ ಅದ್ರ ಜೊತೆಗೆ ಪದಗಳು ಬರ್ತವೆ. ಉದಾಹರಣೆಗೆ ನೀವು ಎತ್ತಿನ ಗಾಡಿ ಬಗ್ಗೆ ಹೇಳಿ. ಈಗ ನೀವು ಎತ್ತಿನ ಗಾಡಿ ಅಂತ ಹೇಳಿದರೆ ಬಳಸುವ ಎಲ್ಲ ಪದಗಳು ಕನ್ನಡವೇ ಆಗಿರ್ತವೆ. ಮೂಕು, ಈಚು, ಗ್ವಾರೆ, ಮಿಣಿ, ಏನೇನು ಅಂತೀವಿ, ಕಡಕನ ಏನದು, ಕಡಾಣಿನ ಪಕ್ಕದಲ್ಲಿ ಕೀಲು ಅಥವಾ ಕಡಾಣಿ, ಆ ನಗುಕ್ಕಾಕ್ತೀವಲ್ಲ ಏನದು,
ಅಲ್ಲ ನಗುಕ್ಕೆ ಎತ್ತಿನ ಪಟಗಣ್ಣಿ ಕಟ್ಟಿ ಪಕ್ಕದ ಅಲ್ವಾ ನೋಡಿ ಎತ್ತಿನ ಗಾಡಿ ಅನ್ನೋ ಪದ ತಗೊಂಡು ನೀವು ಶಬ್ದಗಳನ್ನು ಹೇಳ್ತಾ ಬಂದರೆ ನೂರಕ್ಕೆ ನೂರಲ್ಲಿ ಕನ್ನಡ ಇರ್ತಾವ ಟ್ರ್ಯಾಕ್ಟ್ರಿ ತಗೊಳ್ಳಿ ನೀವು ಟ್ರ್ಯಾಕ್ಟ್ರನ್ ಬಗ್ಗೆ ತಗೊಂಡ್ಬಿಟ್ಟು ಮಾತಾಡಕ್ಕೆ ಹೋದ್ರೆ ಯಾವ ಪದವೂ ಕನ್ನಡ ಇರಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ಹೊಸ ಸಂಸ್ಕೃತಿ ಒಂದು ಹೊಸ ವಸ್ತು ನಮ್ಮ ಒಳಗಡೆ ಬಂದಾಗ ಅದರ ಜೊತೆಗೆ ಭಾಷೆ ಕೂಡ ಬರುತ್ತೆ ಹಾಗಾಗಿ ಮನುಷ್ಯ ಸಂಘಜೀವಿ ಆಗಿರೋದ್ರಿಂದ ಮನುಷ್ಯನ ಮಿಲನದಿಂದ ಭಾಷೆಗಳ ಮಿಲನ ಆಗುತ್ತೆ ಹಾಗಂತ ಮಿಲನ ಇಲ್ಲದೇ ಇರೋ ಇಲ್ವೋ ಇದಾವೆ ಉದಾಹರಣೆ ಎಷ್ಟೋ ಬುಡಕಟ್ಟುಗಳು ಭಾಷೆಗಳು ಸಾವಿರಾರು ವರ್ಷಗಳಿಂದ ಇನ್ನೊಂದು ಜನಾಂಗದ ಜೊತೆ ಸಂಪರ್ಕವನ್ನೇ ಹೊಂದಿದೆ ಅಷ್ಟೇ ಉಳ್ಕೊಂಡಿದ್ರೆ ಅವ್ರದ್ದು ಭಾಷೆ ಅಷ್ಟೇ ಉಳಿದಿರುತ್ತೆ ಆದರೆ ಅದು ಕಡಿಮೆ ಈಗಿನ ಸಂದರ್ಭದಲ್ಲಿ ಕಡಿಮೆ ಆಹಾರ ಪ್ರಸಾದ ಸೊ ಮೂರು ಪದ ಇದೆ ಈ ಮೂರು ಪದಗಳಿಗೆ ಅಂಟಿರುವ ಭಾವನೆಯ ಸಂಗತಿಗಳಿದಾವಲ್ಲ ಇದು ಭಾಷೆ ಜೊತೆಗಿರುತ್ತೆ ಮತ್ತು ಈ ಮೇಲು ಕೀಳುಗಳ ನಮ್ಮಲ್ಲಿ ಇವತ್ತು ಏನು ಇಂಗ್ಲೀಷ್ ಮಾತಾಡ್ತಾನೆ ಅಂದರೆ ಭಾಳ ಬುದ್ಧಿವಂತ ಈ ಥರದ ಒಂದು ಭ್ರಮೆಗಳನ್ನು ಬಿತ್ತಿ ನಾವು ನಮ್ಮ ಬದುಕನ್ನು ಟೊಳ್ಳು ಮಾಡ್ಕೊಂಡಿದ್ವಿ ಇದು ಕಾರಣ ಅದಕ್ಕೆ ಅದೇ ಒಂದು ಇನ್ನೊಂದು ಭಾಷಾ ವಿಜ್ಞಾನದ ಹಿನ್ನೆಲೆ ಒಂದು ಕಾರಣ ಇದೆ ಆ ಕಾರಣ ಯಾವುದು ಅಂದರೆ ಇಂಗ್ಲೀಷನ್ನು ನಾವು ಹೆಚ್ಚು ಬಳಸ್ತೀವಿ ಆ ಕಾರಣಕ್ಕೆ ಕನ್ನಡ ಕಡಿಮೆ ಆಗ್ತಾ ಇದೆ ಅದಕ್ಕೆ ಫೊನೆಟಿಕಲ್ ಕಾರಣ ಇದೆ ನಮ್ಮ ಭಾಷಿಕ ಬಂದಾಗ ನೀವು ಉದಾಹರಣೆ ಕಾಲೇಜು ಅಂತ ಮಹಾವಿದ್ಯಾಲಯ ಅಂದರೆ ಜಾಸ್ತಿ ತಗೋಬೇಕು ಕಾಲೇಜ್ ಇಂಗ್ಲೀಷ್ ಪದಗಳೆಲ್ಲ ಇಲ್ಲಿಂದ ಇತ್ತಲ ಉಚ್ಚಾರಣೆ ಆಗ್ತವೆ ನಾಭಿಗೆ ಹೋಗಬೇಕಾಗಿಲ್ಲ ಇವು ಹುಡುಗ ಬಾಯ್ ಹುಡುಗಿ ಗರ್ಲ್ ಹೌದು ಹೌ ಅಂತ ಹೇಳುವಾಗ ಇಲ್ಲಿಂದ ಬರಬೇಕು ಹೌ ದು ಎಸ್ ಈ ಉಚ್ಚಾರಣೆ ಸೌಲಭ್ಯಾಕಾಂಕ್ಷೆ ಇದೆಯಲ್ಲ ಈ ಉಚ್ಚಾರಣೆಯ ಸೌಲಭ್ಯಾಕಾಂಕ್ಷೆ ಕಾರಣಕ್ಕೆ ಭಾಷೆಗಳಲ್ಲಿ ಬದಲಾವಣೆ ಆಗುತ್ತೆ ಯಾವುದು ಸುಲಭ ಆಗುತ್ತೋ ಅದನ್ನು ಬೇಗ ಬಳಸ್ತಾರೆ ಅದು ಒಂದು ಅಂದರೆ ಮನೋವಿಜ್ಞಾನದ ಹಿನ್ನೆಲೆ ಒಳಗಡೆ ಭಾಷೆಯ ಧ್ವನಿವಿಜ್ಞಾನದ ಹಿನ್ನೆಲೆ ಒಳಗಡೆ ಗ್ರಹಿಸಿದಾಗ ಅರ್ಥ ಆಗೋದು ಉದಾಹರಣೆಗೆ ಕೃಷ್ಣಮೂರ್ತಿ ಅಂದಾಗ ನಾವು ಕಿಟ್ಟಿ ಅಂದ್ಬಿಡ್ತೀವಿ ಅಥವಾ ಈಗ ಚಕ್ರ ಅನ್ನೋದು ಯಾವ ಚಕ್ ರಾ ತೆಗೆದುಬಿಡ್ತೀವಿ ಶರ್ಕರ ಸಂಸ್ಕೃತ ಶಬ್ದ ನಮ್ಮ ಬಾಯಲ್ಲಿ ಸಕ್ಕರೆ ಆಗಿ ಸಕ್ಕರೆ ಆಗ್ಬಿಟ್ಟಿದೆ ಈಗ ಇನ್ನು ಸಕ್ರಿ ಇದು ಉಚ್ಚಾರಣಾ ಸೌಲಭ್ಯ ಹಾಗಾಗಿ ನೀವು ಹೇಳಿದ್ದು ಕನ್ನಡ ಉಳಿಸ್ಬೇಕಾದ ತುಂಬ ದೊಡ್ಡ ಹೊತ್ತಿನಲ್ಲಿ ನಾವಿದ್ದೀವಿ ಈ ಕಮ್ಮಟದ ಉದ್ದೇಶದಲ್ಲಿ ಅದು ಒಂದು ಇದೆ ಹಣ್ಣು ಪ್ಲಸ್ ಹಣ್ಣು ಪ್ಲಸ್ ಫಲ ಸೊ ಈ ಥರ ಬಳಸಿ ಇನ್ನೊಂದು ಕೂಡು ನುಡಿಗಳಿತ್ತು ಕಾಳು ಕಡ್ಡಿ ಅಲ್ಲಿ ಕಾಳು ಅರ್ಥವ ಬೇರೆ ಕಡ್ಡಿ ಅರ್ಥವ ಬೇರೆ ರೊಟ್ಟಿ ಗಿಟ್ಟಿ ಅಂತಾರೆ ಅದು ರೊಟ್ಟಿ ಗಿಟ್ಟಿ ಅನ್ನೋದು ಎಕೋ ವರ್ಡ್ ಎಕೋ ವರ್ಡ್ ಅದನ್ನು ಅಂದರೆ ಪ್ರತಿಧ್ವನಿತ ಪದಗಳು ಅಂತ ಕರೀತು ಗಡಿ ಬಗ್ಗೆ ನೀವು ಯೋಚನೆ ಮಾಡಿದರೆ ಕವಿರಾಜ ಮಾರ್ಗ ಕಾಲದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಶಂಭಾಜೋಶಿಯವ್ರದ್ದು ಒಂದು ಪುಸ್ತಕ ಇದೆ ಬರ್ಕೊಳ್ಳಿ ನೀವು ಎಲ್ಲರೂ ಯಾರಾದರೂ ಓದಿದರೆ ಕೈ ಎತ್ತಿ ಕಣ್ಮರೆಯಾದ ಕನ್ನಡ ಅಂತ ಒಂದು ಪುಸ್ತಕ ಇದೆ ಓದಿದ್ರಾ ಇದರಲ್ಲಿ ಯಾರಾದರೂ ಓದಿದ್ರಾ ಓದಿದವರು ಕೈ ಎತ್ತಿ ಚಿಕ್ಕ ಪುಸ್ತಕ ನಿಮಗೊಂದು 30-40 ಪುಟ ಇರ್ಬೋದು ಅಷ್ಟೇ ಬಟ್ ನಿಮಗೆ ಆ 40 ಪುಟದಲ್ಲಿ ಅವರು ಮಾಡಿರೋ ಸಂಶೋಧನೆ ಇದೆಯಲ್ಲ ಯಾವ PhDಗಿಂತ ಕಡಿಮೆ ಇಲ್ಲ ನನಗೆ ತುಂಬ ಬೆರಗುಟ್ಟಿಸಿದ ಪುಸ್ತಕಗಳಲ್ಲಿ ಅದು ಒಂದು ಸಂಶೋಧನೆಯ ಆಳ ಅಗಲಗಳನ್ನು ಒಂದು ಸಂಕ್ಷೇಪಗೊಳಿಸಿ ಹೇಳ್ಬೋದಾದಕ್ಕೆ ಭಾಳ ದೊಡ್ಡ ಉದಾಹರಣೆ ಶಂಭಾಜೋಶಿಯವರು ಬಹುಶಃ ಶಂಭಾಜೋಶಿಯವರ ಮಾರ್ಗದ ಇವತ್ತಿನ ನಮ್ಮ ಉದಾಹರಣೆ ಮಲ್ಲೇಪುರಂ ವೆಂಕಟೇಶ್ ಅವರು ಅವರು ಸಮಗ್ರ 6 ಸಂಪುಟ ತಂದಿದ್ದಾರೆ ಅದರಲ್ಲೂ ಇದೆ ಆ ಕಣ್ಮರೆಯಾದ ಕನ್ನಡದಲ್ಲಿ ಶಂಭಾಜೋಶಿಯವರು ಏನು ಹೇಳ್ತಾರೆ ಅಂದರೆ ಅದಕ್ಕೂ ಹಿಂದೆ ಕರ್ನಾಟಕದ ಗಡಿ ಎಲ್ಲಿತ್ತು ಅಂದರೆ ಕಾವೇರಿಯಿಂದ ನರ್ಮದಾ ನದಿ ತೀರದವರೆಗಿತ್ತು ಅಂತ ಬರೀತಾರೆ ನಮಗೀಗ ಡೌಟ್ ಬರ್ಬೋದು ಆದರೆ ನಿಮಗೆ ಚರಿತ್ರೆಯನ್ನು ನೋಡಿದರೆ ಹರ್ಷವರ್ಧನನನ್ನು ಪುಲಕೇಶಿ ಸೋಲಿಸಿದ್ದು ನರ್ಮದಾ ನದಿ ತೀರದಲ್ಲಿ ಇವತ್ತು ನೀವು ಯಾರಾದರೂ ನರ್ಮದಾ ನದಿ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶ ಮಧ್ಯಪ್ರದೇಶದ ಇದೆ ವಿಂಧ್ಯ ಇದು ನರ್ಮದಾ ನದಿ ಬರುತ್ತೆ ವಿಂಧ್ಯಾ ಪರ್ವತಗಳೆಲ್ಲ ಬರ್ತವೆ ಈ ಉಜ್ಜಯಿನಿ ಓಂಕಾರೇಶ್ವರ ಇವೆಲ್ಲ ಬರ್ತವಲ್ಲ ಆ ಭಾಗಕ್ಕೆ ಬರುತ್ತೆ ನೀವು ಯಾರಾದರೂ ಅಲ್ಲಿ ಪ್ರವಾಸ ಮಾಡಿದರೆ ನಾವು ನಮ್ಮ ಹಳ್ಳಿಗಳಲ್ಲಿ 40 ವರ್ಷದ ಹಿಂದೆ ಏನು ಕಪ್ಪೆಂಚಿನ ಮನೆ ನೋಡ್ತಿದ್ವಿ ಆ ಥರದ ಮನೆಗಳು ಸಿಗ್ತವೆ ರೈಲಲ್ಲಿ ನೀವೇನಾದರೂ ಪ್ರಯಾಣ ಮಾಡಿದರೆ
ಆ ಭಾಗದಲ್ಲಿ ಒಂದು ಹೊಸಗುಂಡಿ ಅಂತ ಒಂದು ಊರು ಸಿಗುತ್ತೆ. ನಾನು ಆ ಊರು ಹೆಸರು ನೋಡ್ಬಿಟ್ಟು ತಲೆ ಕೆಟ್ಟು ಹೋಗ್ಬಿಡ್ತೇವೆ. ನಮ್ಮೂರಲ್ಲೇ ಹೊಸಗುಂಡಿ ಕನ್ನಡದ ಹೆಸರು ಥರ ಕಾಣುತ್ತೆ. ಅದು ಕನ್ನಡದ್ದಾಗಿರ್ಬೋದು ಅಥವಾ ದ್ರಾವಿಡ ವರ್ಡ್ ಆಗಿರ್ಬೋದು. ನಾವು ಯಾವುದನ್ನು ಕನ್ನಡ ಅಂತೀವೋ ಅದು ಒಂದು ಕಾಲಕ್ಕೆ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ದ್ರಾವಿಡಿಯನ್ ರೂಪ ಇರುತ್ತೆ. ಆದ್ದರಿಂದ ನಾವು ಕನ್ನಡದ್ದ ಹೌದು ಕನ್ನಡದ್ದೇ ಹೌದಾ ಅಂತ ಹೇಳೋದು ಕಷ್ಟ. ಹಂಗಂತ ನಮ್ಮ ಕುಟುಂಬದ ಹೌದು ಅಂತ ಧಾರವಾಡೊಳಗೆ ಹೇಳ್ಬೋದು. ಭಿವಂಡಿ ಭಿವಂಡಿ ಗುಂಡಿ ಅಂದ್ರಲ್ಲ, ಮಹಾರಾಷ್ಟ್ರದ ಸಿಟಿಯೊಳಗೆ ಭಿವಂಡಿ ಅಂತಿದ್ದಾರೆ. ಹಾಂ, ಆಮೇಲೆ ಮಹಾರಾಷ್ಟ್ರದಲ್ಲಿ ಕನ್ನಡ ಅನ್ನೋ ಹೆಸರಿಂದೇ ಒಂದು ಊರಿದೆ. ಆಮೇಲೆ ಅವ್ರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಸಿಗುವ ಅತಿ ಹೆಚ್ಚು ಶಾಸನಗಳು ಕನ್ನಡ ಶಾಸನಗಳು. ಆಮೇಲೆ ಗೌಳಿ ಅನ್ನೋ ಒಂದು ಜನಾಂಗದ ಬಗ್ಗೆ ಬರೀತಾರೆ. ಅವರು ಕನ್ನಡದ ಮೂಲ ನಿವಾಸಿಗಳು ಅಂತ ಬರೀತಾರೆ ಅವರು, ಶಂಬ. ಹಾಗಾಗಿ ಕನ್ನಡ ಎಷ್ಟು ವ್ಯಾಪಕ ಆಗಿತ್ತು ಅನ್ನೋದನ್ನ ಕುರಿತು ಈಗಾಗಲೇ ಸಾಕಷ್ಟು ಅಧ್ಯಯನ ನಡೆದಿದ್ದಾವೆ. ಚಿದಾನಮೂರ್ತಿಯವ್ರದ್ದು ನೇಪಾಳದವರೆಗೆ ಇತ್ತು ಅನ್ನೋದ್ರ ಬರೀತಾರೆ ಚಿದಾನಮೂರ್ತಿಯವರ ಪುಸ್ತಕದಲ್ಲಿ ಬಂದಾಗ. ಇದು ಅಂದರೆ ಅರ್ಥ ಏನು ಅಂದರೆ ಇಡೀ ಕರ್ನಾಟಕ ಅಲ್ಲಿವರೆಗೂ ಬೆಳೆದಿತ್ತ ಅಂತ ಹೇಳೋದು ಕಷ್ಟ. ಕನ್ನಡದ ರಾಜರುಗಳು ಆಡಳಿತದ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು. ಮಣಿಪುರವರೆಗೂ ಹೇಳ್ತಾರೆ. ಉದಾಹರಣೆಗೆ ಕೃಷ್ಣದೇವರಾಯ ಕಾಲ ಕಾರವಾರದಿಂದ ಒರಿಸ್ಸಾದವರೆಗಿತ್ತು. ಹಾಗಾಗಿ ಹಂಗಂತ ಅಲ್ಲಿ ಬೇರೆ ಭಾಷೆಗಳಿರಲ್ಲ, ಇರ್ತವೆ. ಬಹುಭಾಷೆಯ ಜಾಗನೇ. ಈ ನಮ್ಮ ಬಳ್ಳಾರಿಲ್ಲೇ ತೆಲುಗು ಇರುತ್ತೆ, ಹೆಚ್ಚಿನಲ್ಲಿ ತೆಲುಗು ಇರುತ್ತೆ. ಹಾಗಾಗಿ ಆ ಥರದ ವಿಸ್ತರಿಸಿರೋದಕ್ಕೆ ಉದಾಹರಣೆ ಇದಾವೆ. ಅದು ಅದು ನಮಗೆ ಮಧ್ಯಕಾಲೀನ ನಂತರ ಚರಿತ್ರೆ. ನಿಮಗೆ ನೀವು ಹೇಳೋರ ಚರಿತ್ರೆ ನೀವು ಹಳೆಯದು ಗಮನಿಸಿದ್ರೆ ಏನು ಅಂದರೆ ನಮ್ಮಲ್ಲಿ ಏನು ಅಂದರೆ ಅಲ್ಲೇ ಅವನೊಬ್ಬನ ರಾಜನ್ ಮಾಡ್ತಾನೆ, ಕಪ್ಪ ಕಾಣಿಕೆ ಕೊಡ್ತಾ ಇದ್ರು, ಆಡಳಿತ ಮಾಡ್ತಾ ಇದ್ರು ಅಷ್ಟೆ. ಆ ಥರದ್ದು ಬರುತ್ತೆ. ಅಲ್ಲ, ನಮಗೆ ಈ ಈ ಕನ್ನಡ ಕನ್ನಡ ಅಂತ ವಾದ ಮಾಡ್ತಿರೋದು ಭಾಷಾವಾರು ಪ್ರಾಂತ ರಚನೆ ಆದ ನಂತರ. ಅದಕ್ಕೂ ಮುಂಚೆ ತಮಿಳು ನಮ್ದೇನೆ, ಕನ್ನಡನೂ ನಮ್ದೇನೆ, ತೆಲುಗು ನಮ್ದೇನೆ. ಈಗ ನಾವು ಎಷ್ಟರ ಮಟ್ಟಿಗೆ ಅಂದರೆ ಕೃಷ್ಣದೇವರಾಯನೇ ಕನ್ನಡ ರಾಜ ಅಲ್ಲ, ಆಮೇಲೆ ಪಂಪ ಕನ್ನಡದ ಮೊದಲ ಕವಿ ಅಲ್ಲ. ಇವೆಲ್ಲ ಆಮೇಲೆ ನಮ್ಮ ವಿದ್ವಾಂಸರುಗಳ ಸಣ್ತನಗಳು. ಅದು ನಮ್ಮ ಹಳ್ಳಿಗಳಲ್ಲಿ ಹಂಗಿರಲಿಲ್ಲ. ನಾವು ಬಹುಭಾಷೆ ಬಹು ಸಂಸ್ಕೃತಿ ಅಂತ ಭಾಷಣ ಹೊಡಿತೀವಿ, ಇನ್ನೊಂದನ್ನು ನಾವು ಒಪ್ಕೊಳ್ಳಲ್ಲ ಅನ್ನೋದಾದರೆ ಅದು ಅದು ಮತ್ತೆಗೇನು ಮತ್ತೆ ಫಂಡಮೆಂಟಲಿಸಮ್ಗೆ ಹೋಗುತ್ತೆ. ಅದರಿಂದ ನಮ್ಮ ಹಳೆಯ ಹಳೆಯ ರಾಜ್ಯಗಳ ಕಲ್ಪನೆ ಹೇಗಿತ್ತು ಅಂದರೆ, ಉದಾಹರಣೆಗೆ ಪಲ್ಲವರು, ಪಲ್ಲವರು ಆಳ್ಬೇಕಾದ್ರೆ ಅವರು ತಮಿಳ್ರೇ. ಅವಮಾನ ನಮ್ಮಲ್ಲಿ ಇಲ್ಲಿನ ಒಬ್ಬ ಶಿವಮೊಗ್ಗ ಜಿಲ್ಲೆಯ ಹುಡುಗ ಕಂಚಿಗೆ ಓದಕ್ಕೆ ಹೋಗಿದ್ದ. ಕಂಚಿ ತಮಿಳ್ನಾಡು, ಅವತ್ತೇನು ತಮಿಳ್ನಾಡಲ್ಲ, ಅದೇ ಚೋಳರ ಅದೇ ರಾಜಮನೆತನಗಳ ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಭಾಷಾವಾರು ಪ್ರಾಂತಗಳ ಗಡಿಯನ್ನು ಇಟ್ಕೊಂಡಾಗ ನಾವು ಯೋಚನೆ ಮಾಡುವ ಕ್ರಮ ಬೇರೆ ಆಗುತ್ತೆ. ಭಾಷಾವಾರು ಗಡಿಗಳು ಇಲ್ಲದೇ ಇರೋ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಅದು ಬೇರೆ ಥರ ಅರ್ಥ ಆಗುತ್ತೆ. ಭಾಳ ಮುಖ್ಯ ಭಾಷೆ ಬಳಸಬೇಕು, ಬಳಸೋದ್ರಿಂದ ಹೆಚ್ಚು ಜೀವಂತವಾಗಿಡೋಕ್ಕೆ ಸಾಧ್ಯ. ನೀವು ಹೇಳಿದ್ರಲ್ಲಿ ಆಗಲೇ ನಾವು ಎದುರಿಗೆ ಬಂದು ನಾವೇ ಕನ್ನಡಿಗರು ಹೇಗೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ಎದುರಿಗೆ ಮರಾಠಿಯವ ಬಂದಂದರೆ ನಾವು ಅವನು ಮರಾಠಿನೇ ಮಾತಾಡ್ತೀವಿ, ಎದುರಿಗೆ ಹಿಂದಿಯೋ ಬಂದ್ರೆ ನಾವು ಹಿಂದಿನ ನಾವೇ ಮೊದಲು ಹಿಂದಿ ಮಾತಾಡ್ತೀವಿ. ಈಗ ಕುವೆಂಪು ಅವ್ರಿಗೆ ಇಂಗ್ಲೀಷಲ್ಲಿ ಬರೀತಿದ್ದ ಕುವೆಂಪು ಅವ್ರಿಗೆ ನಿಮ್ಮ ಭಾಷೆಯಲ್ಲಿ ಬರೆಯುತ್ತೆ ಹೇಳಿದ್ದಕ್ಕೆ ನಮಗೆ ಕುವೆಂಪು ಸಿಕ್ಕರು. ಅದಕ್ಕೆ ನಾವು ಹೆಚ್ಚು ಆ ರೀತಿ ಭಾಷಾ ಅಂದ್ರೆ ಕನ್ನಡದವ್ರು ಅಲ್ವೆಲ್ಲ ಯಾವಾಗಲೂ, ಆದರೆ ನಮ್ಮ ಧಾರಾಳತನ ಎಲ್ಲೋ ಅಂದ್ಕೊಂಡು ನಮಗೆ ದುರ್ಬಲ ಇದಾಗ್ಬಿಡುತ್ತೆ, ನಮ್ಮಲ್ಲಿ ದೌರ್ಬಲ್ಯ ಆಗ್ಬಿಟ್ಟು ಧಾರಾಳತನ. ಅಲ್ಲ, ಅದಕ್ಕೆ ಎಚ್ಚರ ಭಾಳ ಮುಂಚಿಂದ ಹೇಳ್ತಾ ಬಂದರೆ ಕವಿರಾಜ ಮಾರ್ಗದಲ್ಲೇ ನೀವು ಏನು ಮೊಸರನ್ನ ಭತ್ತನ ಕಲಿಸ್ದಂಗೆ, ಆಮೇಲೆ ಮುತ್ತು ಮೆಣಸನ್ನು ಪೋಣಿಸ್ದಂಗೆ ಅಂತ ಅಲ್ಲಿ ಹೇಳ್ತಾನೆ. ನಯಸೇನ ತುಪ್ಪ ಹಾಲನ್ನು ಬೆರೆಸ್ದಂಗೆ ಅಂತಾನೆ ಆಂಡಯ್ಯ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಕೈಲಾಸಂ ಅವರಂತೂ ಆಧುನಿಕ ಸಂದರ್ಭದಲ್ಲಿ ಕನ್ನಡ ಹೆಂಗೋಗುತ್ತೆ ಅನ್ನೋದನ್ನು 1932 ಹೇಳಿದ್ದಾರೆ. ಇವತ್ತು 2020 ನಾವು ನೀವು ಮನೆಯಲ್ಲಿ ಬಳಸೋದನ್ನು ಆವತ್ತು ಬೆಂಗಳೂರಿನ ವಿದ್ಯಾವಂತ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬಗಳು ಬಳಸ್ತಿದ್ವು. ಕೈಲಾಸಂ ಬಳಸಿರೋ ಹರ್ ಸೆರ್ಗೂಸ್ ಗಾಳಿಯಲ್ಲಿ ಹಾರಾಡ್ತಿತ್ತು ಅಂತಾರೆ. ಕನ್ನಡ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಬೇರೆ ಬೇರೆ. ಸೆರಗು ಅನ್ನೋದಕ್ಕೆ ಇಂಗ್ಲೀಷಿನ ಎಸ್ ಅನ್ನು ಹಾಕ್ಬಿಡ್ತಾರೆ ಅವರು. ನೀವು ಓದ್ಕೋಬೇಕಾದ್ರೆ ಅದು ಸೆರ್ಗೂಸ್. ನಮ್ಮ ಕನ್ನಡದವ್ರು ಓದ್ಕೊಂಬಿಟ್ರೆ ಬೇರೆ.
ಆಮೇಲೆ ಎಮೋಷನ್ಸ್ ಅಂತ ಬರಿಬೇಕಾದ್ರೆ ಕನ್ನಡದಲ್ಲಿ ಯಾ ಬರೆದು ಇಂಗ್ಲೀಷಲ್ಲಿ ಎಮ್ ಒ ಐ ಟಿ ಒ ಅಂತ ಬರೆದ್ಬಿಡ್ತಾರೆ, ಯಾ ಬಿಟ್ಕೊಂಡು ಓದ್ಕೊಂಡ್ರೆ ಕಷ್ಟ. ಇದು ಕೈಲಾಸಂ ಆ ಕಾಲಕ್ಕೆ ಅವರು ಮಾಡಿರುವ ಎಚ್ಚರ, ನನಗೆ ಕೇಳಿರೋದು ಒಂದು ಎಚ್ಚರನೂ ಹೌದು. ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಈಗೇನು ಸರ್ ಇವತ್ತಿನ ಕಾಲದ ಮಾತಾಡೋದು, ಅಭಿಮಾನ ಇರಬೇಕು. ಅಭಿಮಾನ ಇಟ್ಕೊಂಡ್ರೆ ಭಾಷೆ ಉಳಿತದೆ, ಮಾತಾಡಬೇಕು ಅಷ್ಟೇ. ಭಾಳ ಬಳಕೆ ಆಗ್ಬೇಕು ನೋಡ್ರಿ, ಬಳಸಲ್ಲ ಬರಲ್ಲ. ಮತ್ತೆ ಇನ್ನೊಂದು ಅಂಶ ಇದೆ, ಬಳಸುವಾಗ ಬೇರೆದನ್ನು ತಂದ್ಕೊಂಡು ನಮ್ಮದನ್ನು ಮಾಡ್ಕೋಬೇಕು. ಎಸ್, ಉದಾಹರಣೆಗೆ ಕುವೆಂಪು ಕೆಲವು ಮಾಡಿದ್ದಾರೆ. ಈಗ ಹಸ್ತಿನಾಪುರ ಏನು ಮಾಡಿದ್ದಾರೆ, ಆನೆ ಊರು. ಹಸ್ತಿನಾಪುರ ಆನೆ ಊರು, ಅಸ್ಥಿ ಅಂದರೆ ಆನೆ, ಪುರ ಅಂದರೆ ಊರು. ಹಸ್ತಿನಾಪುರನ ಆನೆ ಊರನ್ನು ಮಾಡಿದ್ದಾರೆ. ಜಲಪಾತ ನೀರ್ಬೀಳ, ಜಲ ಅಂದರೆ ನೀರು, ಬೀಳ ಅಂದರೆ ಪಾತ. ಅಂದರೆ ಬೇರೆದನ್ನು ತಗೊಂಡು ಕನ್ನಡ ಮಾಡುವ ಸೃಜನಶೀಲ ಕೆಲಸ ನಾವು ಮಾಡಬೇಕು ವರ್ತಮಾನಕ್ಕೆ. ಉದಾಹರಣೆಗೆ ನಾವು ಸಾಕ್ಸ್ ಅಂದ್ವಲ್ಲ ನೆನ್ನೆ, ನಾವೇನು ಕಾಲ್ಚೀಲ, ನಮ್ಮ ಹತ್ರ ಕೈ ಚೀಲ ಇತ್ತು, ಇದು ಕಾಲಿಗೆ ಹಾಕೊಳ್ಳೋ ಚೀಲ, ಕಾಲ್ಚೀಲ. ಪಿನ್ ಬಂತು, ನಾವು ಗುಂಡು ಪಿನ್ ಮಾಡಿದ್ವಿ ತಲೆ ಮೇಲೆ. ನಮ್ಮಲ್ಲಿ ಕಣ್ಣು ಸೂಜಿ ಇತ್ತು, ಇದು ಗುಂಡು ಸೂಜಿ. ಹೀಗೆ ನಮ್ಮ ಆಮೇಲೆ ಇನ್ನೂ ಮತ್ತೆ ಓದ್ದವರೇ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಇದು ಯಾವ್ರು ಬೇಕಾದ್ರೂ ಭಾಷೆ ಸೃಷ್ಟಿಸ್ಬೋದು. ನಾವು ಪ್ರೈಮರಿ ಸ್ಕೂಲಲ್ಲಿದ್ದ ನಮ್ಮ ಹಳ್ಳಿಲಿ ಉಸಿರು ಬುಳ್ಳೆ ಮಾರಕ್ಕೆ ಬರೋರು. ಉಸಿರು ಬುಳ್ಳೆ ಗೊತ್ತಾ? ಹಾಂ, ಬಲೂನು. ಬಲೂನಿಗೆ ಉಸಿರು ಬುಳ್ಳೆ ಅಂತ ಹೆಂಗೆ ಹೇಳಿದ್ರದು? ನೀವು ಕಲ್ಪಿಬಿಟ್ರೆ ಉಸಿರನ್ನು ತುಂಬಿ ಅದು ಬುರುಡೆ ಥರ ಆಗ್ತಿತ್ತು. ಉಸಿರನ್ನು ತುಂಬಿದ್ರು ಅದು ನೋಡೋಕ್ಕೆ ಬುರುಡೆ ಥರ ಆಗ್ತಿತ್ತು, ಉಸಿರು ಬುಳ್ಳೆ. ಉಸಿರು ಕಡುಬು. ಆಮೇಲೆ ವಿದೇಶದಿಂದ ಬಂದ ಅಕ್ಕಿ ಸೀಮೆ ಅಕ್ಕಿ, ವಿದೇಶದಿಂದ ಬಂದ ಎಣ್ಣೆ ಕೆರೋಸಿನ್ಗೆ ಸೀಮೆ ಎಣ್ಣೆ ಮಾಡಿದ್ವಿ. ಸೀಮೆ ಸುಣ್ಣ, ಸೀಮೆಗಿಲ್ ದೆಂಗ್ಸು, ಸೀಮೆ ಹಸು. ಆದರೆ ಕನ್ನಡದಿಗರು ಈಗಾಗಲೇ ಕನ್ನಡದಲ್ಲಿ ಕನ್ನಡ ಬೇರೆ ಬೇರೆ ಭಾಷೆ ಬಂದಾಗ ಕನ್ನಡೀಕರಣಗೊಳಿಸುವ, ಕನ್ನಡದನ್ನಾಗಿಸುವ ಪ್ರಯತ್ನವನ್ನು ಕನ್ನಡಿಗರು ಮಾಡಿದ್ದಾರೆ. ಅದೊಂದು ಟ್ರೆಡಿಷನನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ, ಆ ಕೌಶಲ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ, ನೀವು ಹೇಳಿದ್ದ ಪ್ರಶ್ನೆ ಇದೆಯಲ್ಲ ಕನ್ನಡನ, ಈಗ ಸಿ ಡಿ ಅಂತ ಬಂತು, ಇದು ಕನ್ನಡ ಪದ ಮಾಡೋದು ಹೆಂಗೆ ಕಷ್ಟ? ಈಗ ಕಂಪ್ಯೂಟರ್ ಗಣಕಯಂತ್ರ ಮಾಡಿದ್ದಾರೆ. ಅಥವಾ ನಿಮಗೆ ಏನು ಐಫೈ ಬಂತು, ವೈಫೈಗೆ ಕನ್ನಡ ಏನು ಹೇಳಬೇಕು? ಸುಲಭ ಏನು ಅಂದರೆ ವೈಫೈ ಅನ್ನೋದು. ಪೆನ್ ಡ್ರೈವ್ಗೆ ಏನಂತ ಕರೆಯೋದು? ಮೌಸಿಗೆ ಇಲಿ ಅಂದ್ಬಿಟ್ರೆ. ಇದು ಹೊಸ ನಮಗೆ, ಇನ್ನವ್ರಿಗಿಂತ ಹೆಚ್ಚು ಚಾಲೆಂಜಸ್ ನಮಗಿದೆ. ಯಾಕೆಂದ್ರೆ ನಾವು ಗ್ಲೋಬಲೈಸೇಷನ್ ಕಾಲದಲ್ಲಿದ್ದೀವಿ. ಇನ್ಯಾರಾದರೂ ಪ್ರಶ್ನೆಗಳು? ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಮತ್ತು ಅವರ ಅಹರ್ನಿಶಿ ದುಡಿಮೆಗೆ ನಿಮಗೆ ಗೊತ್ತಾಗಬೇಕು ಅಂದರೆ, ಕಲಬುರಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ನೀವು ಒಂದಲ್ಲ ಒಂದು ಸಾರಿ ಭೇಟಿ ಕೊಡಬೇಕು. ಬಹುಶಃ ಒಂದು ಡಿಪಾರ್ಟ್ಮೆಂಟ್ ಕಟ್ಟೋದು ಹೇಗೆ ಅಂತ ಯಾರಾದರೂ ಕಲಿಯೋದಾದರೆ ಅದು ಪೋತೆ ಸಾರಿಂದ ಕಲಿಬೇಕು. ನಾನು ಆ ವಿಭಾಗಕ್ಕೆ ಅನೇಕ ಕನ್ನಡ ವಿಭಾಗಗಳಿಗೆ ಓಡಾಡಿದ್ದೀನಿ. ಅವರ ವಿಭಾಗಕ್ಕೆ ಹೋದಾಗ ಅವರು ಅಲ್ಲಿ ಒಂದು ಲೈಬ್ರರಿ ಮಾಡಿದ್ದಾರೆ. ಆ ಲೈಬ್ರರಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಡೀ ಕಲ್ಯಾಣ ಕರ್ನಾಟಕದ ಸಾಹಿತಿಗಳ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗ್ತವೆ. ಯಾರೇ ಸಂಶೋಧನೆ ಮಾಡೋಕ್ಕೆ ಹೋದರೂ ರೆಫರೆನ್ಸ್ ಸಿಗುತ್ತೆ. ಅವರ ಫೋಟೋಗಳು ಅಲ್ಲಿ ಇದ್ದಾವೆ, ಅದಕ್ಕೊಂದು ಹಾಲ್ ಕೂಡ ಮಾಡಿದ್ದಾರೆ. ಮತ್ತು ನೀವೊಂದು ಆ ವಿಭಾಗದ ಒಳಗಡೆ ಹೋಗ್ತಿದ್ದ ಹಾಗೇ ಅಲ್ಲಿನ ಅನೇಕ ಶಿಲ್ಪಗಳೇ ಮಾತಾಡ್ತವೆ, ಸಾಹಿತ್ಯನ ಮಾತಾಡ್ತವೆ, ಸಂಸ್ಕೃತಿಯನ್ನು ಮಾತಾಡ್ತವೆ, ವೈಚಾರಿಕತೆಯನ್ನು ಮಾತಾಡ್ತವೆ. ಇರುವವರು ಒಬ್ಬರೇ ಪರ್ಮನೆಂಟ್, ಆದರೂ ಅಷ್ಟು ಕಟ್ಟೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಎಚ್ ಟಿ ಪೋತೆಯವರ ಸಾಮರ್ಥ್ಯ ಮತ್ತು ಆ ಪರಿಶ್ರಮ ಕಾರಣ. ಅವರಿಗೆ ಅಷ್ಟು ದೂರದಿಂದ ಬಂದು ನಮಗೆ ಅವ್ರು ಸಿದ್ಧತೆ ಮಾಡ್ಕೊಂಬಂದಿರೋದು ನೀವು ಗಮನಿಸಿದ್ರಿ. ಬಹುಶಃ ಒಂದು ಸಾಮಾನ್ಯವಾಗಿ ಇಷ್ಟು ಸಿದ್ಧತೆ ಮಾಡ್ಕೊಂಡು ಬಂದು ಮಾತಾಡೋರ ಸಂಖ್ಯೆನ ತುಂಬ ಕಡಿಮೆ ಆಗ್ತಿರೋ ಕಾಲಘಟ್ಟದಲ್ಲಿ ತುಂಬ ಶ್ರದ್ಧೆಯಿಂದ ಅಷ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಆ ಭಾಷೆಗಿರಬಹುದಾದಂಥ ಅನೇಕ ಆಯಾಮ ನೀವು ಗಮನಿಸಿದ್ರಿ. ಧ್ವನಿ ಹುಟ್ಟುವ ಜಾಗದಿಂದ ಹಿಡಿದು ನಾಭಿಮೂಲದಿಂದ ಕಹಳೆಯ ಪಾಂಗಿನವಳ್ಳಿ ಶಬ್ದ ಅನ್ನೋ ದ್ರವ್ಯ ಹುಟ್ಟುತ್ತೆ ಅನ್ನೋದರಿಂದ ಪ್ರಾರಂಭ ಮಾಡಿ ಅದಕ್ಕಿರಬಹುದಾದ ಅರ್ಥ ಸಾಧ್ಯತೆಗಳವರೆಗೆ, ಮತ್ತು ಅರ್ಥ ಸಾಧ್ಯತೆ ಅನ್ನೋದು
ಐಚ್ಛಿಕತೆಯ ಮೇಲೆ ನಿಂತಿರುತ್ತೆ. ಅದನ್ನು ಭಾಷಾ ವಿಜ್ಞಾನದಲ್ಲಿ ಯಾದೃಚ್ಛಿಕತೆ ಅಂತ ಕರಿತೀವಿ. ಆ ಯಾದೃಚ್ಛಿಕತೆಯಿಂದ ಅರ್ಥಪಲ್ಲಟಗಳು, ಅರ್ಥ ವ್ಯತ್ಯಾಸಗಳು ಹೇಗಾಗ್ತವೆ ಅನ್ನೋದನ್ನು ಕೂಡ ಅವರ ಉಪನ್ಯಾಸದಲ್ಲಿ ಅದು ನಮಗೆ ಮನದಟ್ಟಾಗುವಾಗ ಹೇಳಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ.